ಶಾಲೆಗಳ ಮೇಲೆ ನಾನು ಆಫೀಸರ್ ಆಗಿ ಅಥವಾ ಆ ಶಾಲೆಯ ಆಡಳಿತವನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತೀನಿ. ಅದು ಮಾಡ್ತಾ 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 ನಾನು ಈ ಫೀಲ್ಡ್ ಜೊತೆಗೆ ನಾನು ಕನೆಕ್ಟ್ ಆಗಿರುವಂತದ್ದು ಇದೆ. ಸೊ 2012ರಲ್ಲಿ ನಾನು ಮೊಟ್ಟ ಮೊದಲು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟ 2012ರಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತಾ 2012ರಲ್ಲಿ ಭೂಮಿ ಪ್ರಳಯ ಆಗುತ್ತೆ ಆಗುತ್ತೆ ಅಂತ ಹೇಳಿದ್ ಗೊತ್ತದ ನಿಮ್ಗೆಲ್ಲರಿಗೂ. 2012 ಡಿಸೆಂಬರ್ ನಂತರ ಭೂಮಿ ಇರೋದಿಲ್ಲ, ಅದೇನೋ ಕ್ಯಾಲೆಂಡರ್ ಖತಮ್ ಆಗಿತ್ತಂತ ನೋಡ್ರಿ. ಅದು ಭಯ ಇತ್ತು, ಏನಾದ್ರೂ ಭೂಮಿ ಹೋಗ್ಬಿಟ್ರೆ ನನ್ನ ಸಾಹಿತ್ಯ ಹೋಗುತ್ತೆ ಅಂತ. 2012ರಲ್ಲಿ ನಾನು ಬೀದರ್ಕೆ ಬಂದು ಒಂದು ಪುಸ್ತಕವನ್ನ ಪ್ರಕಟ ಮಾಡಿದ್ದೆ. ಏನು ಅಂದ್ರ, ನಾನು ಒಂದೆಡೆ ಭೂಮಿ ಬಿಟ್ಟು ಹೋದ್ರು ಒಂದು ಪುಸ್ತಕ ಆದ್ರೂ ಕೊಟ್ಟು ಹೋಗ್ಬೇಕು ಜಗತ್ತಿಗಂತೆ. ಅಲ್ಲಿಂದ ನನ್ನ ಜರ್ನಿ ಸಾಹಿತ್ಯದಲ್ಲಿ ಶುರುವಾಯಿತು. ಸುಮಾರು 8 ವರ್ಷಗಳ ಕಾಲ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ದೆ. ಪ್ರತಿ ವರ್ಷ ಒಂದೊಂದು ಪುಸ್ತಕ ಅಂದ್ರೆ 8 ಪುಸ್ತಕಗಳನ್ನ ನಾನು ಹೊರತಂದ. ಅದರ ಒಳಗೆ ನಾನು ಮತ್ತೆ ಮೊದಲು ನಾನು TCH ಅನ್ನ ಮಾಡಿದ್ದೆ, ಡಿಸ್ಟ್ರಿಕ್ಟ್ ರ್ಯಾಂಕ್ ಸ್ಟೂಡೆಂಟ್ ಇದ್ದವರೆಲ್ಲ ಕಂಡಕ್ಟರ್ ಟೀಚರ್ ಯಾರ ನಿಮ್ಗೆ ಗೊತ್ತದಲ್ಲ, ಯಾರ್ಯಾರ ಕ್ಲಾಸ್ನಾಗ ರ್ಯಾಂಕ್ ಸ್ಟೂಡೆಂಟ್ ಅರ ನೋಡ್ರಿ, ಅವ್ರು ಒಂದ್ ಕಂಡಕ್ಟರ್ ಒಂದ್ ಟೀಚರ್ರ ಇಲ್ಲ ಪೊಲೀಸರ. ಈ ಮೂರ್ ಬಿಟ್ರೆ 4ನೇದು ಏನು ಇಲ್ಲ. ಯಾಕಂದ್ರೆ ಪಟ್ಟಂತ ನೌಕರಿ ಅತ್ತ ನಿಂಗೆ ನಂದು ಗತಿ. ನಾನು ಪ್ರೈಮರಿ ಟೀಚರ್ ಅದ, ಬಹಳ ಸ್ಪೀಡ್ 23ನೇ ವಯಸ್ಸಿಗೆ ಹೋಗಿ ಸಿಗ್ನೇಚರ್ ಅನ್ನ ಮಾಡ್ದೆ. ಅದಾದ ನಂತರ ಮತ್ತೆ BA ಮಾಡ್ದೆ, MA ಮಾಡ್ದೆ. ಹಿಂಗೆ ಮಾಡ್ತಾ 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 ಎಲ್ಲಾನು ಬೆಸ್ಟ್ ಇತ್ತು, ಎಲ್ಲಾನು ಅಚೀವ್ಮೆಂಟ್ ಇತ್ತು. ಎಲ್ಲಾದ್ರಲ್ಲೂ ಸಮೇತ ನಾನು ಸಕ್ಸಸ್ 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 ನ ಎರಡನೇ ಹೆಸರು ಯಾವ್ದಾದ್ರು ಇದ್ರೆ ಅದು ಶ್ರೀದೇವಿ ಹುಗ್ಗ. ಆ ಮಟ್ಟಕ್ಕೆ ಸಕ್ಸಸ್. ಸುಮಾರು 300 ಕಾರ್ಯಕ್ರಮಗಳ ಆಂಕರಿಂಗ್ ಅನ್ನ ಮಾಡೀನಿ ಇಲ್ಲಿ ನಮ್ದು ಉಮಾಕಾಂತ್ ಬೋರ್ಗೇದಾರ್ ನನ್ ಬೀದರ್ನವ್ರಿಗೆ ಎಲ್ಲರಿಗೂ. ಅಷ್ಟು ಲೆವೆಲ್ ದೊಳಗ್ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನ್ ಜೀವನದಲ್ಲಿ ಒಂದು ಘಟನೆ ನಡೀತು. ನಮ್ಮ ಹತ್ರ ಇರುವಂತ ಎಲ್ಲರಿಗೂ ಇದ್ರ ವಿಷಯ ಗೊತ್ತು, ಹೊಸಬ್ರಿಗೆ ಗೊತ್ತಿರ್ಲಿ. 2015ರಲ್ಲಿ ನನ್ನ 11 ವರ್ಷದ ಮಗಳು ಅಚಾನಕ್ ಆಗಿ ಡೇಂಗು ಆಗಿ ನಮ್ಮ ಮಗಳದ ಡೆತ್ ಆಯ್ತು. ಸೊ ಆ ಡೆತ್ ಆಗಿರುವಂತ ಸಂದರ್ಭ ಇದೆ ನೋಡ್ರಿ, ಅದು ನನ್ನ ಲೈಫ್ ನ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇತ್ತು. ಸೊ ಈ ಜೀವನ ಅಂದ್ರೆ ಏನು ಇಲ್ಲ, ಇದು ಸಾವು ಅನ್ನುವಂಥದ್ದನ್ನ ಕಣ್ಣಿಲ್ ನೋಡಿದ್ದನ್ನ, ಇದರಲ್ಲಿ ಏನು ಇಲ್ಲ, ಇರೋದು ಸಾಯೋದು ಎರಡು ಒಂದೇ ಅದಂತ ಹೇಳಿ ನನ್ನ ಮೈಂಡಿನಲ್ಲಿ ಬಂದಿತ್ತು. ಹಾಗಾಗ ಅಂತಹ ನೋವಿನಿಂದ ಸುಮಾರು 6 ತಿಂಗಳು ನಾನು ಡಿಪ್ರೆಷನ್ ದಲ್ಲಿದ್ದೆ. ಸೊ 6 ತಿಂಗಳ ನಂತರ ಒಂದಿಷ್ಟು ಮತ್ತೆ ನಾನು ಸ್ಪಿರಿಚುವಲ್ ಜೊತೆಗೆ ಕನೆಕ್ಟ್ ಆದ, ಜೀವನದ ಸತ್ಯತೆ ನನ್ಗೆ ಗೊತ್ತಾಯ್ತು, ಓಂ ಶಾಂತಿ ಜೊತೆಗೆ ನಾನು ಕನೆಕ್ಟ್ ಆದ. ಈ ರೀತಿ ಮಾಡ್ತಾ ಮಾಡ್ತಾ ಸ್ಪಿರಿಚುವಲ್ ಕೆಲಸ ಮಾಡ್ತಾ ಅದ್ರಲ್ಲಿ ಇನ್ವಾಲ್ವ್ ಆಗ್ತಾ ಅಚಾನಕ್ಕೆ ನನಗೆ ಗೊತ್ತಾಗಿದ್ದು ಏನು ಅಂದ್ರ, ಕೊರೋನಾ ಸಂದರ್ಭದಲ್ಲಿ ಒಂದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇದೆ ಅಂತ ಗೊತ್ತಾಯ್ತು, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್. ಸೊ ನನಗ್ ಬಹಳ ಆಶ್ಚರ್ಯ ಆಯ್ತು, ನನಗ್ ಇಲ್ಲಿ ತನಕ ಗೊತ್ತೇ ಇರ್ಲಿಲ್ಲ ನಮ್ಮ ಮೈಂಡಿಗೂ ಏನೋ ಟ್ರೈನಿಂಗ್ ಇರುತ್ತೆ ಅಂತ. ನಮ್ಗೆ ಗೊತ್ತಿರ್ಲಿಲ್ಲ ಪ್ರೈಮರಿ ಸೆಕ್ಟರ್ನಾಗ ನಾವು ಕೆಲಸ ಮಾಡೋರು, ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋರು, ಸಾಹಿತ್ಯದಲ್ಲಿ ಬರೇ ಇಮೋಷನಲಿ ವರ್ಕ್ ಆಗುತ್ತೆ, ಮೆಂಟಲಿ ಏನು ಆಗೋದಿಲ್ಲ. ನನಗ್ ಆಶ್ಚರ್ಯ ಆಗಿ ನೋಡೋಣ ಅಂತ ಹೇಳಿ ನಾವು ಅದನ್ನ ಟ್ರೈ ಮಾಡಿದ್ವಿ. ಆ ಟೈಮ್ನಾಗ ನಂದು ಇನ್ನೂ ಡಿಪ್ರೆಷನ್ ಇತ್ತು. ಸೊ ಅಂತಹ ಸಂದರ್ಭದಲ್ಲಿ ನನಗೆ ಬಹಳ ವಿಶ್ವಾಸ ಬಂತು. ನನ್ನ ಲೈಫ್ ನಲ್ಲಿ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಬಂದ್ಮೇಲೆ ನಾನು ಹೋಗಿ ಟ್ರೈನರ್ ಆಗಿ ಬಂದ. ಟ್ರೈನರ್ ಆಗಿ ಇವತ್ತಿಗೆ ನಾನು ಸುಮಾರು 4,000 ಜನರಿಗೆ ಇದೇ ಟ್ರೈನಿಂಗ್ ಅನ್ನ ಕೊಟ್ಟಿನಿ, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್. ಸೊ ಇವತ್ತು ನಾನು ಇಡೀ ನ್ಯಾಷನಲ್ ನ ಸಕ್ಸಸ್ಫುಲ್ ಟ್ರೈನರ್ ಇದ್ದೀನಿ, ಅದು ಲೇಡಿ ಟ್ರೈನರ್. ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ನಾವು 4 ಜನ ಹೆಣ್ಮಕ್ಳಿದ್ದೀವಿ ಇಡೀ ದೇಶದಲ್ಲಿ, ಅದರಲ್ಲಿ ನಾನು ನಂಬರ್ 1 ಇದ್ದೀನಿ. ಮೊನ್ನೆ ನಾನು ಏನ್ ಟ್ರೈನಿಂಗ್ ಮಾಡಿದ ನೋಡ್ರಿ, ಅಲ್ಲಿ ನಾನು ನಂಬರ್ 1 ಅದ. ನನ್ಕಿಂತ ಮುಂಚೆ ಒಬ್ರು ಇದ್ರು ಮೇಡಮ್, ಬಟ್ ಅವ್ರಕ್ಕಿಂತನೂ ಒಂದು ಟ್ರೈನಿಂಗ್ ಎಕ್ಸ್ಟ್ರಾ ಮಾಡೀನಿ, ಇವತ್ ನಾನು ನ್ಯಾಷನಲ್ ಲೆವೆಲ್ದಾಗ ನಂಬರ್ 1 ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಪರಿಚಯ. ಸೊ ಇವತ್ತು ನಾನು ನಿಮಗೆ ಯಾಕ್ ನನ್ನ ಎದುರಿಗೆ ಕೂಡಿಸುವಂತ ಪ್ರಯತ್ನವನ್ನ ಮಾಡೀನಿ ಅಂದ್ರ, ನೀವು ಯಾರ್ಯಾರು ನನ್ನ ವಿಡಿಯೋ ನೋಡಿರಿ, ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಯೂಟ್ಯೂಬಿನಾಗ, ಯಾರ್ಯಾರು ನೋಡಿದ್ರಿ? ಎಸ್. ಸೊ ಯಾರ್ಯಾರು ನೋಡಿದ್ರಿ ಅದಕ್ಕೆ ಯಾಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಯಾರು ನೋಡಿಲ್ಲ ಅವ್ರಿಗೆ 1 ನಿಮಿಷದಲ್ಲಿ ಹೇಳ್ತೀನಿ. ನಮ್ಮಲ್ಲಿ ಬೀದರ್ನಲ್ಲಿ ಏನಾಗಿದೆ ಅಂದ್ರೆ, ಒಂದು ಹುಡುಗ 3-4 ದಿವಸದ ಹಿಂದೆ ಏನಾಗಿದೆ, 9th ಕ್ಲಾಸ್ ಅವ್ನು ಪಾಸ್ ಆಗೇನ, ಬ್ಯಾಸ್ತಿ ಸೂಟಿದೆ, ಮೊಬೈಲ್ ಗೇಮ್ ಆಡ್ತಾ ಆಡ್ತಾ ಕುಂತಾನ. ಅವ್ರ ತಾಯಿ ಏನು ಮಾಡಿಲ್ಲ, ಬಂದು ಅವ್ನ ಕೈದಾಗಿನ ಮೊಬೈಲ್ ಅನ್ನ ಕಸ್ಕೊಂಡು ಅವ್ನ ಫ್ರೆಂಡಿಗೆ ಫೋನ್ ಮಾಡ್ಯಾರ, ಮನೆಗೆ ಬಾ ಬಂದು ಅವ್ನ ಜೊತೆಗೆ ಆಟ ಆಡು ಬರೀ ಫೋನಿನಾಗೆ ಕೂಡ್ಲತ್ತಾನ. ಅವನಿಗೆ ಹೆಂಗ್ ನೀ ಫೋನ್ ಹಚ್ಚಿದಿ ಅಂತೇಳಿ ನೇರವಾಗಿ ಒಳಗ್ ಹೋಗೇನ ಆತ್ಮಹತ್ಯೆ ಮಾಡ್ಕೊಂಡ 9ನೇ ಕ್ಲಾಸ್ದಿಂದ ಹುಡುಗ. ಕಾರಣ ಏನು ಅಂದ್ರ, ಮೊಬೈಲ್ ಕಸ್ಕೊಂಡಾಳ ಅವ್ರವ್ವ. ಒಂದ್ ಘಟನೆ. ಅದೇ ವಿಡಿಯೋದಲ್ಲಿ ಎರಡನೇ ಘಟನೆನೂ ಹೇಳಿನಿ. ನಮ್ಮ ರಿಲೇಶನ್ ನಲ್ಲಿನೇ ಒಬ್ಬ ಹೆಣ್ಮಗಳು, ನಮ್ಗೆ ಬಹಳ ಆಪ್ತರವ್ರು, ನಮ್ಮ ಅತ್ತಿಗೆ ಇರ್ತಾರ ನೋಡ್ರಿ, ಅತ್ತಿಗೆ ತಾಯಿ ಅವ್ರು ನಮ್ಮ ತಮ್ಮನಿಗೆ ಕೊಟ್ಟರ ಅವ್ರ ಮಗಳಿಗೆ, ಅತ್ತಿಗೆ ತಾಯಿ ಆ ಫ್ರೀ ಫೈರ್ ಗೇಮ್ ಅನ್ನ ಆಡ್ತಾ 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 ಕುಂತನವ. ಆ ತಾಯಿ ನೀರ್ ತುಂಬುವಂತ ಸಂದರ್ಭದಲ್ಲಿ ಅದು ಏನಾಗಿದೆ, ವೈರ್ ಬಿಟ್ಟ ಅದ್ರ ಮೇಲೆ ಕಾಲ್ ಇಟ್ಟಾಳ, ಅವ್ನ ಎದ್ರಿಗೆ ಕಾಲ್ ಫಿಕ್ ತತ್ತಾಳ, ಅವ್ನ ಬಾಜು ಇರೋ ಬಟನ್ ಅವನ ಆಫ್ ಮಾಡಿಲ್ಲ. ಇದು ಎರಡನೇ ಘಟನೆ. ಮೂರನೇ ಘಟನೆ, ನಿಮ್ಗೆಲ್ಲರಿಗೂ ಗುಲ್ಬರ್ಗಾದವ್ರು ಯಾರಿದ್ರಿ ಎಲ್ಲರಿಗೂ ಗೊತ್ತು. ಗುಲ್ಬರ್ಗಾ ಸಮೀಪ ಒಂದು ಹಳ್ಳಿ ಊರೊಳಗ, ಹಾ,
ಒಂದೆರಡು ವರ್ಷ ಆಗಿರ್ಬೋದು, ಮೊಬೈಲ್ ಆಡುವಂತ ಮಗನ್ ಕೈದೊಳಗಿನ ಮೊಬೈಲ್ ಕಸ್ಕೊಂಡ್ರ ಅದು ಕಬ್ಬ್ ಕಡಿಯೋ ಕತ್ತಿ ಇರುತ್ತೆ ನೋಡ್ರಿ, ಆ ಕತ್ತಿಲಿಂದ ಕುತ್ತಿಗೆ ಚಾಟಸೆನ್ ಮಗ. ಇವೆಲ್ಲಾ ಘಟನೆಗಳನ್ನ ನಾವ್ ಇವತ್ತೆಲ್ಲಾ ನೋಡ್ತಾ ಇದೀವಿ ಅಂದ್ರೆ ಇದು ಯಾವ್ದರಿಂದ ಆಗ್ತಾ ಇದೆ ಅಂದ್ರ ಮೊಬೈಲ್ ಅಡಿಕ್ಷನ್ ನಿಂದ ಆಗ್ತಾ ಇದೆ. ಸೊ ಇದು ಕೇವಲ ಮಕ್ಕಳಿಗೆ ಮಾತ್ರ ಪರಿಣಾಮ ಬೀರ್ತಾ ಇದೆ ಅಂತ ಅನ್ಕೋಬೇಡ್ರಿ ದಯವಿಟ್ಟು, ಮಕ್ಕಳಿಗಿಂತ ದೊಡ್ಡವ್ರು ಇದರಲ್ಲಿ ಬಹಳ ಬಲಿಯಾಗಿದ್ದು ಇದೆ. ಅದೇನ್ ತೀನ್ ಪತ್ತಿ ಅಂತ ಹೇಳಿ ಇರ್ತಾರೆ ನೋಡ್ರಿ, ಅದಕ್ಕೆ ಏನಂತಾರೆ ಇನ್ನೊಂದು ರಮ್ಮಿ, ಎಸ್ ರಮ್ಮಿ ಸರ್ಕಲ್ ಅನ್ನುವಂತ ಒಂದು ಗೇಮ್ ಇದೆ ನೋಡ್ರಿ. ಅದರಲ್ಲಿ ಇವತ್ತು ಒಂದು ಡಿಸ್ಟಿಕ್ ನಿಂದ ಕೋಟ್ಯಾಂತರ ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ ಅದ್ರ. ಅದು ಯಾರ ಮಕ್ಕಳು ಮಾಡ್ತಾರಂತ ತಿಳ್ಕೊಬೇಡ್ರಿ, ಮಹಾಪುರುಷರು ನಮ್ಮವರು, ನಮ್ಮ ಅಣ್ಣಂದಿರು. ಇವತ್ ಭಾಲ್ಕಿಲಿಂದ ಬಂದಿರುವಂತ ಒಂದು ಕೇಸ್ ಅನ್ನ ಹೇಳ್ತೀನಿ. ಆ ರಮ್ಮಿ ಸರ್ಕಲ್ ಆಡ್ತಾ 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 ಅದು ಏನಾಗ್ಯದೋ ಎಷ್ಟೆಷ್ಟು ಮಾಡ್ಕೊಂಡನೋ ಗೊತ್ತಿಲ್ಲ, 8 ಎಕರೆ ಹೊಲ ಮಾರ್ಯಾರ ಇವತ್ತು, 8 ಎಕರೆ ಹೊಲ. ಎಷ್ಟು ಡಿಪ್ರೆಷನ್ ಆಗ್ಬಾರ್ದು ಯೋಚನೆ ಮಾಡ್ರಿ. ಆ ರಮ್ಮಿ ಸರ್ಕಲ್ ಅನ್ನುವಂಥ ಒಬ್ರು ಬಹಳ ದೊಡ್ಡ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿ 1 ಕೋಟಿ 20 ಲಕ್ಷ ಅದೇ ಗೇಮ್ ನಲ್ಲಿ ಹಾಕ್ಯಾರ. ಇದು ದೊಡ್ಡವ್ರು ಮಾಡ್ತಾ ಇರುವಂತದ್ದು. ಮತ್ತೆ 99% ಬಲಿ ಆಗ್ತಾ ಇರೋರೆಲ್ಲರೂ ಪುರುಷರೇ. ಇದಂತೂ ನಾನು 100% ಹೇಳ್ತೀನಿ. 1-10% ಹೆಣ್ಮಕ್ಳು ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ರೇರು. ಬಟ್ 99% ರಿಸ್ಕ್ ತಗೊಳ್ಳೋರು, ಆಕ್ಷನ್ ತಗೊಳ್ಳೋರು ಯಾರು ಇರ್ತಾರಂದ್ರೆ ಗಂಡ್ ಮಕ್ಳು ಇರ್ತಾರೆ. ಇಂಥವ್ರಿಗೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಮೈಂಡ್ ಹ್ಯಾಕ್ ಅನ್ನ ಮಾಡ್ತಾರೆ. ಸೊ ಇವತ್ತು ನಾವ್ ಏನನ್ನ ತಿಳ್ಕೊಳ್ಳೋಣ. ಮತ್ತೆ ನಿಮ್ಗೆ ಗೊತ್ತಾ, ಬೆಟ್ ಆಡೋದ್ ಗೊತ್ತಲ್ಲ ನಿಮ್ಗೆಲ್ಲರಿಗೂ, ಕ್ರಿಕೆಟಿಗೆ 2020 ನಡೆದದ್ ನೋಡ್ರಿ ಬೆಟ್ ಆಡೋದ್. ಬೆಟ್ ಆಡೋದ್ರಲ್ಲಿ ನಮ್ಮದೇ ನಮ್ ಜಿಲ್ಲೆಯಲ್ಲಿ ನಿಮ್ಗೆ ಹೇಳ್ತೀನಿ, ಒಬ್ಬರು ಮಾಜಿ MLAಗಳಿದ್ದಾರೆ, ನಾನು ಅವ್ರ ಹೆಸರು ತಗೊಳಕ್ ಇಷ್ಟಪಡೋದಿಲ್ಲ, ಯಾಕಂದ್ರೆ ನಮ್ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಿರ್ತಾವ. ಸೊ ಅವ್ರು ಎಷ್ಟು ಅಗರ್ಭ ಶ್ರೀಮಂತರ ಅಂದ್ರೆ ಲೆಕ್ಕ ತಪ್ಪಿ. ಬೆಂಗಳೂರು ಮೈಸೂರು ಕಡೆ VRL ಎಷ್ಟು ಫೇಮಸ್ ಇದೆ ನೋಡ್ರಿ, ಅಷ್ಟು ನಮ್ಮ ಭಾಗದಲ್ಲಿ ಅವ್ರು ಫೇಮಸ್. ಅಷ್ಟು ಬಸ್ಗಳು ಅವ್ರದಿವೆ, ಪ್ರೈವೇಟ್ ಬಸ್ಗಳು. ಆ ಬೆಟ್ ಆಡುವ ಸಂದರ್ಭದಲ್ಲಿ ಅವನ್ ಏನಾಗ್ಯದ ಅಂದ್ರೆ, ಅವ್ನ್ ಬೆಟ್ ಹಚ್ಚನ್ ಹುಡುಗ, ಅವ್ರ ಮನೆ ಮಗ, ಒಬ್ಬನೇ ಮಗ ಅವನು. ಬೆಟ್ ಹಚ್ಚನ, ಅಲ್ಲಿ ಸೋತನ, ಸೋತಿನ ತಕ್ಷಣ ಒಂದೇ ನಿಮಿಷನ ಒಳಗ್ ಹೋಗೇನ, ಅವನೇನು ವಾಶ್ರೂಮಿಗೆ ಹೋಗೇನ ಅಂತ ತಿಳ್ಕೊಂಡಾರ ಇವ್ರೆಲ್ಲ ಫ್ರೆಂಡ್ಸ್ಗಳು, ಒಳಗ್ ಹೋಗಿ ಫಾಸ್ತಿ ಹಾಕೊಂಡು ಬೆಟ್ ಆಡೋದು. ಇಂತ ಘಟನೆಗಳನ್ನ ಪ್ರತಿ ದಿನಾನು ಸಮೇತ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಕೇಳ್ತಾ ಇದೀವಿಲ್ಲ ಹೇಳ್ರಿ ನೀವೆಲ್ಲರೂ, ಕೇಳ್ತಾ ಇದ್ದೀವ. ಆದ್ರೆ ಇದಕ್ ಪರಿಹಾರ ಇದೇನಾ? ಪರಿಹಾರ ಇದೇನಾ? ನಮ್ಮ ಪ್ರಕಾರ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಪರಿಹಾರ ಇಲ್ಲ ಅಂದ್ರೂ ಸಮೇತ ಪರಿಹಾರವನ್ನ ಸೃಷ್ಟಿ ಮಾಡಬಹುದು. ಒಬ್ಬ ಟ್ರೈನರ್ ಪರಿಹಾರಗಳನ್ನ ನಾವು ಸೃಷ್ಟಿ ಮಾಡಬಹುದು. ಸೊ ಹಾಗಾಗಿ ಇವತ್ತು ಮೊಬೈಲ್ ಅಡಿಕ್ಷನ್ ಯಾಕೆ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ, ಅದರಿಂದ ಯಾವ ರೀತಿ ಹೊರಗ್ ಬರ್ಬೇಕು, ಈ ಎಲ್ಲಾ ರೀಸನ್ಗಳನ್ನ ವಿತ್ ಸೈಂಟಿಫಿಕ್ ಆಗಿ ನಿಮ್ಗೆ ಹೇಳ್ತೀನಿ. ಬಟ್ ಒಂದು ಪ್ರಾಮಿಸ್ ಏನು ಅಂದ್ರ, ಇನ್ನೂ 1 ತಾಸು ನನ್ನ ಜೊತೆಗೆ ಇರ್ಬೇಕು. ನೀವು ಅರ್ಧಂಬರ್ಧ ಫಿಟ್ ಆಗೋದಿತ್ತು ಅಂದ್ರೆ ದಯವಿಟ್ಟು ಹೀಗೆ ಹೊರಗೋಗು. ನೀವು ಅರ್ಧ ಜ್ಞಾನ ಇರುತ್ತೆ ನೋಡ್ರಿ, ಬಹಳ ಡೇಂಜರ್ ಇರುತ್ತೆ. ಅರ್ಧ ತಿಳ್ಕೊಂಡ್ರಿ ಅಂದ್ರೆ ನೀವ್ ಏನು ಉದ್ಧಾರ ಆಗೋದಿಲ್ಲ. ನಿಮ್ಗೆ 1 ತಾಸು ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಇಟ್ಸ್ ಓಕೆ, ಮತ್ತೆ ಯಾವಾಗಾದ್ರೂ ನಂದು ನಮ್ಮ ಇದೊಳಗೂ ದೇವ್ರು ಬರ್ಬೇಕಾಯ್ತದ ಗೊತ್ತಲ್ಲ, ನಮಗೂ ದೇವ್ರ ಬಂದ್ರೆ ಇಂಥವೆಲ್ಲ ಸೆಷನ್ ಮಾಡ್ತೀವಿ ನಾವು, ಮಾಡಂಗಿಲ್ಲ. ಇಲ್ಲ ನಾವು ಪ್ಯೂರ್ ಬಿಸ್ನೆಸ್ ಇರುತ್ತೆ ನಮ್ದು, ಇದೆಲ್ಲ ಸೇವೆ ಗಿವಿ ಎಲ್ಲ ಸೆಕೆಂಡ್ರಿ ನಮ್ದೆಲ್ಲ ಕೆಲಸ. ಸೊ ಹಾಗಾಗಿ ಇವತ್ ನಾನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರ ಬೆನಿಫಿಟ್ ಸಂಪೂರ್ಣ ನೀವೆಲ್ಲ ತಗೋಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ಮೊದಲಿಗೆ ನಿಮ್ ಎದುರಿಗೆ ಒಂದು ವಿಡಿಯೋ ಶೇರ್ ಮಾಡ್ತೀನಿ ನೀವು ನೋಡ್ರಿ. नमस्कार दोस्तों, ऑनलाइन गेमिंग का असर किस हद तक हो सकता है आप इस वीडियो में देख सकते हैं। ये वीडियो कहां का है अभी तक ये स्पष्ट नहीं हुआ है, लेकिन आप सीधे तौर पर देख सकते हैं कि ऑनलाइन गेम के चक्कर में इस शख्स के साथ क्या हुआ। दरअसल ऑनलाइन गेमिंग का खुमार इन दिनों युवाओं के सर चढ़कर बोल रहा है और ऐसे में वो कई तरह की गलतियां भी कर बैठे हैं। ऑनलाइन गेम के चक्कर में कई तो अपराध के रास्ते से भी गुजर रहे हैं। ऑनलाइन गेम्स इन दिनों युवाओं के बीच काफी प्रसिद्ध है। ऐसे में ऑनलाइन गेम्स के चक्कर में युवा अपनी सेहत के साथ साथ अपनी लाइफ को भी बर्बाद कर रहे हैं। ऑनलाइन गेम्स में बिगड़ते तो युवा है, लेकिन इससे कंपनियां काफी मोटी रकम कमाई करती है। इस वीडियो में देखा जा सकता है कि किस तरीके से ये युवक बेहोशी के हालत में भी गेम्स खेलते हुए नजर आ रहा है। इसके हाथों में कोई मोबाइल फोन नहीं है, लेकिन इसके हाथों का एक्शन बिल्कुल ऑनलाइन गेम्स खेलने की तरह ही है। ಎಸ್ ಎಲ್ಲಾರು ನೋಡಿದ್ರಿ,
ಇದು ಯಾವ ಹಂತಕ್ಕೆ ಆಗಿದೆ ಅಂದ್ರ ಅನ್ಲಿಮಿಟೆಡ್ ಲಿಮಿಟ್ ಮೀರ್ ಹೋಗ್ಯದ. ಹಾಸ್ಪಿಟಲ್ ನಾಗ ಅಡ್ಮಿಟ್ ಅನ್ನ ಇನ್ನೂ ಕೈ ನಡಿಲತ್ತವ. ಅಂದ್ರ ಪೂರ್ತಿ ಬೇಹೋಶ್, ಈ ಕಡಿಂದ ಹೋಶ್ ಇಲ್ಲ, ಏನ್ ಮಾಡ್ಲತ್ತನಂತ ಅವ್ನಿಗೆ ಗೊತ್ತಿಲ್ಲ. ಆದ್ರೂ ಸಮೇತ ಏನ್ ನಡೀತಾ ಇದೆ ಅಂದ್ರೆ ಎಷ್ಟು ಸಬ್ ಕಾನ್ಶಿಯಸ್ ಮೈಂಡ್ ನೊಳಗ ಅದು ಎಡಿಕ್ಷನ್ ಸೇವ್ ಆಗಿದೆ ಅನ್ನುವಂಥದ್ದನ್ನ ನೀವು. ಸೊ ಹಾಗಾಗಿ ಇವತ್ತು ಸಂಪೂರ್ಣ ಸ್ವಲ್ಪ ನೀವು ನೋಟ್ಬುಕ್ ಮತ್ತೆ ಪೆನ್ ದಯವಿಟ್ಟು ತಗೋರಿ. ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಗೆ ಇವತ್ತು ಹೇಳ್ಬೇಕು ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲಾರು ಇದನ್ನ ನೋಟ್ ಮಾಡ್ಕೊ, ನೋಟ್ ಮಾಡ್ಕೊಂಡ್ರೆ ಇದ್ರಾಗ ಏನಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಯಾಕೋ ಇದು ಸಣ್ಣದೈತ್ ಸೈಜು ಇಲ್ಲ ಹೋಗ್ಲೆ. ಎದ್ರಾಗ ಹೋಗ್ಯದ ನೀವು? ಒಂದ್ ಸೆಕೆಂಡ್, ಒಂದೇ ಸೆಕೆಂಡ್, ಇದಕ್ಕೆ ಹೋಗಿದ್ರು. ಯಾವ ಸೇವ್ ಮಾಡಿದೀನಿ? ಒಂದೇ ನಿಮಿಷ ವೇಟ್ ಮಾಡ್ರಿ, ಒಂದ್ ಸೆಕೆಂಡ್. ಟಿ ಕಳಿಸ್ಬೇಕಿತ್ತು, ಬೇರೆದು ಹೋಗ್ಯದ ಬೇರೆದ. ಇಲ್ಲ ನಾ ಅದೇ ಕಳಿಸಿದೆ, ಅವಮ್ಮ ಅಲ್ಲೇನ್ ಮಾಡ್ಲಂತ ಹೇಳ್ಸು ನಡೀಲಿ. ಒಂದ್ ನಿಮಿಷ ಓಕೆ, ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೇನಾ ಎಲ್ಲರಿಗ? ಎಸ್. ಸೊ ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅದು ಡೈರಿದಾಗ ಬರ್ದಿದೇವಲ್ಲ, ಅದು ತಗೊಂಡ ನಿಂತ ಬರ್ದಿದೇವಲ್ಲ, ನೋಟ್ ಮಾಡಿದಾಗಲ್ಲ. ಎಸ್, ಮೇಡಮ್. ಒನ್ ಸೆಕೆಂಡ್. ಓಕೆ ಸರ್, ಕಾಣ್ತಾ ಇದೇನಾ? ಕಾಣಿಸ್ತಾ ಇದ್ರಿ ಮೇಡಮ್? ಹಾ, ಎಸ್ ಎಸ್ ಸರ್, ಒಂದ ನಿಮಿಷ. ಎದ್ರಾಗ ಹೋಗಿ ಹೋಗಿದ್ದಾರೆ. ಓಕೆ, ಸೊ ಎಲ್ಲರಿಗೂ ಕಾಣ್ತಾ ಇದೇನಾ? ಸರಿ ಮೇಡಮ್, ಕಾಣಿಸ್ತಿದೆ. ಎಸ್ ಎಸ್. ಸೊ ನಾವು ಯಾವುದು ಕೋರ್ಸು ಒಂದು ವಾರ ಟೈಮ್ ತಗೊಂಡ್ರೆ ಎಲ್ಲಾನು ಕರೆಕ್ಟ್ ಆಗ್ತದೆ, ಬಹಳ ಸ್ಪೀಡ್ ಆಗಿ. ಇಟ್ಸ್ ಓಕೆ. ಸೊ ಎಲ್ಲರಿಗೆ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಇವತ್ತು ನಿಮ್ಗೆ ಹೇಳೋದು ಏನಂದ್ರೆ, ಮೊಬೈಲ್ ಎಡಿಕ್ಷನ್ ಅನ್ನುವಂಥದ್ದು ಏನಿದೆ ಅಂದ್ರ ನಮ್ಮ ಕೈಯನ್ನೇ ನಾವು ಕಟ್ ಹಾಕೊಂಡಿವಿ. ನಮ್ಗೆ ಯಾರು ಎರಡನೇ ವ್ಯಕ್ತಿ ಯಾರು ಕಟ್ಟಿಲ್ಲ ಅಂದ್ರೆ ಇದಕ್ಕೆ ಇನ್ನೊಬ್ರಿಗೆ ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದ್ಲು ಕರೆಕ್ಟ್ ಆಗಿ ಬರ್ಕೋರಿ. ನಾವು ಸರ್ಕಾರದ ಮೇಲೆ ಬ್ಲೇಮ್ ಮಾಡ್ತೀವಿ ಅಂದ್ರೆ ನಡೆಯೋದಿಲ್ಲ. ಅಥವಾ ಮೊಬೈಲ್ ಅನ್ನ ಯಾರು ಗೇಮ್ಸ್ ಗಳು ರೆಡಿ ಮಾಡ್ಯಾರ ನೋಡ್ರಿ ಅವ್ರ ಮೇಲೆ ಮಾಡ್ತೀನಿ ಅಂತಿಲ್ಲ, ಯಾರ ಮೇಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ಏನು ಅಂದ್ರ ನಮ್ಮ ಕೈಯನ್ನ ನಮ್ಮ ಇಚ್ಛೆಯಿಂದ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಕಟ್ಕೊಂಡಿವಿ. ಮತ್ ಯಾವ್ದು ನಾವು ಕಟ್ಕೊಂಡಿವಿ ಅಂದ್ರೆ ಬಿಡ್ಬೇಕು ಯಾರು? ಬಿಡ್ಬೇಕು ಯಾರು ಹೇಳ್ರಿ? ನಾವು ಬಿಡ್ಬೇಕು. ಸೊ ಇವತ್ತು ಅದನ್ನ ಬಿಡುವಂತಹ ಪ್ರಕ್ರಿಯೆಯನ್ನ ನಾವು ಮಾಡೋಣ. ಸೊ ಫಸ್ಟ್ ಹೇಳ್ತೀನಿ ನೋಡ್ರಿ, ಎಡಿಕ್ಷನ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ತೀನಿ. ನಾವು ಸಣ್ಣವರಿದ್ದಾಗ ಏನ್ ಮಾಡ್ತೀರಂದ್ರ ದುಶ್ಚಟಗಳು ಅಂತ ಕೇಳಿದ್ರಲ್ಲ. ದುಶ್ಚಟ ಅಂದ್ರೆ ಅವ್ರು ಬಹಳ ಬದನಾಮ ವ್ಯಕ್ತಿ, ಸಮಾಜ ಬಾಹಿರ ವ್ಯಕ್ತಿ. ಯಾರು ಅಂದ್ರೆ ಸರಾಯಿ ಕುಡಿಯೋರು, ಸಿಗರೇಟ್ ಸೇದೋರು, ಅಥವಾ ಏನಂತಾರ ನೋಡ್ರಿ ಅದು ಬೇರೆ ಬೇರೆ ಸ್ಪೀಟ್ ಆಡೋರು, ಇವರೆಲ್ಲ ಇದ್ರ ನೋಡ್ರಿ. ಇವರಿಗೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸಮಾಜ ಬಾಹಿರ ವ್ಯಕ್ತಿ ಅಂತ ಹೇಳಿ ಕರಿತೀವಿ. ಯಾಕಂತ ಕರಿತಿದ್ದೇವೆ ಅಂದ್ರ ಅವ್ರು ದುಶ್ಚಟಕ್ಕೆ ಒಳಗಾಗಿದ್ರು. ಇವತ್ತು ಮೊಬೈಲ್ ಎಡಿಕ್ಷನ್ ಇದೆ ನೋಡ್ರಿ, ಇದು ಯಾವ ಸಮಾಜದ ಬೇಕಾಗಿರುವಂತ ಕೆಲಸ ಇದೆ ಹೇಳ್ರಿ? ಇದು ಸಮೇತ ಸಮಾಜ ಬಾಹಿರವಾಗಿನೇ ನಡೀತಾ ಇರುವಂತದ್ದು.
ಆದ್ರೆ ಇದರ ಮೇಲೆ ನಾವು ಗಮನವನ್ನ ಹರಿಸ್ತಾ ಇಲ್ಲ. ಹಾಗಾದ್ರೆ ಎಡಿಕ್ಷನ್ ಅಂದ್ರೆ ಏನು, ಅಂದ್ರೆ ಚಟ ಅಂದ್ರೆ ಯಾವುದು ನೋಡ್ರಿ? ಚಟಕ್ಕೂ ಮತ್ತು ದುಶ್ಚಟಕ್ಕೂ ಬಹಳ ವ್ಯತ್ಯಾಸ ಇದೆ. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಚಟ ಯಾವುದು ಅಂದ್ರೆ ಬೆಳಗಾಗಿ ನೀವು ಒಂದ್ ಕಪ್ ಟೀ ಕಾಫಿ ಕುಡಿತೀರಿ ನೋಡ್ರಿ, ಅದು ನಿಮ್ ಚಟ. ಎಲ್ಲರೂ ಒಪ್ತೀರಿ? ಹಾ. ಮುಂಜಾನೆ ಹಿಡಿದು ಸಂಜೆ ತನಕ ಊಟ ಇಲ್ಲ, ತಿಂಡಿ ಇಲ್ಲ, ಯಾರ್ ಬಂದ್ರು ಗೊತ್ತಿಲ್ಲ, ಹೋದ್ರು ಗೊತ್ತಿಲ್ಲ, ಸತ್ರು ಗೊತ್ತಿಲ್ಲ, ಎದ್ರು ಗೊತ್ತಿಲ್ಲ. ಮುಂಜಾನೆ ಹಿಡಿದು ಸಂಜೆ ತನಕ ಒಂದು 20 ಕಪ್ ಚಾ ಕುಡಿತಾ ಇದೀರಿ ಅಂದ್ರೆ ದುಶ್ಚಟಕ್ಕೆ ಒಳಗಾಗಿರ್ಲಿ. ಕ್ಲಿಯರ್ ಆಯ್ತಾ? ಹಾ. ಈ ಮೊಬೈಲ್ ಅನ್ನುವಂಥದ್ದನ್ನ ನಾನು ಬಳಸ್ತಾ ಇದ್ದೀನಿ ನೋಡ್ರಿ, ಇದು ಬಳಸೋದು ನನ್ ಚಟ, ಇದು ಅನಿವಾರ್ಯ ಕೂಡ ನಮ್ಗೆ. ಇದನ್ನೇ ಮಾಡ್ತಾ ಇದ್ದೀನಿ ನೋಡ್ರಿ, ಅದು ದುಶ್ಚಟ. ಸೊ ಅಡಿಕ್ಷನ್ ಅಂದ್ರೆ ಏನು ಅಂದ್ರ ಎಕ್ಸ್ಟ್ರಾ ಮಾಡೋದು ಮತ್ತೆ ನೆಗೆಟಿವ್ ಮಾಡೋದು. ನೀವು ನೆಗೆಟಿವ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಸೊ ಇಲ್ಲಿ ಏನ್ ಬರುತ್ತೆ ಅಂದ್ರ ನೋಮೋಫೋಬಿಯಾ ಅನ್ನುವಂತ ಒಂದು ವರ್ಡ್ ಅನ್ನ ಬರ್ಕೋರಿ. ನಾವು ಸ್ಮಾರ್ಟ್ ಫೋನ್ ನ ಅಡಿಕ್ಷನ್ ಯಾಕಾಗಿವಿ ಅಂದ್ರ ನೋಮೋಫೋಬಿಯಾ ಅನ್ನುವಂತ ಒಂದು ರೋಗಕ್ಕೆ ನಾವೆಲ್ಲರೂ ಒಳಗಾಗಿವಿ. ಕರೆಕ್ಟ್ ಆಗಿ ಬರ್ಕೋರಿ, ನೋಮೋಫೋಬಿಯಾ ಏನ್ ಮಾಡುತ್ತೆ ಅಂತ ಹೇಳ್ತೀನಿ. ನೋಮೋಫೋಬಿಯಾ ಅನ್ನುವಂಥದ್ದು ಏನು ಅಂದ್ರೆ ಇದು ಒಂದು ರೀತಿಯ ಮಾನಸಿಕ ರೋಗದ ಲಕ್ಷಣ. ಮಾನಸಿಕ ರೋಗ ಇದೆ ನೆನ್ಪಿಟ್ಕೋರಿ, ನಾವೆಲ್ಲರೂ ರೋಗಿಗಳಾಗ್ತಾ ಇದೀವಿ ಎಲ್ಲೋ ಒಂದ್ ಕಡೆ. ನಮ್ಗೆ ನಾವು ಕಟ್ ಹಾಕೋತಾ ಇದೀವಿ, ನಮ್ಗೆ ನಾವು ಕ್ವಶನ್ ಮಾಡ್ಕೋತೀವಿ, ನಮ್ಗೆ ನಮ್ಮಲ್ಲಿ ಆನ್ಸರ್ ಸಿಗೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ, ಇದೆಲ್ಲ ತಿಳ್ಕೊಂಡ್ಮೇಲೆ 24 ತಾಸು ಯಾರ್ದಾದ್ರೂ ಫೋನ್ ಸೈಲೆಂಟ್ ಇರುತ್ತೆ ಅಂದ್ರೆ ಅದು ನಂದಿರುತ್ತೆ. ನಾನು ಟೋಟಲಿ ಫೋನ್ ಆನ್ ಇಡೋದಿಲ್ಲ, ಸೈಲೆಂಟ್ ಮೋಡ್ ನಾಗ ಇರ್ತೀನಿ. ನನಗೆ ಯಾವಾಗ ಎಲ್ಲಾ ಕೆಲಸದಿಂದ ಪುರ್ಸೊತ್ತು ಸಿಗುತ್ತೆ ನೋಡ್ರಿ, ಅವಾಗ ಮಾತ್ರ ನಾನು ಫೋನ್ ತಗೋತೀನಿ, ಇಲ್ಲ ತಗೊಳೋದಿಲ್ಲ. ನನ್ನ ಫೋನ್ ಅನ್ನ ನಮ್ಮ ಹುಡುಗಿಯರು ಏನ್ ಮಾಡ್ತಾರಂದ್ರೆ ಮೆಸೇಜ್ ಸಲುವಾಗಿ ಬಳಸ್ತಿರ್ತಾರೆ. ಇಷ್ಟು ಗಟ್ಟಿತನ ಬರೋದಕ್ಕೆ ನನಗೆ ಏನ್ ಕಾರಣ ಅಂದ್ರೆ ಇದು ನೋಮೋಫೋಬಿಯಾ ಇದೆ ನೋಡ್ರಿ, ಇದು ನನಗೆ ಇಲ್ಲ. ಸೊ ನೋಮೋಫೋಬಿಯಾ ಅಂದ್ರೆ ಏನು ಅಂದ್ರೆ ಹೇಳ್ತೀನಿ ನೋಡ್ರಿ, ಮೊಬೈಲ್ ನನ್ನ ಒಳಗೆ ಇಲ್ಲ ಅಂದ್ರೆ ಅದು ನನಗೆ ಭಯ ಆಗೋದಕ್ಕೆ ಶುರು ಆಗುತ್ತೆ. ಫೋಬಿಯಾ ಅದು ಒಂದು, ಮೊಬೈಲ್ ನನ್ನ ಹತ್ರ ಇಲ್ಲ ಅಂತ ತಿಳ್ಕೊರಿ. ಇವತ್ತು ಅಚಾನಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾವು ಎಲ್ಲೋ ಆಫೀಸಿಗೆ ಹೋಗ್ತಾ ಇದೀವಿ, ಗಡಿ ಬಿಡಿಲಿಂದ ಏನಾಗ್ಯದ ಅಂದ್ರೆ ಮನ್ಯಾಗ ಫೋನ್ ಬಿಟ್ಟು ಹೋಗಿರಿ, ಅಚಾನಕ್ ಆಗಿರುತ್ತೆ. ನಿಮ್ಗೆ ಹೇಳ್ತೀನಿ, ಒಂದ್ ದಿನದ ಪೇಮೆಂಟ್ ಕಟ್ ಆದ್ರೆ ಆಗಲ್ಲ, ಬಟ್ ವಾಪಸ್ ಮನೆಗೆ ಬಂದ್ ಮೊಬೈಲ್ ಇರ್ತೀನಿ. ಒಂದಿನ ಪೇಮೆಂಟ್ ಹೋಗ್ಲಿ, ಅದು ಏನ್ 2,000 3,000, ಬಟ್ ಮೊಬೈಲ್ ಬಿಡಂಗಿಲ್ಲ. ಒಂದ್ ಎರಡನೇದ್ ಹೇಳ್ತೀನಿ ನೋಡ್ರಿ, ಮನೆಯಲ್ಲಿ ಇರುವಂತ ಹೆಣ್ ಮಕ್ಕಳಿಗೂ ಸಮೇತ, ಇದು ಗಂಡ್ ಮಕ್ಳಿಗೆ ಅಂತಿಲ್ಲ, ಹೆಣ್ ಮಕ್ಳಿಗೂ ಸಮೇತ ನಾವು ಎಲ್ಲಾ ಎಲ್ಲಾರ ಮೇಲೆ ವಿಶ್ವಾಸ ಮಾಡ್ತೀವಿ, ಮೊಬೈಲ್ ಮೇಲೆ ಯಾರ ಮೇಲೂ ವಿಶ್ವಾಸ ಮಾಡಲ್ಲಿ. 24 ತಾಸು ನನ್ ಬಲ್ಲೇ ಬೇಕು. ನಿಮ್ಗೆ ಹೇಳ್ತೀನಿ, ನನ್ನ ಹತ್ರ ಮೊನ್ನೆ ಒಬ್ರು ಸಾಹಿತಿ ನನ್ಗೆ ಸಿಕ್ಕಿದ್ರು, ಅವ್ರ ಫೋನ್ ಎಲ್ಲ ಬರೀ ಮುಸ್ರಿ 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 ಆಗ್ಯಾರ. ನಾನು ಕೇಳ್ದೆ, ಮುಸ್ರಿ ಮಾಡ್ಲಕ್ಕೆ ಏನ್ ಅಡಿಗೆ ಹಚ್ಚಿರಿ ನಿಮ್ ಫೋನಿಗೆ ಏನು ಅಂದ್ರ, ರೊಟ್ಟಿ ಬಯ್ಯ ತನಕ ನೋಡ್ತಾರಂತದ್ದು ಪಲ್ಯ, ಅದು ಅದು ಒಳಗ ಉಳ್ಳಾಗಡ್ಡಿ ಹಾಕಿರ್ತಾರ ನೋಡ್ರಿ, ಅದು ಫ್ರೈ ರೆಡ್ ಕಲರ್ ಆಗ್ಬೇಕಲ್ಲ, ಅದು ಕಲರ್ ಆಗತ್ತಕ್ಕ, ಅದಕ್ಕೆ ಅರ್ಶಿಣ ಹತ್ಯದ, ಖಾರ ಹತ್ಯದ, ಎಣ್ಣೆ ಹತ್ಯದ, ಪೂರ್ತಿ ಫೋನ್ ಎಲ್ಲ ಹಿಂಗ್ ಕಿಚ್ 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 ಮುಸ್ರಿ ಆಗೋಗ್ಯದ. ಅಂದ್ರೆ ಲೆಕ್ಕ ಹಾಕ್ರಿ ಹೆಣ್ಮಕ್ಳಿಗೆ ಎಷ್ಟು ಅಡಿಕ್ಷನ್ ಆಗಿ. ಸೊ ಇದ್ರ ಸೈಂಟಿಫಿಕ್ ಕಾರಣ ಏನಂದ್ರ ನೋಮೋಫೋಬಿಯಾ ಅನ್ನುವಂತ ಒಂದು ರೋಗ ಇದೆ ನೋಡ್ರಿ, ಆ ರೋಗ ನಮ್ಗೆ ಅಡಿಕ್ಟ್ ಆಗಿದೆ. ಆ ರೋಗಕ್ಕೆ ನಾವೆಲ್ಲರೂ ಒಳಗಾಗಿವಿ. ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಇದು ಏನೋ ಅಲ್ಲಿ ಇಲ್ಲಿ ತಗೊಂಡ್ ಬಂದು ಹೇಳ್ತಾ ಇಲ್ಲ. ಇದು ಏನ್ ಮಾಡುತ್ತೆ ಅಂದ್ರ ನಮ್ಮ ಒಳಗೆ ಕೆಮಿಕಲ್ಸ್ ಲೋಚ ಅಂತೀವಿ ನೋಡ್ರಿ, ಅಂದ್ರೆ ಏನೋ ಒಂದು ತರಹದ ಕೆಮಿಕಲ್ಸ್ ಗಳನ್ನ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ಸ್ ಅಲ್ಲಿ ಒಂದ್ ಏನು ಅಂದ್ರೆ ಭಯ ಅನ್ನುವಂಥದ್ದು, ಭಯ ಹುಟ್ಟೋದಕ್ಕೆ ಶುರು ಆಗುತ್ತೆ. ಒಳಗ ಒಂಥರ ಭಯ ಭಯ ಭಯ. ಫೋನ್ ಇಲ್ಲಾಂದ್ರೆ ಹೆಂಗಾಗ್ತದೆ ಹೇಳ್ರಿ? ಏನೋ ಕಳ್ಕೊಂಡ್ ಬಿಟ್ಟಿವಿ. ನಮ್ ಬಗ್ಲ ಕೂಸ್ ಇಲ್ಲಾಂದ್ರೆ ನಡೀತದ? ಬ್ಯಾಗ್ನ ಮೊಬೈಲ್ ಬೇಕು ನಮ್ಗೆ. ನಮ್ ಕೂಸ್ ಹೋದ್ರು ಹೋಯ್ತು. ನಿಮ್ಗೆ ಗೊತ್ತಾ, ಎಷ್ಟೋ ಸಲ ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ ನಲ್ಲಿ ಎಲ್ಲ ನೋಡ್ತೀವಿ, ವಾಷಿಂಗ್ ಮಷೀನ್ ದಾಗ ಬಟ್ಟೆ ಹಾಕೋತ್ ಹಾಕೋತ್ ಕೂಸಿಗೆ ಹಾಕಿದ್ದು ಇದೆ ಮೊಬೈಲ್ ನಾವು ನೋಡಿದ್ರಿ, ಸತ್ಯವಾಗಿ ನಡೆದಿರುವಂತ ಘಟನೆ. ಅಷ್ಟೊಂದು ಆ ಮಟ್ಟಕ್ಕೆ ಆಗೋದಕ್ಕೆ ಏನ್ ಕಾರಣ ಅಂದ್ರ ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಆ ಎಲ್ಲಾ ಪ್ರಕ್ರಿಯೆಗಳು ಉದ್ದೇಶಪೂರ್ವಕವಾಗಿ ನಡೀತಾ ಇರುವಂತದ್ದು ಇದೆ. ಅದನ್ನ ನಾವು ಜಾಗೃತ ಆಗ್ಬೇಕಷ್ಟೇ. ಮತ್ತೆ ಇದು ಯಾರಿಗೂ ಬೇಕಿಲ್ಲ ನೋಡ್ರಿ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಮ್ ಚಿಂತೆ ಯಾರು ಮಾಡೋದಕ್ಕೆ ತಯಾರಿಲ್ಲ. ಯಾಕಿಲ್ಲ ಅಂದ್ರೆ ಅವರು ಎಲ್ಲ ಇದೇ ಮಾಡ್ತಾ ಇದ್ದಾರೆ. ಸೀಕ್ರೆಟ್ ಎಲ್ಲರಿಗೂ ಗೊತ್ತಾಗ್ತಾ ಇದೇನ? ಎಸ್. ವಿಡಿಯೋ ಆನ್ ಮಾಡ್ರಿ, ಉಮಾಕಾಂತ್ ಬೋರ್ಗೆ ಸರ್, ಜ್ಯೋತಿ, ರಮೇಶ್ ಅಣ್ಣ, ನೀವು ನನಗೆ ಕಾಣ್ತಾ ಇದೀರಿ, ವಿಡಿಯೋ ಆನ್ ಮಾಡ್ರಿ ಫಸ್ಟ್. ಎಸ್. ಸೊ ನಮ್ಮ ಫೋನ್ ಅಡಿಕ್ಷನ್ ಲಿಂದ ನಮ್ಗೆ ಪ್ರಾಬ್ಲಮ್ಸ್ ಗಳು, ಸಮಸ್ಯೆಗಳು ಎಲ್ಲೆಲ್ಲ ಆಗ್ತಾ ಇವೆ ಇವೆಲ್ಲ ನೋಟ್ ಮಾಡ್ಕೊರಿ ದಯವಿಟ್ಟು. ಎಸ್. ಜ್ಯೋತಿ ಮ್ಯಾಮ್, ರಮೇಶ್ ಅಣ್ಣ, ನೀವು ವಿಡಿಯೋ ಆನ್ ಮಾಡ್ರಿ, ಉಮಾಕಾಂತ್ ಬೋರ್ಗೆ ದಯವಿಟ್ಟು. ವಿಡಿಯೋ 3 ಜನ ನನ್ ಕಾಣ್ತಾ ಇದ್ದೀರಿ. ಎಸ್. ರೆಸ್ಪಾನ್ಸ್ ಬೇಕು ನನ್ಗೆ, ಇಲ್ಲಾಂದ್ರೆ ನಾನು ಇಲ್ಲೇ ಕ್ವಿಟ್ ಮಾಡ್ತೀನಿ. ರೆಸ್ಪಾನ್ಸ್ ಇಲ್ಲಾಂದ್ರೆ ಟ್ರೈನರ್ ಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ದೆಲ್ಲಕ್ಕ ದೊಡ್ಡ ಮಜಬೂರಿ ಯಾರು ಅಂದ್ರೆ ನೀವು ರೆಸ್ಪಾನ್ಸ್ ಮಾಡ್ಬೇಕು. ಇಲ್ಲಾಂದ್ರೆ ಎಷ್ಟೋ ಕೋರ್ಸ್ ಗಳಿವೆ, 15 ನಿಮಿಷನಾಗೆ ಕ್ವಿಟ್ ಮಾಡಿ, ನನ್ ಮುಂದೆ ಹೋಗೋದಿಲ್ಲ, ನನ್ಗೆ ಆಗೋದಿಲ್ಲ. ಸೊ ಹಾಗಾಗಿ ಮೊಬೈಲ್ ಅಡಿಕ್ಷನ್ ನಿಂದ ಆಗುವಂತ ಸಮಸ್ಯೆಗಳು ಒಂದೊಂದಾಗಿ ಬರ್ಕೋರಿ. ಮೊದಲು ನಮ್ಗೆ ಫಿಸಿಕಲ್ ಪ್ರಾಬ್ಲಮ್ಸ್ ಗಳು ಶುರು ಆಗಿರ್ತಾವ ನಮಗೂ ಅಥವಾ ಮಕ್ಕಳಿಗೆ.
ಫಿಸಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಯಾವ ಯಾವು ಅಂದ್ರ ತಲೆನೋವು ಬರೋದು, ತಲೆ ಭಾರ ಆಗೋದು, ಈ ಹೆಡಕು ಬೆನ್ನು ಇದೆ ನೋಡ್ರಿ ಇದು ನೊಯ್ಯೋದಕ್ಕೆ ಶುರು ಆಗೋದು, ಮತ್ತೆ ಈ ನರಗಳಿವೆ ನೋಡ್ರಿ ನರಗಳ ಎಳೆತ ಸೆಳೆತ ಇವೆಲ್ಲಾನು ಸಮೇತ ಶಾರೀರಿಕವಾಗಿ ಸಮಸ್ಯೆ ಆಗೋದಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಪ್ಲಸ್ ಮತ್ತೆ ಮೆಂಟಲ್ ಪ್ರಾಬ್ಲಮ್ಸ್ ಅಂದ್ರೆ ಮನ್ಸಿಗೆ ಸಮಾಧಾನ ಇಲ್ಲ. ಈಗ ನೀವು ನೋಡ್ಬೇಕಾದ್ರೆ ನಾನು ಇಲ್ಲೇ ಹೇಳ್ತೀನಿ ನೋಡ್ರಿ, ಒಂದ್ ಒಂದ್ ಅಲ್ಲ ಹತ್ತು ಬಿಡು, ಹದಿನೈದು ನಿಮಿಷ ಒಂದು ನೀವು ಫೋನ್ ಕೈದೊಳಗೆ ಹಿಡಿಬೇಡ್ರಿ, ಸಮಾಧಾನದಿಂದ ಇರ್ತೀರಿ ನೀವು ಇಲ್ಲ. ಇವತ್ ನಾವು ಮೆಡಿಟೇಷನ್ ಮಾಡ್ಬೇಕಂದ್ರೆ ಮೊಬೈಲ್ ಬೇಕು. ಮೊಬೈಲ್ ಎಲ್ಲೋ ಒಂದ್ ಕಡೆ ಇಟ್ಟು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೇವೆ, ಇಲ್ಲ ನಾವು ಇವತ್ ಶಾಂತಿಲಿಂದ ಧ್ಯಾನ ಮಾಡ್ಲತ್ತೀವಿ ಅಂದ್ರೆ ಅದಕ್ ಬಿ ಯಾರ ಯಾರ ಕಾರಣವಂದ್ರೆ ಮೊಬೈಲ್, ಮೊಬೈಲ್ದಾಗ ಹಚ್ಚಿಡ್ತೀವಿ ಇದು ಬೇಕು ನಮಗೆ. ಸೊ ಇದಕ್ಕೆ ಏನಂತಾರಂದ್ರ ಕೈನೆಸ್ಥೆಟಿಕ್ ಅಂತಾರ, ವರ್ಡ್ ಬರ್ಕೋರಿ ಇದು ಕೈನೆಸ್ಥೆಟಿಕ್ ಅಂತ ಒಂದ್ ಸಿಸ್ಟಮ್ ಇದೆ. ಕೈನೆಸ್ಥೆಟಿಕ್ ಅಂದ್ರ ಮೊಬೈಲ್ ಅಲ್ಲಿ ಏನಾಗುತ್ತೆ ಅಂದ್ರ ನಮ್ಮ ಜ್ಞಾನೇಂದ್ರಿಯಗಳಿವೆ ನೋಡ್ರಿ, ಪಂಚೇಂದ್ರಿಯಗಳು ಅಂತೀವಲ್ಲ, ಅಷ್ಟೂ ಜ್ಞಾನೇಂದ್ರಿಯಗಳು ಮೊಬೈಲ್ ಅಲ್ಲಿ ಯೂಸ್ ಆಗ್ತಾ ಇವೆ ನೋಡ್ರಿ. ಹಿಂದ ರೇಡಿಯೋ ಇತ್ತು, ರೇಡಿಯೋನು ಒಂದು ಚಟ ಇತ್ತು, ಗಂಡ್ ಮಕ್ಕಳೆಲ್ಲ ಕ್ರಿಕೆಟ್ ಅನ್ನ ಕೇಳ್ತಾ ಇದ್ರು, ನ್ಯೂಸ್ ಕೇಳ್ತಾ ಇದ್ರು, ಸಂಡೆ ಸಂಡೆ ಅದು ಮೂಕರ್ದು ಒಂದು ಬರ್ತಿತ್ತು ನೋಡ್ರಿ, ಅದೆಲ್ಲ ಕೇಳ್ತಾ ಇದ್ರು. ಅಲ್ಲಿ ಎಷ್ಟು ಇಂದ್ರಿಯಗಳು ಯೂಸ್ ಆಗ್ತಿವಿ, ಓನ್ಲಿ ಒಂದೇ ಆಲಿಸುವಿಕೆ ಒಂದೇ ಯೂಸ್ ಆಗ್ತಿವಿ ಒಂದೇ. ಅದಾದ್ಮೇಲೆ ದೂರದರ್ಶನ ಬಂತು, ಯಾರ್ಯಾರು ದೂರದರ್ಶನ ನೋಡಿರಿ, ಅದು ದೂರಿಂದ ದರ್ಶನ ಇತ್ತು. ಹಾ ದೂರದರ್ಶನ ಅದು ಒಂದು ಆಂಟಿನಾ ಅಂತಿತ್ತು, ನಾವು ಮ್ಯಾಲ ಹೋಗಿ ತಗಡದ ಮೇಲೆ ನಮ್ಮ ಮನೆಯಾಗ ಕೇಳ್ಬೇಡ್ರಿ ನೀವು, ಆ ತಗಡದ ಮೇಲೆ ಹೋಗಿ ಹಿಂಗ್ ಎಳಿತೀವಿ, ಬಂತು 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 ಬಂತು, ಅದು ಜರ ಜರ ಹಿಂಗ ಅಲ್ಲಾಡ್ಕೋತ ಬರ್ತಿತ್ತು. ಮತ್ ಆಯ್ ಬಂದಿಲ್ 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 ಮತ್ತಿನ್ನೊಂದ್ ತೊಡೆ, ಈ ಇಡೀ ದಿನ ಅದು ಅಲ್ಗಾಡಿಸೋದ್ರಾಗೆ ಎಂಟಿನ ಮಾಡೋದ್ರಾಗೆ ಹೋಗಿತ್ತು ಹೋಗ್ತಿತ್ತು. ಅಲ್ಲಿ ಎಷ್ಟು ಇಂದ್ರಿಯಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅಂದ್ರ ಕಣ್ಣು ಮತ್ತು ಕಿವಿ ಎರಡು. ಅದು ಕೊರ 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 ಅವಾಜ್ ಮಾಡ್ತಿತ್ತು ಅಂದ್ರ ಕಣ್ಣಿಗೆ ಹೊಟ್ಟೆ ನೋಡ್ಬೇಕು. ಆ ಹೀರೋನಿ ಚದುರ ಹಳನ ಮೂಗ್ ಮುಕ್ಕೊಡೋದು ನಮ್ಗೆ ಗೊತ್ತೇ ಐತಿಲ್ಲ, ನಮ್ ಸ್ಕ್ರೀನ್ ಹಳೆ ಹಿಡ್ತಿತ್ತವ. ದೂರದರ್ಶನ್ ಎಲ್ಲಾರಿಗ್ ಗೊತ್ತಾ, ರಾತ್ರಿ 8 ಕ್ಕೋ 7 ಕ್ಕೋ ಒಂದ್ ನ್ಯೂಸ್ ಬರ್ತಿತ್ತು, ಈ ಸ್ಥಿತಿಯಲ್ಲಿ ಇದ್ದೀವಿ. ಸೊ ಹಾಗಾಗಿ ಆ ಕಾಲಘಟ್ಟದಲ್ಲಿ ಅಟ್ರಾಕ್ಟ್ ಮಾಡುವಂತ ಯಾವುದೇ ಸಾಧನಗಳು ನಮ್ಮ ಹತ್ರ ಇರ್ಲಿಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಇದ್ದೇವ್ ನಾವೆಲ್ಲ ಸಾಧು ಸಂತರು ಇದ್ದೇವ್ ಅವಾಗ. ಈಗ ನಾವು ನಮ್ ನಮಗೆ ಗ್ರೇಟ್ ತಿಳ್ಕೊತೇವೆ, ನಾವು ಹಂಗಿದ್ದಿಲ್ರಿ, ಅವಾಗ ನಮ್ಗೆ ಇದ್ರೆ ನಾವು ಅವ್ರಕ್ಕಿಂತ ಅಕ್ಕಡ ಕಡೆ ಇರ್ತಿದ್ದೇವ್, ಏನು ಇದ್ದಿಲ್ಲ ಸುಮ್ಮಿದ್ದೇವ್. ಸೊ ಆ ಟೈಮಿನ ಒಳಗ ನಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಖುಷಿ ಕೊಡೋದಕ್ಕೆ ನಮ್ಮ ಅಜ್ಜಿ ಕತೆಗಳು ಬಿಟ್ಟರೆ ಬೇರೆ ಆಪ್ಷನ್ ಇದಿಲ್ಲ. ನಮ್ಮ ಆಯಿ ಮುತ್ತೆ ರಾತ್ರಿ ಬಂದ್ ಕತಿ ಹೇಳ್ತಿರು, ಆ ಕತಿ ಬಾಳ ಮಜಾ ಬರ್ತಿತ್ತು, ಅದ್ರಾಗೆ ಒಂದ್ ಪಾತ್ರಗಳು ಇರ್ತೀವಿ, ಅವ್ರೇನೋ ಸ್ಟೋರಿ ಹೇಳ್ತಿರು, ಇಲ್ಲಾಂದ್ರೆ ಹೊಲದೊಳಗೆ ಓಡಾಡ್ತಿರ್ತೀವಿ, ಇಲ್ಲಾಂದ್ರೆ ಔಟ್ಡೋರ್ ಗೇಮ್ಸ್ ಗಳನ್ನ ಆಡ್ತಿದ್ದೇವೆ, ಅಂದ್ರೆ ಕುಂಟ್ಲಿಪಿ ಆಡ್ತಿದ್ದೇವೆ, ಖೋಖೋ ಆಡ್ತಿದ್ದೇವೆ, ಕಬಡ್ಡಿ ಆಡ್ತಿದ್ದೇವೆ, ಇದ್ರಲ್ಲಿ ನಮ್ಮ ಟೈಮ್ ಅನ್ನ ಸಮಯವನ್ನ ಕಳಿತಿದ್ದೆವು, ಖುಷಿ ಪಡೋದಕ್ಕೆ ಅದನ್ನ ವ್ಯಯ ಮಾಡ್ತಿದ್ದೆವು. ಇವತ್ ಏನಾಗಿದೆ ಅಂದ್ರೆ ಇವು ಯಾವುದು ಇಲ್ಲ, 5 ಇಂದ್ರಿಯಗಳು ಇದರಲ್ಲಿ ಕೆಲಸ ಮಾಡ್ತಾ ಇವೆ ನೆನ್ಪಿಟ್ಕೋರ. ಅದಕ್ಕೆ ಸೈಂಟಿಫಿಕ್ ಆಗಿ ನಾವು ಅಡಿಕ್ಷನ್ಗೆ ಒಳಗಾಗ್ತಾ ಇದ್ವಿ. ಸೊ ಒಂದನೇದ್ ನೋಡ್ರಿ, ಕಣ್ಣಿನಿಂದ ಏನ್ ಮಾಡ್ತೀವಿ, ಸ್ಕ್ರೀನ್ ನೋಡ್ತಾ ಇದೆ, ನೋಡ್ತಾ ಇದೇನಾ? ಹಾ ಈಗ ನೀವು ನನಗ್ ನೋಡ್ತಾ ಇದ್ರಿ, ಕಣ್ಣಿಲ್ ನೋಡ್ಲತ್ತೀರಿ, ಕಿವಿಯಿಂದ ಕೇಳ್ತಾ ಇದ್ದೀರಿ, ಕಿವಿಯಿಂದ ಎರಡನೇದ್, ಮೂರನೇದ ಟಚ್ ಮಾಡ್ಲತ್ತೀರಿ. ಈಗ ಇದು ನನಗೆ ನಾ ಹೇಳೋದ್ ನಿಮ್ಗೆ ಏನಾದ್ರೂ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದ್ ಆಪ್ಷನ್ ಅದ, ಕ್ವಿಟ್ ಮಾಡ್ಕೊಂಡು ಹೊರಗೆ ಹೋಗೋ ಆಪ್ಷನ್ ಇದೆ ನಿಮ್ಮ ಹತ್ರ. ಅಂದ್ರೆ ನಿಮ್ಮ ಸ್ಕಿನ್ ಇದೆ ನೋಡ್ರಿ, ಚರ್ಮ ಚರ್ಮ ಕೆಲಸ ಮಾಡ್ತಾ ಇದೇನಾ? ಹಾ ಮತ್ತೆ ನಾನ್ ಮಾತಾಡ್ತಾ ಇದ್ದೀನಿ ನೋಡ್ರಿ, ಅಂದ್ರೆ ಬಾಯಿನೂ ಸಮೇತ ಕೆಲಸ ಮಾಡ್ತಾ ಇದೆ, ಒಂದೇ ಒಂದು ಕೆಲಸ ನಡೀಲತ್ತಿಲ್ ನೋಡ್ರಿ, ಮೂಗಿಂದಿದ್ದು ಗಾಳಿ ತಗೊಂಬುದು ಬಿಡೋದು, ಇದು ಒಂದ್ವಿ ಯಾವಾಗ ಬರ್ತದ ಗೊತ್ತಿಲ್ಲ. ಮೊಬೈಲ್ ನಾಗೆ ಹಿಂಗ್ ಪಿನ್ ಹಾಕೋದು ಬರ್ಬೋದು, ಏನ್ ಹೇಳಕ್ ಆಗೋದಿಲ್ಲ ನೋಡ್ರಿ, ಸಿಸ್ಟಮ್ ಹಿಂಗು ಬರ್ಬೋದು ಒಂದಿನ. ಇವ್ ಲಾಸ್ಟ್ ಯಾರು ಹಣೆಯಲ್ಲಂತ್ರು ನಮ್ಮಂತವ್ರು ಯಾರೋ 1% 2% ಅಂದ್ರ ಹಿಂಗ್ ಎರಡ್ ನಳಿಕೆಗಳು ಹಾಕ್ಬೋದು ಮೂಗಿನ, ಮೊಬೈಲ್ ಇದ್ರೆ ಉಸಿರಾಟ ತಗೋಬೇಕು ಬಿಡ್ಬೇಕು, ತಗೋಬೇಕು ಬಿಡ್ಬೇಕು, ಇದು ಬರ್ಬೋದು ಬರಲ್ಲ ಅಂತ ತಿಳ್ಕೊಬೇಡ್ರಿ ನೀವು. ಸೊ ಹಾಗಾಗಿ 5 ಇಂದ್ರಿಯಗಳಲ್ಲಿ 4 ಇಂದ್ರಿಯಗಳು ಅಟ್ ಎ ಟೈಮ್ ಮಿಲಿ ಸೆಕೆಂಡ್ ಒಳಗ ಆಕ್ಟಿವ್ ಆಗ್ತಾವ, ಎದ್ರಲಿಂದ ಅಂದ್ರೆ ಮೊಬೈಲ್ ಇಂದ. ಸೊ ಈಗ ಹೆಂಗ್ ನಾವು ಬಿಡ್ತೀವಿ ಹೇಳ್ರಿ, ನಾವು ವಿಚಾರ ಮಾಡಿ ಬಿಡಕ್ ಸಾಧ್ಯ ಇದೆನಾ? ಇಷ್ಟ ಎಲ್ಲ ಹ್ಯಾಕರ್ ಸಿಸ್ಟಮ್ಸ್ ಗಳಿವೆ ಅಲ್ಲಿ ಒಂದು. ಎರಡನೇದು ನಮ್ಮ ಎದುರಿಗೆ ಎಷ್ಟು ಆಪ್ಷನ್ಸ್ ಗಳಿವೆ ಅಂದ್ರ ನೀವು ಹೇಳ್ತೀನಿ, ನಾವು ನೀವೊಂದ್ ನಾಲ್ಕೈದು ವರ್ಷದ ಹಿಂದೆ, ನಾಲ್ಕೈದು ವರ್ಷದ ಹಿಂದೆ ಹೋಗ್ರಿ ಬೇಕಾದ್ರ, ಅವಾಗ ಏನಾಗ್ತಿತ್ತಂದ್ರ ಬೆಸ್ಟ್ ಯೂಟ್ಯೂಬರ್ ಯಾರು ಅಂದ್ರ ಒಂದೊಂದು ತಾಸ್ ಯೂಟ್ಯೂಬ್ ನಾಗ ಚಾನಲ್ ನಡಿಬೇಕು, ಒಂದ್ ತಾಸ್ ಯಾರ್ ನಡೀತಿತ್ ನೋಡ್ರಿ, ಅವ್ನ್ ಬೆಸ್ಟ್ ಯೂಟ್ಯೂಬರ್ ಇದ್ದು ಬಹಳ ದುಡ್ಡನ್ನ ಮಾಡಿರುವಂತದ್ ಇದೆ, ಬಹಳ ಫಾಲೋವರ್ಸ್ ಇದ್ರು ಎಲ್ಲಾರಿದ್ರು. ಇವತ್ ನಿಮ್ಗೆ ಹೇಳ್ತೀನಿ ಅವ ಒಂದ್ ತಾಸ್ ಇದ್ದಾನ ನೋಡ್ರಿ ಅವ ಎಲ್ಲನ ಅಂತ ಯಾರಿಗ ಗೊತ್ತಿಲ್ಲ. ಇವತ್ ದುನಿಯಾ ಯಾರ್ ಚೇಂಜ್ ಆಗಿದೆ, 10 ಸೆಕೆಂಡ್ 15 ಸೆಕೆಂಡ್ ರೀಲ್ಸ್ ಗಳು ನೋಡೋದಕ್ ಶುರು ಮಾಡಿವಿ, ಅಂದ್ರೆ ಶಾರ್ಟ್ ಸರ್ಕಿಟ್ ಅಂತೀವಿ ನೋಡ್ರಿ, ಹಂಗಾಗ್ಬಿಟ್ಟಿವಿ. ಸಮಾಧಾನ ಇಲ್ಲ. ಈಗ ಇಲ್ಲೇ ನಾನು ಇದು ಚಾಲೋ ಮಾಡಿ ನೋಡ್ರಿ, ಫಸ್ಟ್ 18 ಜನ ಬಂದ್ರು, ನಾನು ದಾನೇಶ್ವರಿಗೆ ಹೇಳ್ದ ಮನುಷ್ಯನ್ ಮನ್ಸು ಎಷ್ಟು ಚಂಚಲ ಅದ ಇಲ್ಲೇ ಕೂಡ,
18 ಬಂದ್ರ ಆನಂತರ 21 ಬಂದ್ರು, 21ರಿಂದ ಸೀದಾ 17 ಬಂತದು, 17ರಲಿಂದ 16 ಬಂತು, 16ರಿಂದ ಮತ್ತೆ 20 ಬಂತು. ಇಲ್ಲೇ ಹೇಳದಕ್ಕೆ ಪೇಷನ್ಸ್ ಇಲ್ಲ. ನಾನು ಈ ಮೆಸೇಜ್ ಹಾಕಿನಂದ್ರ ಅವ್ರು ಒಳಗ್ ಬರೋಣ ಚಾಲೋನೆ ಮಾಡ್ಬೇಕು, ಹಂಗ ಆಗ್ತದೇನು ಹೇಳ್ರಿ? ಪೇಷನ್ಸ್ ಇಲ್ಲ. ಸೊ ಮೊಬೈಲ್ ಏನ್ ಮಾಡಿದೆ ಅಂದ್ರ ನಮ್ಮ ಪೇಷನ್ಸ್ ಅನ್ನುವಂತ ಸಂಪೂರ್ಣ ನುಂಗಾಕಿದೆ. ನಮ್ಮೊಳ ಪೇಷನ್ಸ್ ಅನ್ನುವಂತ ಝೀರೋ ಲೆವೆಲ್ಗೆ ಬಂದದ್. ಝೀರೋ ಝೀರೋ, ಎಲ್ಲ ತಕ್ಷಣ ಬೇಕು, ಎಲ್ಲ ತಕ್ಷಣ ಬೇಕು. ಎಟಿಎಂ ದೊಳಗ್ ನೋಡ್ರಿ ಮನುಷ್ಯನ್ ಪೇಷನ್ಸ್ ಎಷ್ಟು ವಿಚಿತ್ರ ಆಗ್ಯದ ಅಂದ್ರ, ಮೊದ್ಲು ಎಟಿಎಂ ಹೋಗಿ ಡ್ರಾ ಮಾಡ್ಕೊಂಡ್ರ ಬರ್ತಿದ್ಯೋ, ಈಗ ಎಟಿಎಂ ಹೋಗೋಷ್ಟು ನಮ್ಮ ಹತ್ರ ಪೇಷನ್ಸ್ ಇಲ್ಲ. ಇಲ್ಲೇ ಫೋನ್ ಪೇ ಮಾಡ್ತೇವ್ ಟಕ ಟಕ, ಇಲ್ಲೇ ಕ್ರೆಡಿಟ್ ಮಾಡ್ತೀವ್, ಇಲ್ಲೇ ಏನೋ ಒಂದ್ ಮಾಡ್ತೀವ್. ಬಟ್ ಕುಂತಲ್ಲೇ ಜಗತ್ತನ್ನ ಕರ್ಲೋ ದುನಿಯಾ ಮುಟ್ಟಿ ಮೇ ಅಂತೇಳಿ ಅನ್ಕೊಂಡು ಎಲ್ಲ ನಾನ್ ಮುಟ್ಟೆಗೆದ ಅಂತ ತಿಳ್ಕೊಂಡಿದ್ದೇವ್. ಮುಟ್ಟೆಗೆ ನಾವಿದ್ದೇವ್ ಒಂದ್ ನಮ್ಗೆ ಗೊತ್ತಿಲ್ಲ, ದೇವ್ರಾಣೆ ಹೇಳ್ತೀನಿ ಮುಟ್ಟೆಗೆ ಇದ್ದೇವ್. ಒಂದ್ ಸಿಮ್ ಮೊಬೈಲ್ ದೊಳಗ್ ಏಟದ ಹೇಳ್ರಿ, ಇದು ಸೈಜ್ ಏಟದ. ಮೊದ್ಲು ಇಷ್ಟು ದೊಡ್ಡದಿತ್ತು, ಈಗ ಮತ್ತ ಅದು ಸಣ್ಣದಾಗಿದೆ. ಇಷ್ಟು ಸಿಮ್ಮು 60-70 ಕೆಜಿ ಇರೋರು ನಾವು, ದುನಿಯಾ ಎಲ್ಲ ಏನದ ಅಂತ ನಮ್ಗೆ ಗೊತ್ತಿದ್ದವ್ರು ನಮಗ್ ಪೂರ್ತಿ ಹಿಡ್ಕೊಂಡ್ ಬಿಟ್ಟದಂದ್ರ ಪವರ್ಫುಲ್ ಯಾವ್ದದ ಯೋಚನೆ ಮಾಡಿ, ಯಾವ್ದದ ಅದು ಪವರ್ಫುಲ್ ಅದ. ಈಗ ಅದಕ್ ಪವರ್ಫುಲ್ ಆಗೋದಕ್ ಬಿಡ್ಬೇಕಾ ಅಥವಾ ನಾವು ಪವರ್ಫುಲ್ ಆಗ್ಬೇಕು, ನನಗ್ ಆನ್ಸರ್ ಮಾಡಿ. ಮೊಬೈಲ್ ಪವರ್ಫುಲ್ ಆಗ್ಬೇಕು ಅನ್ನೋರು ಮೊಬೈಲ್ ಅಂತ ಬರೀರಿ, ನಾವು ಪವರ್ಫುಲ್ ಅಂತ ಬರೆಯೋರು ಮೀ ಅಂತ ಬರೀರಿ. ನಾನ್ ಪವರ್ಫುಲ್ ಆಯ್ತೀನಿ ಇವತ್ತು ಡಿಸೈಡ್ ಮಾಡ್ಬೇಕು. ಎಲ್ಲರೂ 64 ಜನ ಕುಂತೀರಿ ಇವತ್ ನೀವ್ ಏನಾರ ಚೇಂಜ್ ಆಗಿಲ್ಲ ನೋಡ್ರಿ, ನಿಮ್ದು ಊರು ಹೆಸರು ಅದಕ್ಕೆ ಬರ್ಸಿನಿ, ನಿಮ್ ಮನಿಗ್ ಬಂದು ಹೊಡಿತೀನಿ. ನೀವ್ ಏನಾರ ಠೀಕ್ ಆಗಲ್ಲ ಹೋದ್ರಿ ನಂಬಲ್ ಆಪ್ಷನ್ ಇಲ್ಲ ನೋಡ್ರಿ. ನಾ ಟ್ರೈನರ್ ಹಿಂಗ್ ಇದ್ದೀನಿ, ವಿಚಿತ್ರ ಇದ್ದೀನಿ ನಾನು. ನನಗ್ ರಿಸಲ್ಟ್ ಬೇಕು. ನನ್ ಒಂದ್ ಸೆಷನ್ ಯಾರಾದ್ರೂ ಕೇಳಿದ್ರ ಅವ್ರು ಚೇಂಜ್ ಆಗ್ಲೇಬೇಕು. ಫೀಸ್ ಕಟ್ಟೋದು ಬಿಡೋದ್ ಸೆಕೆಂಡ್ರಿ, ನಮ್ಗೆ ಅದ್ರದ್ದು ಏನಿಲ್ಲ, ನಡೀಲತ್ತದ ದೇವ್ರು ನಡೆಸ್ಲತ್ತ. ಬಟ್ ಚೇಂಜ್ ಆಗ್ಬೇಕು ನೀವು. ನೀವು ಚೇಂಜ್ ಆಗೋದಿಲ್ಲ ಅಂದ್ರ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ನಿಮ್ಮ ಸಮಯ ಇದೆ ನೋಡ್ರಿ, ಬಂಗಾರಕ್ಕಿಂತನೂ ಎಕ್ಸ್ಟ್ರಾ ವ್ಯಾಲ್ಯೂ ಇದೆ ಆ ಸಮಯಕ್ಕೆ. ಆ ಸಮಯ ಕೊಟ್ಟಿರಂದ್ರ ನೀವು ಬದಲಾಗ. ಎಸ್, ಯಾರ್ ಗೆಲ್ಬೇಕೀಗ? ಮೊಬೈಲ್ ಗೆಲ್ಬೇಕಾ, ನಾವ್ ಗೆಲ್ಬೇಕು? ಎಸ್, ನಾವು ಮೇಡಮ್, ನಾವು ನಾವ್ ಗೆಲ್ಬೇಕು. ಗೆಲ್ಬೇಕು. ನಾವ್ ಗೆಲ್ಲೋಣ, ಎಸ್ ಮೇಡಮ್. ಗೆಲ್ಲೋಣ. ಎಲ್ಲಾರು ಹಿಂಗ್ ಮಾಡ್ರೊಳೆ, ಇವತ್ ನಮ್ಗೆ ನಾವ್ ಪ್ರಮಾಣ ಮಾಡೋಣ, ನಾವ್ ಗೆದ್ದೇ ಗೆಲ್ತೀವಿ ಅಂತ. ಸೊ ಗೆಲ್ಲೋಕ್ಕಿಂತ ಮುಂಚೆ ಯಾವ್ದು ಯೂಸ್ ಮಾಡ್ಬೇಕು, ಯಾವ್ದು ಯೂಸ್ ಮಾಡಬಾರ್ದು, ಇದು ನಮ್ಗೆಲ್ಲರಿಗೂ ಗೊತ್ತಿದೆ. ಅದನ್ನ ಯಾವ ರೀತಿ ಕ್ವಿಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಹೇಳ್ತೀನಿ. ಎಸ್, ಸೊ ಕೈನೆಸ್ಥೆಟಿಕ್ ಗೊತ್ತಾಯ್ತಾ ಎಲ್ಲರಿಗೂ? ಹಾ, 4 ಇಂದ್ರಿಯಗಳು ಎಟ್ ಎ ಟೈಮ್ ವರ್ಕ್ ಮಾಡೋ ಸಲುವಾಗಿ ನಮ್ಮ ಮೈಂಡಿಗೆ ಕನ್ಫ್ಯೂಷನ್ ಆಗಿರುತ್ತೆ. ಅದ್ರ ಕಡೆಯಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಸ್ಕಿನ್ ಯೂಸ್ ಆಗ್ತಾ ಇರುತ್ತೆ. ಟಚ್ ಸ್ಕ್ರೀನ್, ಮೊದ್ಲೆಲ್ಲ ಸಣ್ಣ ಡಬ್ಬಾ ಫೋನ್ ಇದ್ದು ನೋಡ್ರಿ, ಸಣ್ಣ ಇಷ್ಟಿಷ್ಟೇ ಫೋನ್. ಎಲ್ಲರಿಗೆ ನೆನಪಿದೆನಾ ನೋಕಿಯಾ ಹ್ಯಾಂಡ್ಸೆಟ್? ಅವು ಎಡಿಕ್ಷನ್ ಇರ್ಲಿಲ್ಲ ನಮ್ದು, ರಿಲೇಷನ್ಶಿಪ್ ಇತ್ತದ್ರಲ್ಲಿ ಹಚ್ತಿದ್ಯೋ. ಮತ್ ನಿಮ್ಗೆ ಹೇಳ್ತೀನಿ, ಅದು ಏನ್ ಭಯಂಕರ ಇತ್ತು ಅಂದ್ರ 1 ನಿಮಿಷಕ್ಕೆ 2 ರೂಪಾಯಿ ಕಟ್ ಆಯ್ತಿತ್ತು. ಅದು ಮಾತಾಡೋದಿದ್ರು ಸ್ಪೀಡ್ ಸ್ಪೀಡ್ ಮಾತಾಡಿ ಕಟ್ ಮಾಡ್ತಿದ್ಯೋ, ಯಾಕಂದ್ರೆ 2 ರೂಪಾಯಿ ಹೋಲತ್ತದ ಒಳಗಿಂದ. 2 ರೂಪಾಯಿ ವ್ಯಾಲ್ಯೂ ಇತ್ತು. ಇವತ್ ಏನಾಯ್ತು, ಗಂಟೆ ಗಟ್ಲಿ ಮಾತಾಡ್ತೀವಿ. ಏನ್ ಮಾತಾಡ್ತೀವಿ ಗೊತ್ತಿಲ್ಲ, ಯಾಕ್ ಮಾತಾಡ್ತೀವಿ ಗೊತ್ತಿಲ್ಲ, ಎಲ್ಲಿ ಸಮಯ ಹೋಗ್ತಾ ಇದೆ ಗೊತ್ತಿಲ್ಲ. ನಿಮ್ಗೆ ಹೇಳ್ತೀನಿ ನಿಜವಾಗ್ಲು, 24 ತಾಸ್ನಲ್ಲಿ ಒಬ್ಬ ಕಾಮನ್ ಪರ್ಸನ್ 2000 ಸಲ ಟಚ್ ಮಾಡ್ತಾನಂತದ್ದು ಬರ್ಕೋರಿ. 24 ಅವರ್ಸ್ ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಜನರಲ್ ಒಬ್ಬ ವ್ಯಕ್ತಿ 2000 ಸಲ ಫೋನಿಗೆ ಟಚ್ ಮಾಡ್ತಾನಂದ್ರ ಈಗ ವಿಚಾರ ಮಾಡ್ರಿ, ಯಾರ್ ಯಾರ ಮೇಲೆ ಹಾವಿ ಆಗಿದ್ದಾರೆ, ಯಾರ್ ಯಾರಿಗ್ ಗುಲಾಮ್ ಮಾಡ್ಯಾರ, ಯಾರ್ ಮಾಡ್ಯಾರ? ನಾನು ಅದೇ ಹೇಳ್ದೆ ನೋಡ್ರಿ, ನನ್ ಫೋನ್ 24 ತಾಸು ಸೈಲೆಂಟ್ ಇರ್ತು, ಚಾಲೋ ಇರ್ತು ಬಟ್ ಸೈಲೆಂಟ್ ಇರುತ್ತೆ. ನನ್ ತಲೆಯಾಗ ಯಾವಾಗ ಬರುತ್ತೆ ನೋಡ್ರಿ, ನನ್ ಎಲ್ಲಾ ಕೆಲ್ಸ ಮುಗಿದ ಮೇಲೆ ಯಾರ್ ಫೋನ್ ಮಾಡ್ಯಾರ ಅಂತ ಅವಾಗ ನೋಡ್ಕೊಂಡು ಹಸ್ತೀನಿ. ಎಷ್ಟೋ ಸಲ ನನ್ ದೊಡ್ಡ ದೊಡ್ಡ ಬಿಸ್ನೆಸ್ ಡೀಲ್ಗಳು ಸಮೇತ ಕ್ಯಾನ್ಸಲ್ ಆಗ್ಯಾವ, ಯಾಕಂದ್ರೆ ನನ್ ಫೋನ್ ರಿಸೀವ್ ಮಾಡಿ. ನಾನೇನ್ ತಲೆ ಕೆಡಿಸ್ಕೊಂಬಲ್ಲ, ಅವ್ರ ಬಲ್ಲಿ ಅಷ್ಟು ಪೇಷನ್ಸ್ ಇಲ್ಲ ಅಂದ್ರೆ ನನ್ ಜೊತೆಗೆ ಏನ್ ನಡೀತಾರ ಅವ್ರು? ಅವ್ರಿಗೆ ಬೇಕಂದ್ರೆ ಮತ್ತೆ ಟ್ರೈ ಮಾಡ್ಬೇಕು. ಅವ್ರು ಟ್ರೈನರ್ ಇದ್ದೀನಿ ನಾ, ನಂದು ಬಿಸಿ ಶೆಡ್ಯೂಲ್ ಇರುತ್ತೆ, ಬರೀ ಫೋನ್ನಾಗ ಇಡ್ಲಕ್ಕೆ ಹೆಂಗಾಗುತ್ತೆ, ಆಗೋದಿಲ್ಲ. ಸೊ ಹಾಗಾಗಿ ಕೈನೆಸ್ಥೆಟಿಕ್ ಏನ್ ಮಾಡುತ್ತೆ ಅಂದ್ರೆ ಮನುಷ್ಯನ ಮೇಲೆ ಹಾವಿ ಆಗುತ್ತೆ, ಒಂದ್. ಎರಡನೇದು ಮೈಂಡ್ ಅಲ್ಲಿ, ಇದು ಇನ್ನೊಂದ್ ಬರ್ಕೋರ್ ಸೈನ್ಸ್ ಹೇಳ್ತಾ ಇದ್ದೀನಿ. ಮೈಂಡ್ ಅಲ್ಲಿ ಮೊಬೈಲ್ ಅನ್ನ ನೀವು ಬಳಸ್ತಾ ಇದ್ದಾಗ ಡೊಪಾಮೈನ್ ಏನಾಗುತ್ತೆ ಅಂದ್ರೆ ರಿಲೀಸ್ ಆಗುತ್ತೆ. ಡೊಪಾಮೈನ್ ಅನ್ನುವಂತ ಕೆಮಿಕಲ್ ಮೊದ್ಲು ಇಲ್ಲೆಲ್ಲ ನಿಮ್ಗೆ ಸೈಂಟಿಫಿಕ್ ಹೇಳ್ತೀನಿ, ಅದ್ರ ಬಾದ್ ನಿಮ್ಗೆ ಮತ್ತೊ ಮತ್ತ ಬೇರೆ ಬೇರೆ ಹೇಳ್ತೀನಿ. ಎಲ್ಲರಿಗೂ ಅನಿಸ್ತಾ ಇದೆ ಏನು, ಕ್ಲಾಸ್ ಯೂಸ್ ಇದೆ ಅಂತ, ಉಪಯೋಗಕ್ಕೆ ಬರುತ್ತೆ ಅನಿಸ್ತದ? ಎಸ್, ಡನ್. ಸೊ ಏನಾಗುತ್ತೆ ಅಂದ್ರೆ ಡೊಪಮೈನ್ ಒಳಗೆ ಏನಾಗುತ್ತೆ ಅಂದ್ರೆ ರಿಲೀಸ್ ಆಗೋದಕ್ಕೆ ಶುರು ಆಗುತ್ತೆ. ಡೊಪಮೈನ್ ನ ಸ್ವಭಾವ ಏನು ಅಂದ್ರೆ ಅತೃಪ್ತಿ ಅಂತ, ಅಸಂತುಷ್ಟತೆ ಅಥವಾ ಅತೃಪ್ತಿ. ನೀವು ಒಂದು ರೀಲ್ ನೋಡಿ ಯಾವತ್ರ ದೇವರಾಣಿ ಹೇಳ್ರಿ ಮಕ್ಕೊಂಡಿರಿ ಗಪ್ಚಿಪ್ಪು ಭಯ ಸರ್, ಒಂದ್ ರೀಲ್ ತೆಗ್ದಿರಿ ನೋಡೋದಕ್ಕೆ, ಒಂದ್ ನೋಡ್ ಗಪ್ಚಿಪ್ ಮಕ್ಕೊಂಡ್ರೆ ಮನೇಲಿ ಭಾಭಿ ಸೋನಾ ಹೇ ಕ್ಯಾ ಐಸೆ ಜಾಗನಾ ಹೇ ಅಂತ ಅವಾಜ್ ಮಾಡಿ ನಾ ಗಪ್ಚಿಪ್ ಮಕ್ಕೊಂಡವ್ರಿ.
ಅತೃಪ್ತಿ ಇರುತ್ತೆ, ಇಲ್ಲಿ ಒಳಗೆ ಕೆಮಿಕಲ್ ನಡೀತಾ ಇರುತ್ತೆ, ಡೋಪಾಮೈನ್ ಎಷ್ಟೆಷ್ಟು ರಿಲೀಸ್ ಆಗುತ್ತೆ ನೋಡ್ರಿ, ಅಷ್ಟು ಮನುಷ್ಯನ್ ನಿದ್ದಿ ಹಾರ್ ಬಿಡುತ್ತೆ. ಇನ್ನ ಏನದನು, ಇನ್ನ ಏನದನು, ಮತ್ತೇನದನು, ಮತ್ತೇನದನು, ಹುಡುಕು ಹುಡುಕು, ಅದು ಸಿಗೋದಿಲ್ಲ, ನೀವು ಸುಮ್ಮಿರೋದಿಲ್ಲ. ಕೊನೆಗೆ ಈ ಕೈ ಎಳೆದು, ಕಾಲು ಎಳೆದು, ಕಣ್ಣು ಭಾರ ಆಗಿ ಎಷ್ಟೋ ಸಲ ನಾನು ನೋಡಿನಿ, ಎಷ್ಟೋ ನಾನು ರಿಲೇಶನ್ ಮನೆಗೆ ಹೋದಾಗ ಅದು ಅಲ್ಲೇ ನೋಡ್ತಾ ನೋಡ್ತಾನೆ ಅದು ಎದಿ ಮೇಲೆ ಹಂಗೆ ಬಿದ್ದು ನಿದ್ದೆ ಹತ್ತೀನಿ. ಆ ಪರಿಸ್ಥಿತಿ ಹೆಂಗ್ ಹೊರಗ್ ತರ್ಬೇಕು ಹೇಳ್ರಿ ಅವರಿಗೆಲ್ಲ. ನನಗೆ ಅಯ್ಯೋ ಪಾಪ ಅನಿಸ್ತದ ನೋಡಿ, ಏನ್ ಮಾಡ್ ಹೇಳಕ್ ಹೋದ್ರೆ ಆಗೋದಿಲ್ಲ, ನಾವ್ ಏನ್ನ ಹೇಳಕ್ ಹೋದ್ರೆ ನಮ್ ಬಿಸ್ನೆಸ್ ಮಾಡ್ತೀವಿ ಅಂತ ತಿಳ್ಕೊತಾರೋ. ಟ್ರೈನರ್ ಇದಾರಲ್ಲ ಅಕ್ಕೋರು, ಈಗ ಹಿಂಗೆಲ್ಲ ಹೇಳಿ ನಂಬಲ್ ವಸೂಲಿ ಮಾಡ್ಬೇಕಂತಾರ. ರೀ ನಮ್ಗೇನ್ ಬೇಕಾಗ್ಯದ ಇಡ್ರಿ, ಕೊಡೋರು ಬಹಳ ಜನ ಅರ, ಬಟ್ ಎಲ್ಲಿ ದಾರಿ ತಪ್ತಾ ಇದೀವಿ ನೋಡ್ರಿ, ಅಲ್ಲಿ ಸುಧಾರಣೆ ಮಾಡೋವ್ನೆ ನಿಜವಾದ ಟ್ರೈನರ್. ಅದು ನೀವೇನಾದ್ರೂ ತಿಳ್ಕೊರಿ, ಬಿಸ್ನೆಸ್ ಆದ್ರೂ ತಿಳ್ಕೊರಿ, ಸಮಾಜ ಸೇವೆ ಆದ್ರೂ ತಿಳ್ಕೊರಿ. ಸೊ ಹಾಗಾಗಿ ಒಳಗೆ ಇರುವಂತ ಡೋಪಮೈನ್ ಯಾವತ್ತೂ ಸಂತೃಪ್ತಿಯನ್ನ ಕೊಡೋದಿಲ್ಲ. ಹಾಗಾಗಿ ನಿಮ್ಗೆ ಹೇಳ್ತೀನಿ, 1 ತಾಸ್, 2 ತಾಸ್ ಇಲ್ಲ, 24 ತಾಸ್ನು ನಿಮ್ ಮೊಬೈಲ್ ಕೈದೊಳಗಿಡ್ರಿ, ಎಂಡ್ಲೆಸ್ ಇದೆ, ಸಂತೃಪ್ತಿನೇ ಇಲ್ಲ. ಕೊನೆಗೆ ನೀವು ಥಕಾಸ್ ಕೈದೊಳಗಿಂದ ಬಿಡ್ಬೇಕು, ಇಲ್ಲಾಂದ್ರೆ ಅದಕ್ಕಿಂತ ಎಕ್ಸ್ಟ್ರಾ ಕೆಲಸ ನಿಮಗ್ ಬಂದಿರ್ಬೇಕು, ಇಲ್ಲ ನೀವು ಭಯ ಪಡುವಂತ ವ್ಯಕ್ತಿ ಯಾರಾದ್ರೂ ನಿಮ್ ಸುತ್ತ ಸುತ್ತಾಡ್ಬೇಕು, ಅವಾಗ ನಾವು ಮೊಬೈಲ್ ಬಿಡ್ತೀವಿ, ಅಲ್ಲಿ ತನಕ ಬಿಡೋದೇ ಇಲ್ಲ. ಇದು ನಾನು ಸತ್ಯ ಹೇಳ್ತಾ ಇದ್ದೀನ. ಒಂದ್ ಸೆಕೆಂಡ್ ನಿಂದ್ರಿ, ಎಲ್ಲರಿಗ್ ಸೈಲೆಂಟ್ ಮಾಡ್ತೀನಿ. ಇಲ್ಲಿ ತನಕ ಎಲ್ಲರಿಗೂ ತಿಳಿತಾ ಅರ್ಥ ಆಗಿದೇನ? ಹಾ, ಎಸ್. ಸೊ ಈ ಡೊಪಾಮೈನ್ ಅನ್ನುವಂಥದ್ದನ್ನ ರಿಲೀಸ್ ಯಾವಾಗ ಆಗೋದಕ್ಕೆ ಶುರು ಆಗುತ್ತೆ ಅಂದ್ರ 2 ನಿಮಿಷದ ನಂತರ. 2 ನಿಮಿಷ ತನಕ ನೀವು ನಿಮ್ ಕಂಟ್ರೋಲ್ ಅಲ್ಲಿ ಇರ್ತೀರಿ, ಇದನ್ನ ನೆನ್ಪಿಟ್ಕೊಳ್ಳಿ. 2 ನಿಮಿಷದ ತನಕ ನಡೀತದೆ, ಏನ್ ಆಗೋದಿಲ್ಲ. 2 ನಿಮಿಷದ ನಂತರ ಡೊಪಾಮೈನ್ ಏನಾಗುತ್ತೆ ಅಂದ್ರೆ ನಿಧಾನಕ್ಕೆ ರಿಲೀಸ್ ಆಗೋದಕ್ಕೆ ಶುರು ಆಗುತ್ತೆ. ಅಲ್ಲಿ ಮೊಬೈಲ್ ಗೇಮ್ಗಳು ಒಂದ್ ಸಲ ನೀವು ಟಚ್ ಮಾಡಿದ್ರ ಆ ಡೊಪಾಮೈನ್ ಯಾವ ಲೆವೆಲ್ದೊಳಗ್ ಬಿಡುಗಡೆ ಆಗುತ್ತೆ ಅಂದ್ರ ಇಡೀ ರಾತ್ರಿ ನೀವು ಕುಂತ್ರು ಸಾಕಾಗದ್. ನಿಮ್ಗೆ ಹೇಳ್ತೀನಿ ಅಲ್ಲಿ ಏನೋ ಏನೋ ಗೋಲ್ಡ್ ಮೆಡಲ್ ಎಲ್ಲ ಬರ್ತಾವ, ಹಿಂಗ್ ಕಪ್ಗಳೆಲ್ಲ ಬರ್ತಾವ್ ನೋಡ್ರಿ, ಏನಂತ ನೋಡ್ರಿ, ICICI ಇದಾಗಿಂದ ಎಲ್ಲ ಗೆದ್ದವರೆಲ್ಲ ಕಪ್ಗಳು ಅಂತವ್, ಹಿಂಗ್ ಸ್ಟಾರ್ಗಳೆಲ್ಲ ಚಕ್ ಅಂತ ಹಿಂಗ್ ಗೋಲ್ಡನ್ ಸ್ಟಾರ್, ಇವೇನ್ ನಿಮ್ ಮನ್ಯಾಗ ಬಂದ್ ಬಿದ್ದವೇನೋ ಅನ್ನಂಗ್ ಖುಷಿ ಹೆಚ್ಚಾಯ್ತು. ಗೆದ್ದೀನಿ ಗೆದ್ದೀನಿ ಗೆದ್ದೀನಿ, ನೋ ಗೆಲ್ಲೋದಿಲ್ಲ, ಅಲ್ಲಿ ನಮ್ಗೆ ಹಿಡ್ದಿರ್ತಾರ, ಅಲ್ಲಿ ನಮ್ಗೆ ಹಿಡ್ದಿರ್ತಾರ, ಇದನ್ನ ನಮ್ಗೆ ಅರ್ಥ ಆಗೋದಿಲ್ಲ. ಎಸ್, ಅದಾದ ನಂತರ ಅಲ್ಲಿ ಗೇಮ್ ನಲ್ಲಿ ಇರುವಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಗೊತ್ತಲ್ಲ ನಿಮ್ಗೆಲ್ಲ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಇರ್ತಾವ, ಬಹಳ ಸಣ್ಣ ಅಕ್ಷರದಲ್ಲಿ ಇರ್ತಾವ, ನೀವ್ ಏನ್ ಮಾಡಿದ್ರು ಅವು ಗೊತ್ತೇ ಆಗೋದಿಲ್ಲ. ಎಕ್ಸೆಪ್ಟ್ ಅಂತ ಒಂದ್ ಸಲ ಹೊಡೆದ್ರಿ ಅಂದ್ರ ನಿಮ್ ಜೀವನ ಮುಗ್ದೋಯ್ತು ಅಂತ ತಿಳ್ಕೊರಿ. ಎಸ್, ಆನಂತರ ನಮಗೆ ಇರುವಂತ ಫಿಸಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಅಂದ್ರೆ ಶಾರೀರಿಕವಾಗಿರುವಂತ ಸಮಸ್ಯೆಯಲ್ಲಿ ಯಾವ್ಯಾವ ಸಮಸ್ಯೆಗೆ ನಾವು ಒಳಗಾಗ್ತಾ ಇದೀವಿ ಅಂತ ಹೇಳಿ ನೆನ್ಪಿಟ್ಕೊರಿ. ಒಂದು ಐ ಪ್ರಾಬ್ಲಮ್, ಕಣ್ಣುಗಳ ದೌರ್ಬಲ್ಯ, ಕಣ್ಣಿನೊಳಗೆ ನರ ದೌರ್ಬಲ್ಯ ಬರುತ್ತೆ. ಕಣ್ಣುಗಳ ದೌರ್ಬಲ್ಯ ಅಲ್ಲದು, ಒಳಗಿನ ನರ್ವಸ್ ಸಿಸ್ಟಮೇ ಡಿಫಾಲ್ಟ್ ಆಗ್ಲಕ್ ಶುರು ಮಾಡ್ತು. ಅದಕ್ಕೆ ಇವತ್ ನೀವು 5 ವರ್ಷದ ಮಗು, 10 ವರ್ಷದ ಮಗು ಮಕ್ಕಳಿಗೆ ಕನ್ನಡಕ ಹಚ್ಚಿರುವಂತದ್ದನ್ನ ನೋಡ್ತೀವಿ ನಾವು. ಯಾಕೆ ಬಂತು ಹೇಳ್ರಿ, ನರ ದೌರ್ಬಲ್ಯ, ಕಣ್ಣಿನ ಮೇಲೆ ಅಷ್ಟೊಂದ್ ಎಫೆಕ್ಟ್ ಆಗುವಂಗ್ ನೋಡೋದು, ಲೈಟ್ ಜಾಸ್ತಿ ಇಟ್ಟು ನೋಡೋದು, ಹಾಸಿಗೆಯೊಳಗ್ ಮಲ್ಕೊಂಡ್ ನೋಡೋದು, ಇದೆಲ್ಲ ಮಾಡ್ತಿರ್ತಾವ ಮಕ್ಕಳು, ನಮ್ಗೆ ಗೊತ್ತಾಗೋದಿಲ್ಲ ಪೇರೆಂಟ್ಸ್. ಎಸ್, ಅದಾದ್ಮೇಲೆ BP ಆಟೋಮೆಟಿಕ್ ಹೈ ಆಗುತ್ತೆ, ನೆನ್ಪಿಟ್ಕೊರಿ. ನೀವು ಒಂದ್ ಗೇಮ್ ಆಡೋದಕ್ಕೆ ಶುರು ಮಾಡ್ರಿ, ನಿಮ್ ಉಸಿರಾಟ ಅದ್ರ ಸಂಗಟ ಹೆಚ್ಚಾಗ್ತದ. ಗೇಮ್ ಹೆಂಗ್ ಹೆಚ್ಚಾಗ್ತದ್ ನೋಡ್ರಿ, ಉಸಿರಾಟ ಹೆಚ್ಚಿದಾಗುತ್ತೆ. ಯಾವಾಗ ಉಸಿರಾಟ ಜಾಸ್ತಿ ಆಗುತ್ತೆ, BP ಹೆಚ್ಚಾಗ್ತದ. BP ಹೆಚ್ಚಾಯ್ತಂದ್ರ ಅದ್ರದ್ ಅವ್ವ ಅಪ್ಪ ಎಲ್ಲಾರ ಶುಗರ್ ಎಲ್ಲ ಅವರೆಲ್ಲ ಬರ್ತಾರ, ಮತ್ತ ನಾವ್ ತಿಳ್ಕೊಲತ್ತೀವ, ಹೆಂಡತಿ ಜಗಳ ಆಡಿದ್ರು ಶುಗರ್ ಹೆಚ್ಚಾಗ್ಲತ್ತ. ಯಾರ ಹೇಳ್ಯಾರ ನಿಮ್ ಸುಮ್ ಸುಮ್ನೆ ಬದ್ನಾಮಿ ಆಗಳ ಹೆಣ್ಮಗಳು, ನೀವ್ ಮಾಡೋ ಕಾರತ್ಗಿ ಅವ ನೋಡ್ರಿ, ಇವೆಲ್ಲ ಇದ್ರಲಿಂದ ಹೆಚ್ಚಾಗ್ತಾ ಇದೆ. BP ಆಟೋಮೆಟಿಕ್ ರೈಸ್ ಆಗುತ್ತೆ, ಹೆಚ್ಚಿಗಾಗುತ್ತೆ. ನೀವ್ ಒಂದ್ ಗೇಮ್ ಆಡ್ತಾ ಇದೀರಿ, ನೀವ್ ಏನಾದ್ರೂ ಸೋತ್ರ ಹೆಚ್ಚಿಗ್ BP ಆಗುತ್ತೆ, ನಿಮಗ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಮತ್ತೆ ನೀವೇನ್ ಮಾಡ್ತೀರಿ, ಮತ್ತೆ ಚಾಲೆಂಜ್ ತಗೋತ್ರಿ, ಮತ್ತೆ ವಾಪಸ್ ಬರ್ತೀರಿ, ಮತ್ತೆ ಶುರು ಮಾಡ್ತೀರಿ, ಇಡೀ ರಾತ್ರಿ ನಡೆಯುತ್ತೆ. ಕೊನೆಗೆ ಅದೊಂದು ಕಪ್ ಬರ್ತದೆ ನೋಡಿ, ಗೋಲ್ಡನ್ ಠಕ್ ಅಂತ, ಅವಾಗ ರಿಲ್ಯಾಕ್ಸ್ ಆಗಿ ಮಲ್ಕ. ಸೊ ಇಷ್ಟು ಪ್ರಕಾರದಿಂದ ನಮ್ಮ ಶರೀರದಲ್ಲಿ ಹಾನಿ ಆಗ್ತಾ ಇದೆ. ನಾನು ಇದು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಇದು ಇದು ಯಾರು ಸರಿ ಮಾಡಂಗಿಲ್ಲ ನೋಡ್ರಿ. ನಿಮ್ಗೆ ಹೇಳಿ, ಇದು ಯಾವ ಸಂಘ ಸಂಸ್ಥೆಗಳು ಮಾಡ್ತಾರಂತ ತಿಳ್ಕೊಬೇಡ್ರಿ, ಸರ್ಕಾರ ಮಾಡುತ್ತೆ ಅಂತ ತಿಳ್ಕೊಬೇಡ್ರಿ. ಯಾರ ಟೆನ್ಷನ್ ಅವ್ರಿಗದ, ಒಂದ್ ಯಾರ್ ಮಾಡ್ಬೇಕಾಗ್ಯದ ನೋಡ್ರಿ, ಅವ್ರ ಬಿ ಅದ್ರಾಗೆ ಹರ, ಈಗ ಮಾಡ್ಬೇಕ ಯಾರು ಹೇಳ್ರಿ. ನನಗ್ ಒಂದೊಂದ್ಸಲ ಅನಿಸ್ತದ, ಕಂಪ್ಲೇಂಟ್ ಏನಾರ ದೇವ್ರಿಗೆ ಕೊಡೋರ್ ಅಂದ್ರೆ ದೇವ್ರ ಬಿ ಯಾ ಯಾಕ್ ಬಳಸ್ಲತ್ತನ ಗೊತ್ತಾಗಲ್ ನಿಜವಾಗ್ಲು. ನನಗ್ ಅನಿಸೋದು ಅವನು, ಅವನ ಹತ್ರ ಯಾವ್ದೇ ಆ್ಯಪ್ ಚಾಲೋ ಮಾಡ್ಯಾನೋ ಅವ ಬಿ ಬಿಸಿನೇ ಕಾಣಿಸ್ತಾನ, ಅದಕ್ಕೆ ನಮ್ದು ಏನು ಕೇಳಂಗಿಲ್ಲ. ಶುಗರ್ ಲೆವೆಲ್ ಆಟೋಮೆಟಿಕ್ ಹೆಚ್ಚಾಗುತ್ತೆ ನೋಡಿ. ಅದಾದ್ಮೇಲೆ ನೋಡ್ರಿ ಹೇಳ್ರಿ, ಬರ್ಕೋರಿ, ಇನ್ಕ್ರೀಸಿಂಗ್ ಹಾರ್ಟ್ ಬೀಟ್ಸ್, ನಮ್ಮ ಹೃದಯದ ಬಡಿತ ಹೆಚ್ಚಾಗೋದಕ್ ಶುರು ಆಗುತ್ತೆ. ನೀವೇನಾದ್ರೂ ಗೆಲ್ಲುವಂತ ಸ್ಥಿತಿಯಲ್ಲಿ ಇದ್ದಾಗ್ನೂ ಸಮೇತ ಹಾರ್ಟ್ ಬೀಟ್ ಹೆಚ್ಚಿಗಾಗ್ತವ,
ಸೋಲ್ತಾ ಇದ್ದೀರಿ ಅಂದ್ರೂ ಸಮೇತ ಹೆಚ್ಚಾಗ್ತಾವ್ ನೆನ್ಪಿಟ್ಕೊರಿ. ಆಮೇಲೆ ನೆಕ್ ಪೇನ್ ಆಗುತ್ತೆ, ಶೋಲ್ಡರ್ ಪೇನ್ ಆಗುತ್ತೆ, ಇವೆಲ್ಲ ಎಳಿತಾವ್, ನರಗಳೆಲ್ಲ ಎಳಿತಾವ್. ಆಮೇಲೆ ಮೈಗ್ರೇನ್ ಪ್ರಾಬ್ಲಮ್ ಆಗುತ್ತೆ, ಮೊಬೈಲ್ ನ ಕ್ವಿಟ್ ಮಾಡಿ ಕೆಳಗಿಕ್ರಿ, ಇಷ್ಟು ತಲೆ ಎಲ್ಲ ಭಾರ ಬರುತ್ತೆ. ಅಂದ್ರೆ ಏನ್ ಆಗ್ತಾ ಇದೆ, ಇಷ್ಟೆಲ್ಲಾ ಸಮಸ್ಯೆಗಳು ಇದ್ದಾಗ್ಲೂ ಸಮೇತ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಬರ್ತಾ ಇಲ್ಲ ಅಂದ್ರ, ಆ ಮನಸ್ಸನ್ನ ಹತೋಟಿಯಲ್ಲಿ ತರುವ ಒಬ್ಬ ಗುರುವಿನ ಅಗತ್ಯ ನಮ್ಗಿದೆ. ಅದು ಯಾರಾದ್ರೂ ಇರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು. ಎಲ್ಲಿ ತನಕ ನಾವು ಸುಧಾರಣೆ ಆಗೋದಿಲ್ಲ ನೋಡ್ರಿ, ಅಲ್ಲಿ ತನಕ ಇದು ಯಾವುದಕ್ಕೂ ಪರಿಹಾರ ಇಲ್ಲ. ಸೊ ಇಷ್ಟು ದೈಹಿಕ ಸಮಸ್ಯೆ. ಅದಾದ್ಮೇಲೆ ನಿಮ್ಗೆ ಹೇಳ್ತೀನಿ, ನಮ್ಮ ಯಾರ್ಯಾರು ರೇಖಿಯೊಳಗಿದ್ರಿ, ರೇಖಿಯೊಳಗಿದ್ದವರಿಗೆಲ್ಲ ಗೊತ್ತು, ನಿಮ್ಗೆ ಗೊತ್ತಾ, ಇದು ತುದಿ ಬೆರಳಿದೆ ನೋಡ್ರಿ, ನಮ್ದು ಎಲ್ಲಾ ಕೈಗಳು 10 ಬೆರಳು, ಈ ತುದಿ ಬೆರಳಿನಲ್ಲಿ ವಿಶ್ವ ಶಕ್ತಿ ಹರಿಯುತ್ತೆ, ನಮ್ ರೇಖಿ ಶಕ್ತಿ ಹರಿಯುತ್ತೆ. ಈ ವಿಶ್ವ ಶಕ್ತಿ ಎಲ್ಲಿ ಬಳಸ್ಲತ್ತೀವಿ ಅಂದ್ರೆ ಮೊಬೈಲ್ ದಾಗ ಬಳಸ್ಲತ್ತೀವಿ. ಇವು ಏನಾಗ್ಲತ್ತಾವ ಅಂದ್ರೆ ವೀಕ್ ಆಗ್ತಾ ಇವೆ, ವೀಕ್ ಆಗ್ಲತ್ತಾವ. ನಿಮ್ಗೆ ಹೇಳ್ತೀನಿ, ಇದು ಲಾಸ್ಟ್ ಬೆರಳು ಮತ್ತೆ ಫಸ್ಟ್ ಹೆಬ್ಬೆರಳು ಇವೆ ನೋಡ್ರಿ, ಇವು ಎಲ್ಲದಕ್ಕಿಂತ ಜಾಸ್ತಿ ವೀಕ್ ಆಗ್ತಾವ. ಯಾವ್ದ್ರಲಿಂದ ಅಂದ್ರೆ ಮೊಬೈಲ್ ಗೇಮ್ಲಿಂದ. ಕೈದಾಗ ಹಿಂಗ್ ಹಿಡ್ದಿರ್ತೀವಲ್ಲ, ಆಮೇಲೆ ಸ್ಕ್ರೋಲ್ ಮಾಡ್ತೀವಿ ನೋಡ್ರಿ ಈ ಬೆರಳಿ. ಈ 3 ಬೆರಳುಗಳು ಸಮೇತ ಏನಾಗ ಡೇಂಜರ್ ಝೋನ್ ನಲ್ಲಿ ಇವೆ, ಡೇಂಜರ್ ಝೋನ್. ಸೊ ವಿಶ್ವ ಶಕ್ತಿ ಎಲ್ಲಿಂದ ಹರಿಬೇಕು ಹೇಳ್ರಿ? ಸೊ ನೀವು ಸ್ಪಿರಿಚುವಲಿ ಕನೆಕ್ಟ್ ಆದಾಗ್ಲೂ ಸಮೇತ ನಿಮ್ಗೆ ಶಾಂತಿ ಅನ್ಸಂಗಿಲ್ಲ, ನೆಮ್ಮದಿ ಅನ್ಸಂಗಿಲ್ಲ, ಒಳಗೆ ಏಕಾಗ್ರತೆ ಅನ್ಸೋದಿಲ್ಲ. ಯಾಕೆ ಅನ್ಸೋದಿಲ್ಲ ಅಂದ್ರೆ ಇದ್ರ ಉಸಿರೇ ಇಲ್ಲ ನಿಮ್ದು, ಇದ್ದೀದೆಲ್ಲ ಮೊಬೈಲ್ಗೆ ಕೊಟ್ರಿ ಎಲ್ಲಿಂದ ವಿಶ್ವ ಶಕ್ತಿ ಬರ್ತದೆ ನಿಮ್ಮಲ್ಲಿ ಹೇಳ್ರಿ? ನೀವು ಬರೋದಿಲ್ಲ. ಸೊ ಹಾಗಾಗಿ ನಮಗೆ ನಾವೇ ಗುರು ಆಗ್ಬೇಕು, ನಮಗೆ ನಾವೇ ಅರ್ಥ ಮಾಡ್ಕೋಬೇಕು. ನಮಗ ನಾವೇ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರ ಎರಡನೇ ವಸ್ತು ಯಾರು ಕಂಟ್ರೋಲ್ ಮಾಡೋದಿಲ್ಲ. ಮತ್ತೆ ಇದು ಯಾರಿಗೆ ಬೇಕು ಆಗಿಲ್ಲ ನನ್ನ ಪ್ರಕಾರ, ಯಾಕೆ ಬೇಕಾಗಿಲ್ಲ ಅಂದ್ರೆ ಇದು ಅಷ್ಟೊಂದು ಸೀರಿಯಸ್ ಸಮಸ್ಯೆ ಇದೆ ಅಂತ ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ. ನನಗೆ ಬಹಳ ಆಶ್ಚರ್ಯ ಅನ್ಸೋದು. ನಿಮ್ಗೆ ಗೊತ್ತಾ, ನಾವು ಸಣ್ಣವ್ರು ಇದ್ದಾಗ ಪೋಲಿಯೋ ಬಹಳ ದೊಡ್ಡ ಅಭಿಯಾನ ನಡೀತಿತ್ತು, ಗೊತ್ತದ ಎಲ್ಲರಿಗೂ? ಮನೆ ಇವತ್ತಿಗೂ ಇದೆ ಅಂದ್ರೆ ಈಗ 99% ಕಡಿಮೆ ಆಗಿದೆ. ಅವರು ಎಲ್ಲ ಪೋಲಿಯೋ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಕಟಿಬದ್ಧರಾದ್ರು. ಯಾರು ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ದು ಪೂರ ಎಜುಕೇಶನ್ ಡಿಪಾರ್ಟ್ಮೆಂಟ್ ದವ್ರಿಗೆ ತಗೊಂಡ್ರು, ತಹಸೀಲ್ ಆಫೀಸ್ ನವರಿಗೆ ತಗೊಂಡ್ರು, ಎಲ್ಲಾ ಡಿಪಾರ್ಟ್ಮೆಂಟ್, ಈವನ್ ಪೊಲೀಸ್ ಇಲಾಖೆದವರು ಸಮೇತ ಅವ್ರ ಜೊತೆ ಕೈ ಜೋಡಿಸ್ರು. ಎಲ್ಲರನ್ನ ತಗೊಂಡ್ ಮನೆ ಮನೆ ಒಂದೊಂದು ಮಗುವಿಗೆ ಬಿಡ್ಲಾರ್ದಂಗ ಪೋಲಿಯೋದ ಮೇಲೆ ವರ್ಕ್ ಮಾಡಿದ್ರು. ಇವತ್ 20 ವರ್ಷದ ನಂತರ ಇವತ್ ಪೋಲಿಯೋ 0 ಇದೆ, ಎಲ್ಲೂ ಇಲ್ಲ ಮಕ್ಕಳು ನೋಡ್ರಿ. ಏನೋ ರೇರ್, ಒಂದ್ 10 ಲಕ್ಷ ಮಕ್ಕಳಲ್ಲಿ ಅಥವಾ 10 ಕೋಟಿ ಮಕ್ಕಳಲ್ಲಿ ಯಾವ್ದೋ ಒಂದ್ ಮಗು ಇರ್ಬೋದು. ಪೋಲಿಯೋ ಮುಕ್ತ ಸಮಾಜವನ್ನ ಮಾಡಿದ್ರು, ಮಾಡಿದ್ರ ಹೆಂಗ್ ಸಾಧ್ಯ ಆಯ್ತು ಹೇಳ್ರಿ? ಎಲ್ಲರೂ ರೆಡಿ ಆದ್ರು, ಅವ್ರು ಡಿಸೈಡ್ ಮಾಡಿದ್ರು, ಎಲ್ಲರೂ ಕೈ ಜೋಡಿಸ್ರು, ಅವಾಗ ಅದು ಸಾಧ್ಯ ಆಯ್ತು. ಅದಾದ್ಮೇಲೆ ಆನೆಕಾಲು ರೋಗದ್ ಬಂತು, ಗೊತ್ತದಲ್ಲ ಎಲ್ಲರಿಗೂ, ಆನೆಕಾಲದ ರೋಗ ಅದ ಅಭಿಯಾನ. ಇವತ್ ಅದು ಸಮೇತ 0 ಲೆವೆಲ್ ತಗೊಂಡ್ ಬಂದರು. ಆಮೇಲೆ ಟಿಬಿ, ಟಿಬಿ ಅಂದ್ರೆ ಭಯಂಕರ ರೋಗ ಅಂತ ಹೇಳಿ ತಿಳ್ಕೊತಿರು. 1972 ಅಲ್ಲಿ ಟಿಬಿ ಅಂದ್ರ ಮುಗಿತ, ಒಂದು ಟಿಬಿ ಆಗ್ಯದ ಅಂದ್ರೆ ಅವ್ನಿಗೆ ಊರಾಗ ಇಟ್ಕೋತಿಲ್ಲ. ಇವತ್ ಅದು ಟಿಬಿ ಮುಕ್ತ ಸಮಾಜವನ್ನ ಮಾಡಿದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ದು. ಸೊ ಹಾಗಾಗಿ ಆದ್ರೆ ಇದನ್ನ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇಲ್ಲ. ಇದು ಹಂಗೆ ಒಂದು ಅಭಿಯಾನ ಆಗ್ಬೇಕು, ಇದನ್ನು ಜಾಗೃತಿ ಮೂಡಿಸ್ಬೇಕು, ಇದ್ರ ಬಗ್ಗೆನು ಮಾಹಿತಿ ನಡಿಬೇಕು, ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನಡಿಬೇಕು, ಇದ್ರ ಬಗ್ಗೆ ಮನೆ ಮನೆಗೆ ಪ್ರತಿಯೊಂದು ಮನೆಗೂ ಸಮೇತ ಅವೇರ್ನೆಸ್ ಮೂಡಿಸುವಂತ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಆದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ನೋಡ್ರಿ, ಅಲ್ಲಿ ತನಕ ಸಾಧ್ಯ ಆಗೋದು. ಹಾಗಾದ್ರೆ ಇದನ್ನ ನಾವೇ ಯಾಕೆ ಶುರು ಮಾಡಬಾರ್ದು? ಮೈಂಡ್ ಆಗ್ತವ್ರ ಎಲ್ಲಾರು, ನಾವ್ ಹೇಳತ್ತೀವಿ ಎಲ್ಲಾರು ಮಾಡ್ಬೇಕು, ಈಗ ಎಲ್ಲಾರು ಮಾಡಂಗಿಲ್ಲ, ಬಟ್ ನಾವು ಮಾಡ್ಬೋದಾ? ಯಾರ್ಯಾರಿಗೆ ಅನಿಸ್ತದ ನಾವು ಮಾಡ್ಬೋದಂತ? ನಾನಂತೂ ಮಾಡ್ತೀನಿ, ನಾನು ಸ್ಟಾರ್ಟ್ ಮಾಡೀನಿ, ನಾನು 2-3 ಸಾವಿರ ಮಕ್ಕಳಿಗೆ ಚೇಂಜ್ ಮಾಡೀನಿ, ಮತ್ತೆ ನಿಮಗೂ ಇವತ್ತು ಚೇಂಜ್ ಮಾಡೇ ಬಿಡ್ತೀನಿ. ಇಲ್ಲಾಂದ್ರೆ ಅಲ್ಲಿ ತನಕ ರಾತ್ರಿ 12 ಆಗಲ್ಲ ಒಬ್ರಿಗೆ ಬಿಡಲ್ಲ. ಮೊದಲೇ ಪ್ರಾಮಿಸ್ ಮಾಡ್ತೀನಿ, ಗೊತ್ತದಲ್ಲ, ಕ್ವಿಟ್ ಮಾಡ್ಕೊಂಡು ಹೊರಗೆ ಹೋಗೋದಿಲ್ಲ, ಪ್ರಾಮಿಸ್ ಮಾಡ್ತೀನಿ. ನೀವು ಯಾಕೆ ತಗೊಂಗಿಲ್ಲ, ಈಗ ನೀವು ನಂದ ಏರಿಯಾದೊಳಗೆ ಬಂದಿರಿ, ನಾ ಅಟ್ಯಾಕ್ ಮಾಡಿದ್ದೀನಿ, ನಾನು ಬಿಡಂಗಿಲ್ಲ. ಸೊ ನಾವು ಇದನ್ನ ಪ್ರಾರಂಭ ಮಾಡೋಣ, ಒಂದು ದೊಡ್ಡ ಅಭಿಯಾನವಾಗಿ ಮಾಡೋಣ. ಯಾರಾದ್ರೂ ಮಕ್ಕಳಿದ್ರೆ ಅವ್ರಿಗೆ ತಿಳುವಳಿಕೆಯನ್ನ ಕೊಡೋಣ. ನಿಮ್ಗೆ ಹೇಳ್ತೀನಿ, ಮೊಬೈಲ್ ಎಡಿಕ್ಷನ್ ಅನ್ನ ರಿಮೂವ್ ಮಾಡುವಂತ ಒಂದೇ ಒಂದು ಟ್ರೈನರ್ನು ರೆಡಿ ಆದ್ರ ತಿಂಗಳಿಗೆ 10 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಬೋದು. 10 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ತಾ ನಮ್ಮ ಒಬ್ರು ಟ್ರೈನರ್ ಇಲ್ಲ ಇಲ್ಲಿ, ಒಂದೇ ದಿಕ್ಕಳ ಶ್ರೀದೇವಿ ಹೂಗಾರ್. ಏಟ್ ಮಾಡ್ಬೇಕು ಹೇಳ ನಾನು, ನಮ್ಗೂ ಸಾಕಾಗ್ಯದ. ಒಂದ್ ಕಡೆ ಮಾಡ್ತೀನಿ, ಒಂದ್ ಕಡೆ ಬಿಟ್ಟು ಹೋಯ್ತು, ಇನ್ನೊಂದ್ ಕಡೆ ಆ ರಿಲೇಷನ್ ಮಾಡ್ಬೇಕು ಅಂತೀನಿ, ಮತ್ತೊಬ್ರದ್ದು ಯಾರ್ದು ಬಿಟ್ಟು ಹೋಗಿರ್ತು, ಅವ್ರದ್ ಮಾಡ್ಬೇಕಂತೀನಿ, ಯಾವ್ದು ಮಾಡ್ಲಿ ಒಬ್ಬಕಿನ ಹೇಳ್ರಿ, ನನ್ಗೂ ಸಾಕಾಗಿದೆ. ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿ. ನನ್ ಯಾವಾಗ್ಲೂ ನನ್ನ ಬಾಲ್ಯದಿಂದನು ಒಂದು ಥಾಟ್ ಅನ್ನ ನಾನ್ ಬಹಳ ಪಕ್ಕ ಬೆಳೆಸ್ಕೊಂಡಿದ್ದೀನಿ, ಏನು ಅಂದ್ರ ಸಮಾಜ ಕೆಟ್ಟ ಹೋಗಿದೆ, ಕೆಟ್ಟ ಹೋಗಿದೆ, ಕೆಟ್ಟ ಹೋಗಿದೆ ಅಂತೇಳಿ ಎಲ್ಲಾರು ಹೇಳ್ತೀವಿ. ಹೇಳ್ತೀವ ಗೀತಾ ಮೇಡಮ್, ಸಮಾಜ ಕೆಟ್ಟ ಹೋಗಿದೆ, ಸಮಾಜ ಸರಿ ಇಲ್ಲ, ಇದು ಎಲ್ಲರೂ ಬಾಯ್ದೊಳಗ್ ಬಂದಿರುತ್ತೆ. ನಾನು ಹೇಳ್ತೀನಿ, ಕೆಟ್ಟ ಹೋಗ್ಯಾದ ಕೆಟ್ಟ ಹೋಗ್ಯಾದ ಅಂದ್ರೆ ಸುಧಾರಣೆ ಮಾಡೋದ ಯಾರಿದ್ರಿ, ನಮ್ ಜೊತೆಗ್ ಬರ್ರಿ ಅಂತೀನಿ.
ಕೆಟ್ಟ ಹೋಗ್ಯದ ಅಂತ ದುನಿಯಾ ಎಲ್ಲ ಹೇಳ್ಕೊತೀರಿ, ನೀವು ನನ್ನ ಜೊತೆಗೆ ಬರೀ ಸುಧಾರಣೆ ಮಾಡ್ರಿ. ಹೇಳೋದ್ರಿಂದ ಏನ್ ಚೇಂಜ್ ಆಗ್ಲತ್ತದ ಹೇಳ್ರಿ? ಆಗ್ತಾ ಇಲ್ಲ, ಮಾಡೋಣ ಬರ್ರಿ ಅಂತೀವಿ. ಹಾ, ಒಂದೇ ದಿನಕ್ಕೆ ಎಲ್ಲ 100% ಮಾಡ್ತೀನಿ ಅಂತಿಲ್ಲ, ನಾನು ಅದೇ ಹೇಳ್ದಲ್ಲ ಹಿಂಗ್ ಮಾಡಿ ಅಂದ್ರೆ ಸಾಯಿಬಾಬಾ ಇಲ್ಲ, ಟೈಮ್ ತಗೋತದಿಲ್ಲ ನೋಡ್ರಿ. ಬರೀ ನಾವು ಭೂಮಿಗೆ ಬರೋದಕ್ಕೆ 9 ತಿಂಗಳು ಟೈಮ್ ತಗೊಂಡಿವಿ ಅಂದ್ರೆ ಇಷ್ಟು ದೊಡ್ಡ ರೋಗವನ್ನ ತೆಗೆದುಹಾಕೋದಕ್ಕೂ ಟೈಮ್ ತಗೋತದೆ. ಬಟ್ ಟೈಮ್ ಎಲ್ಲಿಂದ ಶುರು ಆಗ್ಬೇಕಂದ್ರೆ ನಮ್ಲಿಂದ ಶುರು ಆಗ್ಬೇಕು. 1 2 3 ಸ್ಟಾರ್ಟ್ ಯಾರ್ಲಿಂದ? ನನ್ಲಿಂದ. ಇವತ್ತೇ ಬಿಟ್ಟು ಹಾಕ್ತೀನಿ, ಇದೇ ಚಾಲೆಂಜ್, ಇದೇ ಲಾಸ್ಟ್, ಇದ್ರ ನಂತರ ಇಲ್ಲಿ, ಇದ್ರ ನಂತರ ಇಲ್ಲ. ಒಂದ್ಸಲ ಡಿಸೈಡ್ ಮಾಡಿದ್ರೆ ಸರ್ ನಿಮ್ಗೆ ಹೇಳ್ತೀನಿ, ನೀವೆಷ್ಟು ಸೇವ್ ಮಾಡ್ಬೋದು ಅಂದ್ರೆ ಒಂದು ಟೈಮ್ ಸೇವ್ ಮಾಡ್ಬೋದು ನೀವು ಮೊಬೈಲ್ ಅಡಿಕ್ಷನ್ ಬಿಟ್ಟು. ಟೈಮ್ ಎಷ್ಟು ಉಳಿಯುತ್ತೆ ನಿಮ್ಗೆ ಗೊತ್ತಾ? ಎಲ್ಲಾರ್ ಬೈಲಿಂದ ಒಂದ್ ಮಾತು ಕೇಳ್ತೀವಿ ನಾವೆಲ್ಲರೂ, ನಮ್ಮಲ್ಲಿ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತಾರೆ. ಎಲ್ಲಾರು ಕೇಳಿರಿ. ಹಾ, ಈಗ ನಮ್ಮಲ್ಲಿ ಟ್ರೈನಿಂಗ್ ಇದೆ ನೋಡ್ರಿ, ಟ್ರೈನಿಂಗ್ದಾಗ ಎಲ್ಲರಿಗ್ ಬರೋ ಮನ್ಸದ, ಆದ್ರೂ ಟೈಮ್ ಇಲ್ಲ. ಯಾಕಂದ್ರೆ ಇವರೇ MLA ಆಗೋರಲ್ಲ ಈಗ ಸದ್ಯ, ಓಟ್ ಇವ್ರು ಬಿಸಿ ಮನುಷ್ಯರ್, ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ. ನಿಮ್ಗೆ ಹೇಳ್ತೀನಿ ನೋಡ್ರಿ, ಪ್ರಾಮಿಸ್ ಮಾಡಿ. ನಂದು ದೊಡ್ಡ ದೊಡ್ಡ ಕೆಲಸಗಳು, ಬಹಳ ದೊಡ್ಡ ಲೆವೆಲ್ದೊಳಗೆ, ನನ್ನ ಬೆಂಗಳೂರು ಆ ಕಡೆ ಈ ಕಡೆ ಸರ್ಕಾರದ ಕೆಲಸಗಳು, ನನ್ನ ಟ್ರಸ್ಟ್ ಇದೆ, ಅದೆಲ್ಲ ಮಾಡೋದಿರುತ್ತೆ ನೋಡ್ರಿ. ಅವರನ್ನ ನಾನು ಎಲ್ಲಿ ಸರ್ಚ್ ಮಾಡ್ತೀನಿ ಅಂದ್ರೆ ಮೊಬೈಲ್ದಾಗ ಸರ್ಚ್ ಮಾಡ್ತೀನಿ. ನನ್ನ ಐಡಿಯಾ ಹೇಳತ್ತೀನಿ ನೋಡಿ, ಬರ್ಕೋರ್ ನೀವು. MLA ಅವರು, MP ಅವರು, ಮಂತ್ರಿಗಳು, ದೊಡ್ಡ ದೊಡ್ಡ ಮಿನಿಸ್ಟರ್ಗಳು, ಅವ್ರಿಗೆ ಎಲ್ಲಿ ಸರ್ಚ್ ಮಾಡ್ತೀನಿ ಅಂದ್ರೆ ಮೊಬೈಲ್ದಾಗ ಸರ್ಚ್ ಮಾಡ್ತೀನಿ. ಅವ್ರ ವಾಟ್ಸಪ್ ನಂಬರ್ ನ ತಗೊಂಡು ಅಲ್ಲಿ ಮೆಸೇಜ್ ಮಾಡ್ತೀನಿ, ದೇವರಾಣೆ ಹೇಳ್ತೀನಿ. ಫೇಸ್ ಟು ಫೇಸ್ ಹೋದ್ರು ಒಂದ್ ನಮಸ್ಕಾರ ಮಾಡಿದ್ರು ವಾಪಸ್ ನಮಸ್ಕಾರ ಬರೋದ್ ಬರೋಸಿಲ್ಲ, ಬಟ್ ಅವಾಗಿಂದ ಅವಾಗ ರಿಪ್ಲೈ ಬರ್ತದ. ಹೇಳ್ರಿ ಮೇಡಮ್, ಎಷ್ಟೇ ಅಡಿಕ್ಷನ್ ಇದಿರ್ಬೇಕು ಲೆಕ್ಕ ಹಾಕ್ರಿ. ನಾನೆಲ್ಲ ನನ್ನ ಟೀಮ್ನವ್ರಿಗೆ ಹೇಳ್ತೀನಿ, ಯಾರ ಮನೆಗೆ ಹೋಗ್ಬೇಡ್ರಿ, ಎಲ್ಲಾರು ಅಲ್ಲೇ ಸಿಗ್ತಾರೆ ನಿಮ್ಗೆ. ಬೀಸಿ ಎಲ್ಲಿದ್ದಾರೆ ಎಲ್ಲರೂ ಅಂದ್ರೆ ಇದೇ ಸೂಜಿ ಒಳಗೆ, ಸಿಂಹದ ನೋಡಿ, ಸಿಮ್ಮಿನ ಸೂಜಿ ಅಂತೀನಿ. ಅದು ಚುಚ್ಚುತ್ತದ ಇವ್ರು ಚುಚ್ಚಿಸ್ಕೋತಾರೆ, ಬೇಗಿನ ಬೇಗ ಅದೇ ನಡೆದದ್ದು, ಅದೇ ನಡೆದದ್ದು, ಅದೇ ನಡೆದದ್ದು, ಎಲ್ಲ ಏನಾಗ್ಲತ್ತದ ಗೊತ್ತಿಲ್ಲ. ಎಲ್ಲಾರ್ದು ಸಮಸ್ಯೆ ಅದೇ ಆಗ್ಯದ. ಸೊ ಹಾಗಾಗಿ ಸಮಯ ಎಲ್ಲಿ ನಮ್ದು ಹಾಳಾಗ್ತಾ ಇದೆ ಅಂದ್ರ, ಒಂದು ದಿನಕ್ಕೆ ಮಿನಿಮಮ್ 4ರಿಂದ 5 ತಾಸ್ ಬರ್ಕೋರಿ ಬೇಕಾದ್ರೆ, 4ರಿಂದ 5 ತಾಸು ನಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ ಈ ಖಡ್ಡೆ ಬಿದಾಗ. ನಾವ್ ಇದ್ ಖಡ್ಡೆ ಬಿ ಅಂತೀವಿ. ನೀವೇನಂತ್ರಿ ಮ್ಯಾಚ್ ಬಾಕ್ಸ್ ಅಂತ್ರಿ, ಜರಾ ಇಂಗ್ಲಿಷ್ ಬರಂಗಿಲ್ಲ ನನ್ಗ. ಹಾ, ಮ್ಯಾಚ್ ಬಾಕ್ಸ್ ಅದ್ರೊಳಗ್ ಹೋಗ್ಲತ್ತು. ಎಷ್ಟು ತಾಸು? 4ರಿಂದ 5 ತಾಸು. ಅದೇ 4ರಿಂದ 5 ತಾಸು ನೀವೇನಾದ್ರು ಲರ್ನಿಂಗ್ ಸಲುವಾಗಿ ಕೊಟ್ರಿ, ನೀವೇನಾದ್ರೂ ನಿಮ್ ಬಿಸ್ನೆಸ್ ಸಲುವಾಗಿ ಕೊಟ್ರಿ, ನಿಮ್ದು ಏನಾದ್ರು ನಿಮ್ದು ಯಾವ್ಲೋ ಒಂದು ಅರ್ನಿಂಗ್ ಮಾಡೋ ಸಲುವಾಗಿ ಕೊಟ್ರಿ, ಇಲ್ಲ ನಿಮ್ ರಿಲೇಷನ್ ಸಲುವಾಗಿ ಕೊಟ್ರಿ, ನಿಮ್ದೇನಾದ್ರು ಸಕ್ಸಸ್ ಸಲುವಾಗಿ ಕೊಟ್ಟಿರಿ, ನಿಮ್ದೇನಾದ್ರು ಹೆಲ್ತ್ ಸಲುವಾಗಿ ಕೊಟ್ರ, ನಿಮ್ಗೆ ಹೇಳ್ತೀನಿ, ಜಗತ್ತಿನ ನಂಬರ್ 1 ಸಾಲ್ನಲ್ಲಿರುವ 3% ಜನರ ಸಾಲ್ನಾಗ ನೀವ್ ನಿಂದಿರ್ತ್ರಿ. ಎಷ್ಟು ದೊಡ್ಡ ಗ್ರೇಟ್ ಅಚೀವ್ಮೆಂಟ್ ಅದ ಲೆಕ್ಕ ಹಾಕ್ರಿ ನೀವು. ಇದು ಒಂದೇ ತ್ಯಾಗ ಮಾಡೋದ್ರಿಂದ ನಿಮ್ಗೆ ಇವತ್ತಿಗೂ ಹೇಳ್ತೀನಿ, ವಾಟ್ಸಪ್ ನಲ್ಲಿ ಎಷ್ಟು ಮೆಸೇಜ್ ಬರ್ತಾವ ಇವತ್ ಕುಂತು ಒಂದ್ 10 ನಿಮಿಷ ಕಣ್ ಮುಚ್ಚಿ ವಿಚಾರ ಮಾಡ್ರಿ, ಅದ್ರಲ್ಲಿ 99% ನಮ್ ಕೆಲ್ಸದೇ ಇಲ್ಲ. ಏನ್ ಏನು ಕೆಲ್ಸದಿಲ್ಲ, ಎಲ್ಲೋ ಆಕ್ಸಿಡೆಂಟ್ ಆಗಿರ್ತದ, ಇಲ್ಲಿ ಬರ್ತದ. ನಾವೇನ್ ಮಾಡ್ರಿ, ಆಕ್ಸಿಡೆಂಟ್ ಆಗ್ಯದ ಆಯ್ತು ನೋಡ್ರಿ, ಎಂತ ಬಿತ್ತುವಂತ ಪ್ರಯತ್ನ ಹೆಂಗ್ ಮಾಡ್ತಾ ಇದಾರೆ, ನೆಗೆಟಿವ್ ಬಿತ್ತೋದು. ನಿಮ್ಗೆ ಇನ್ನೊಂದು ಹೇಳ್ತೀನಿ, ನೀವು ಯೂಟ್ಯೂಬ್ ನಾಗ ಹೋಗ್ರಿ, ಯೂಟ್ಯೂಬ್ ಒಂದ್ ಸರ್ಚ್ ಎಂಜಿನ್, ಎಲ್ಲರಿಗ ಗೊತ್ತಾ? ಯೂಟ್ಯೂಬ್ ನಿಮ್ಗೆ ಪಾಸಿಟಿವ್ ಹೆಚ್ಚಿಗೆ ತೋರಿಸ್ತದ, ನೆಗೆಟಿವ್ ಹೆಚ್ಚಿಗೆ ತೋರಿಸ್ತದ ನನಗೆ ಹೇಳಿ. ರಜನಿ ಮ್ಯಾಮ್ ಹೇಳ್ತಾರೆ ನೆಗೆಟಿವ್, 100% ಹೇಳ್ತೀನಿ ನೆಗೆಟಿವ್ ತೋರಿಸ್ತದ. ಯಾಕೆ ನೆಗೆಟಿವ್ ತೋರಿಸ್ತದ ಅಂದ್ರ, ನೆಗೆಟಿವ್ ವಿಡಿಯೋಗಳಿಗೆ ವ್ಯೂವರ್ಸ್ ಹೆಚ್ಚಿಗೆ ಬರ್ತಾರ. ನೆಗೆಟಿವ್ ವಿಡಿಯೋಗಳು ಇರ್ತಾವ ನೋಡ್ರಿ, ಅಲ್ಲಿ ಇನ್ಕಮ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ಅಲ್ಗೋರಿದಮ್ ಏನ್ ಮಾಡುತ್ತೆ ಸೋಷಿಯಲ್ ಮೀಡಿಯಾದು ಅಂದ್ರ, ಅದಕ್ಕೆ ಸರಿ ತಪ್ಪು ಏನ್ ಬೇಕಾಗಿಲ್ಲ, ಯಾವ್ದು ನಡೆದ ಹೆಚ್ಚಿಗೆ ತೋರಿಸ್ತದ ಅಷ್ಟೇ, ಯಾವ್ದ್ ನಡೀತಾ ಇದೆ ಹೆಚ್ಚಿಗೆ ತೋರಿಸ್ತದ. ನಿಮ್ಗೆ ಹೇಳ್ತೀನಿ, ಇವತ್ ವಿಡಿಯೋದಾಗ ಅದು ಹೇಳಿನಿ, ನನಗೆ ಏನಾಗಿತ್ತು ಅಂದ್ರೆ, ಒಂದ್ಸಲ ಹಿಂಗೆ ಗಂಡ ಹೆಂಡತಿ ಜಗಳ, ಡಿವೋರ್ಸ್ ಕೇಸ್ ಬಂದಿತ್ತು, ಫಸ್ಟ್ ಟೈಮ್ ಬಂದಿತ್ತು ನನಗೆ. ನನಗೆ ಇಬ್ರು ಜಗಳ ಯಾಕೆ ಆಡ್ತಾರೆ ನನ್ಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮ ಮನೆಯಾಗ ಬಂದಿಲ್ಲ, ನಮ್ಮ ಮನೆಯವ್ರು ಭಾಳ ಶಾಂತ ಪಾಪ, ಎಲ್ಲ ನಮ್ದೇ ಕಾರವಾರ ನಡೀತದೆ. ಈಗಲೂ ಅವ್ರು ಶಿವಾರ ಬಸವೇಶ್ವರರವರು, ಬಸವಣ್ಣವ್ರು ಹಿಂಗೆ ಇಟ್ಟಿದ್ದೇವೆ, ಅವ್ರು ಇರ್ತಾರ ಪಾಪ, ಎಲ್ಲ ಸಪೋರ್ಟಿವ್ ಸಿಸ್ಟಮ್ ಇದೆ. ನನಗ ಅದ್ರ ಬಗ್ಗೆ ಗೊತ್ತಿಲ್ಲ, ಹಿಂಗ್ ಡಿವೋರ್ಸ್ ತಗೊಳ್ಳೋಂತ ಜಗಳ ಯಾಕೆ ಆಡ್ತಾರ ನನಗ್ ಗೊತ್ತಿಲ್ಲ. ನನಗೆಲ್ಲ ಯೂಟ್ಯೂಬ್ದಾಗ ತೋರಿಸ್ತದಂತ ಒಂದ್ ಕ್ಲಿಕ್ ಮಾಡಿದ್ ನೋಡ್ರಿ, ವಿವಾಹ ವಿಚ್ಛೇದನಕ್ಕೆ ಕಾರಣಗಳೇನು ಅಂತ ಒಂದ್ ಕನ್ನಡದಾಗ ಹೊಡೆದಿದೆ ನೋಡ್ರಿ, ಒಂದ್ ಒಂದ್ ಲೈನ್ ಬಾಳ ಹೊಡೆದಿಲ್ಲ. ನಿಮ್ಗೆ ಹೇಳ್ತೀನಿ, 6 ತಿಂಗಳು ನನಗ್ ಮೈಂಡ್ ಡಿಸ್ಟರ್ಬ್ ಆಗಿದೆ ಏನಂದ್ರ, ಬಾರ್ ಬಾರ್ ಬರೇ ಡಿವೋರ್ಸ್ ದೇ ವಿಡಿಯೋ ಬರ್ಬೋದು ನನ್ನ ಎದುರು, ಬರೇ ಅದು ಕನ್ನಡ ಬರದೇ ಇಂಗ್ಲಿಷ್. ನಾ ಹಿಂಗ್ ಯಾಕೆ ಬರ, ಒಂದೇ ನೋಡಿ ನಾನ್ ಒಂದೇ ಕೇಳಿದ, ಒಂದ್ ಎರಡ್ ಮೂರು ಗೊತ್ತ. ಅರೆ ನಾನು ಇವೇ ಸಾಧಾರಣ ಮಾತಿಗೆ ಇಟ್ಟು ಟೆನ್ಷನ್ ತೋತಾವ್, ಇಬ್ಬರು ಗಂಡ ಹೆಂಡತಿಯೇ ಇದೇನ್ ದೊಡ್ಡದಿಲ್ಲ ಅಂತ ಮತ್ ನಂದೇ ಓನ್ ಕ್ರಿಯೇಟ್ ಮಾಡ್ದ, ಅದ್ರ ಮತ್ ಶುರು ಮಾಡ್ದ. ಸುಮಾರು ಇವತ್ತು ಒಂದ್ 200 ಕೇಸ್ಗಳನ್ನ ಹ್ಯಾಂಡಲ್ ಮಾಡೀನಿ, ಇವತ್ತು ಉಂಡು ತಿಂದು ಶಿವ ಅಂತ ಟೆಕ್ನಿಕ್ ಗಳು ನಮ್ದೇ ಯೂಸ್ ಮಾಡಿ. 6 ತಿಂಗಳ ತನಕ ನನ್ಗ ಆ ವಿಡಿಯೋಗಳು ಕಾಡ್ಸ್ಯವ್. ಯೂಟ್ಯೂಬ್ ತೆಗ್ದ ತಕ್ಷಣ ಡಿವೋರ್ಸ್ ದೇ ಬರೋ ನನ್ನ ಎದ್ರಿ.
ಅಂದ್ರ ಅಂದ್ರ ಯೂಟ್ಯೂಬ್ ತಯಾರಾಗಿತ್ತು ನನ್ ಡಿವೋರ್ಸ್ ಮಾಡ್ಸ್ಲಕ್. ವಿಚಾರ ಮಾಡ್ರಿ ನೀವು, ಈಕಿ ಯಾಕೋ ಸರ್ಚ್ ಮಾಡ್ಯಾಳ ಅಂದ್ರೆ ಈಕಿ ಆದ್ರೆ ನಂಬರ್ ದಾಗಳ. ನಮ್ಮ ಮನೆಯವ್ರಿಗೆ ಅಂದ್ರೆ ಹಿಂಗೆ ಯಾಕಂದ್ರ ಅವ್ರು ಹೇಳಿದ್ರು, ನಾವ್ ಯಾವ್ದು ಕ್ಲಿಕ್ ಮಾಡ್ತೀವಲ್ಲ ಅದು ಯೂಟ್ಯೂಬ್ ಏನ್ ಮಾಡ್ತದ ಅಂದ್ರ ಇದು ಇದು ಅವ್ರಿಗೆ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡಿರ್ತದ. ಅದ್ರದ್ದು ಅಲ್ಗೋರಿದಮ್ ಅದ, ತಲೆ ಕೆಡಿಸ್ಕೋಬೇಡ, ಅದ್ರ ಕಡೆ ಕೇರ್ ಮಾಡ್ಬೇಡ. ಬೇರೆ ಬೇರೆ ವಿಡಿಯೋ ಮಾಡಂದ್ರ ಅವಾಗ ನಾ ಮೋಟಿವೇಶನ್ ವಿಡಿಯೋಗಳು ಹೆಚ್ಚಿಗೆ ಕ್ಲಿಕ್ ಮಾಡ್ಲಕ್ ಶುರು ಮಾಡ್ದ, ಅವು ಬರ್ಲಕ್ ಶುರು ಮಾಡ್ದ. ನೀವು ಅಪ್ಪಿ ತಪ್ಪಿ ತಪ್ಪರಾಗ್ ಬಿದ್ನು ಯಾವ್ದಾದ್ರು ಒಂದು ಅಶ್ಲೀಲ ವಿಡಿಯೋ ಸುಮ್ಮನ್ನು ಕ್ಲಿಕ್ ಮಾಡಿರ್ ನೋಡ್, ಇದು ಜೆಂಟ್ಸ್ ಈಗ ಚಂದ ಗೊತ್ತಿದೆ. ಸುಮ್ ಅಪ್ಪಿ ತಪ್ಪಿ ನೀವು ಮಾಡ್ಬೇಕಂತ ಮಾಡಂಗಿಲ್ಲ, ನಿಮ್ಗೂ ಮನ್ಸ್ ಬರಂಗಿಲ್ಲ ನೋಡ್ರಿ. ಅತ್ತಿತ್ ಒಡ್ಯಾಡಿತ್ರ ಅಶ್ಲೀಲ ಒಂದೇ ಟಿಕ್ ಮಾಡ್ರಿ, ನಿಮ್ಗೆ ಹೇಳ್ತೀನಿ, ನೀವು ಇನ್ನೊಬ್ರು ಕೈದಾಳ ಮೊಬೈಲ್ ಕೊಡ್ಲಾಕ್ ಹಂಚ್ಬೇಕು, ಆ ಲೆವೆಲ್ ದಾಗ ವಿಡಿಯೋ ಬರ್ತಾವ್ ನಿಮ್ಗೆ. ನಾನ್ ಸತ್ಯ ಹೇಳತ್ತೀನಿ, ಸತ್ಯ ಹೇಳತ್ತೀನಿ. ನಾನು ಇದು ನನ್ ನಾನ್ ನೋಡ್ತಾ ಇದ್ದೀನಿ ಸಮಾಜದಲ್ಲಿ ಇದು ಎಲ್ಲಾಗುತ್ತೆ ಅಂದ್ರ ಡಿಫಾಲ್ಟ್ ಅಲ್ಲೇ ಇದೆ, ಅದು ಅಲ್ಗೋರಿದಮ್ ಹಂಗೆ ಕೆಲಸ ಮಾಡುತ್ತೆ. ಪ್ರತಿಯೊಂದು ಯಾವ್ದೇ ಪ್ಲಾಟ್ಫಾರ್ಮ್ ಗೆ ಹೋಗ್ರಿ ನೀವು, ಅಲ್ಲಿ ನೆಗೆಟಿವ್ ಜಾಸ್ತಿ ಇದೆ. ನೆಗೆಟಿವ್ ಯಾಕಿದೆ ಅಂದ್ರೆ ಅವ್ರ ಬಿಸ್ನೆಸ್ ಇದೆ, ಅವ್ರು ಅದು ನಡಿಬೇಕು, ಅವ್ರಿಗೆ ದುಡ್ಡು ಮಾಡ್ಬೇಕು. ಮತ್ ನಿಮ್ ಗೊತ್ತಿ ಹೇಳ್ತೀನಿ, ಇವತ್ ಯೂಟ್ಯೂಬರ್ಗಳು ಏನಿದಾವ್ ನೋಡ್ರಿ, ನಿಮ್ಗೆ ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿದ್ರು ಅವ್ರ ಹೊಟ್ಟಿ ತುಂಬುತ್ತದ, ಒಳ್ಳೆ ವಿಡಿಯೋ ಮಾಡಿದ್ರು ಹೊಟ್ಟಿ ತುಂಬುತ್ತೆ, ಬಟ್ ಕೆಟ್ಟ ಕೆಲಸ ಮಾಡಿ ಕರೋಡೋ ರೂಪಾಯಿ ಕಮಾಸ್ಲದ್. ಕೋಟ್ಯಾಂತರ ರೂಪಾಯಿ ಕಮಾ ಇದೆ ದುಡ್ಡಿನ ಸಲುವಾಗಿ. ಏನ್ ಬೇಕಾಗಿಂದ ಹೆಣ್ಮಕ್ಳು ನಿಂತಲ್ಲೇ ಬಟ್ಟೆ ಕಳೆದ ಹರಡ್ಲತ್ತವ. ಅವ್ರ ವಿಡಿಯೋಗಳು ಕೋಟಿದಾಗ ನಡೆದವ್, ಮಿಲಿಯನ್ ದಾಗ ನಡೆದವ್, ಮಿಲಿಯನ್ ದಾಗ. ಶ್ರೀದೇವಿ ಉಗಾರ್ದ ಒಂದ್ ವಿಡಿಯೋ 1,000 ಆಗ್ಬೇಕಂದ್ರ ಹೆಚ್ಚ ಕಮ್ಮ 1 ತಿಂಗ್ಳು ಬೇಕು ನನಗ್. ಅದು ನಮ್ ಇಡೀ ಟೀಮ್ ಕೆಲಸ ಮಾಡ್ಬೇಕು, ಮತ್ ಇವ್ರ 8 ಮಂದಿ ಟೊಂಕ ಕಟ್ಟಿ ನಿಂತರ 1,000 ತನಕ ಬರ್ತದ. ಅದು ಅವ್ರದ್ ಯಾರ ಟೊಂಕ ಕಟ್ಟದ್ ಬೇಕಾಗಿಲ್ಲ, ಎಲ್ಲಾ ಟೊಂಕಗಳು ಅವ್ರ ಬಲ್ಲಿ ಇರ್ತವ. ಕಾರಣ ಏನು ಅಂದ್ರ, ನಮ್ಮ ಮೈಂಡ್ ಹ್ಯಾಕ್ ಮಾಡುವಂತ ಒಂದು ಸಿಸ್ಟಮ್ ಇದೆ ನೋಡ್ರಿ, ಅದು ಮೊಬೈಲ್ ಅಲ್ಲಿ ಇದೆ. ಇದಕ್ ಪರಿಹಾರಗಳನ್ನ ನಾವು ನೋಡೋಣ. ಇನ್ನೂ ಒಂದ್ ಚೂರು ನಾನು ಹೇಳ್ತೀನಿ ಇಲ್ಲಿ ತನಕ ಎಲ್ಲರಿಗ ತಿಳಿತಾ, ಎಲ್ಲಾರಿಗ ಅರ್ಥ ಆಗಿದೆನಾ? ಸ್ವಲ್ಪ ಆಕ್ಟಿವ್ ಆಗಿ ನೋಡಮ್ಮ, ಎಲ್ಲಾರಿಗ ಅರ್ಥ ಆಯ್ತಾ? ಓಕೆ, ಒಳಗ್ ಹೋಗ್ಲತ್ತದ, ರಿಯಲೈಸ್ ಆಗ್ಲತ್ತದ ನಮ್ದು ಗತಿ ಹಿಂಗೆ ಅದ ಅಂತ. ನಮ್ದು ಹಿಂಗೆ ಆಯ್ತ್ರಿ, ಯಾವತ್ತ ಒಂದಿನ ಏನೋ ಹುಡುಕ್ಲಾಕ್ ಹೋಗಿ ಮತ್ತೊಂದ್ ಬಂದೆ ಅದ. ನಿಮ್ಗೆ ಹೇಳ್ತೀನಿ ಇನ್ನೂ ಒಂದ್ ದಿವ್ಸ ಏನಾಗಿತ್ತು ಅಂದ್ರ, ನಮ್ ಮಗಳದು ಫೋಟೋ ಅದ ಇಲ್ಲಿ ಒಂದ್, ಮತ್ತೊಂದ್ ದಿವ್ಸ ಆಗಿರುವಂತದ್ ಹೇಳ್ತೀನಿ. ಫೋಟೋದಾಗ ಅಕ್ಕಿಗೆ ಒಂದು ದೀಪ ಹಚ್ಚಮಿ ಫೋಟೋದೆ, ಅದರ ಅದು ಮೇಲ್ ಹಚ್ಚೋದು ಇರುತ್ತೆ ಇಲ್ಲಿ, ಏನಿತ್ತ ಅದು ದೀಪ ಇದ್ದು ಮತ್ ಮ್ಯಾಲೊಂದು ಹಚ್ಚೋದು ಇರುತ್ತೆ ನೋಡ್ರಿ, ಗೋಲ್ಡನ್ ಗೋಲ್ಡನ್ ಕಲರ್ ಡೈಮಂಡ್ ತರದು ಒಂದಿತ್ತು. ಅದನ್ನ ನಾವು ಸರ್ಚ್ ಮಾಡಿದ್ವಿ, ಸರ್ಚ್ ಮಾಡಿದ್ಮೇಲೆ ನಮ್ಮ ಮನೆಯವ್ರು ಬಂದು ಏನಂದ್ರು, ಅದು ಬಹಳ ಸೈಜ್ ಸಣ್ಣದದ, ಅದು ನಂದಾದೀಪ್ ತರ ದೊಡ್ಡ ತರ್ಸ್ಲಾ ಬರ್ತದ, ಈಗ ತರಿಸ್ಬೇಡ್ರಿ ಅಂತ. ನಾವು ಅದು ತರ್ಸಿಲ್ಲ. ನಿಮ್ಗೆ ಹೇಳ್ತೀನಿ, ಸುಮಾರು 3 ತಿಂಗಳ ಕಾಲ ಅದು ನನ್ನ ಎದುರಿಗೆ ಬರ್ತಿತ್ತು, ಸೇಮ್ ಸೈಜ್. ನಾನು ಅವ್ ಸರ್ಚ್ ಮಾಡಿನಲ್ಲ ಆ ದೀಪ. ಈಗ ಕೊನೆಗೆ ನಾ ತಗೊಲ್ಲ ಒಂದ್ ಬೇಕು, ಇಲ್ಲಾಂದ್ರೆ ಮೊಬೈಲ್ ಬಿಡ್ಬೇಕು, ಎರಡ್ರ ಒಂದೇ ಬರ್. 3 ತಿಂಗಳಾದ್ಮೇಲೆ ಅವಾಗ ಅದು ಡಿಲೀಟ್ ಆಯ್ತು. ಅಲ್ಲಿ ತನಕ ಅದು ದೀಪನೇ ಬರ್ಬೇಕು ನಾನು, ಅದು ಬಾರ್ ಬಾರ್ ನನಗ್ ನೆನ್ಪು ಕೊಡ್ಬೇಕು. ಬಾರ್ ಬಾರ್ ಅಂದ್ರೆ ನಾ ಸರ್ಚ್, ಒಂದ್ ಸಲ ನೀವ್ ಏನಾದ್ರೂ ಸರ್ಚ್ ಮಾಡಿದ್ರಿ ನೋಡ್ರಿ, ನಿಮ್ಗೆ ಬಿಡಂಗೆ ಇಲ್ಲ. ಅದು ಅದು ಬೆನ್ ಹತ್ತಿನ ಬೇತಾಳ, ಬೇತಾಳ ಅಂತದ ನೋಡ್ರಿ, ರಿಯಲ್ ಬೇತಾಳ ಇದೆ ಅದ, ನಿಮಗ್ ಬಿಡಂಗೆ ಇಲ್ಲ, ದೇವ್ರಾಣೆ ಬಿಡಲ್ಲ. ನೀವ್ ಒಂದ್ ಸಲ ಮೊಬೈಲ್ ಗೇಮ್ಗಳದಾಗ ಎದ್ರಾಗ್ರ ಒಂದ್ ಸಲ ಹೋಗ್ ಟಿಕ್ ಅಂತ ಟಿಕ್ ಮಾಡ್ರಿ, ಶುರು ಆಯ್ತು ನಿಮ್ದು. ರಾಹು ಕೇತು ಮಂಗಲ ಶುಕ್ರ ಶನಿ ಎಲ್ಲ ನಿಮ್ ಮನೆಗೆ ಬರ್ತಾವ, ನಿಮ್ ಮೊಬೈಲ್ ನಾಗೆ ಬರ್ತಾವ, ನಿಮಗ್ ಬಿಡದೇ ಇಲ್ಲ. ಸೊ ಇದೆಲ್ಲ ಯಾಕದ ಅಂದ್ರ, ಕೆಲವೇ ಕೆಲವು ಜನರ ಬೆನಿಫಿಟ್ ಸಲುವಾಗಿ. ಮತ್ತೆ ಇದು ಬಂದ್ ಮಾಡೋದೇನ್ ದೊಡ್ಡ ವಿಷಯದೇನ್ ನನ್ಗೆ ಹೇಳ್ರಿ, ಏನ್ ದೊಡ್ಡದೇನ್ ಹೇಳ್ರಿ? ಒಂದ್ ಆರ್ಡರ್ ಸರ್ಕಾರದ ಒಂದೇ ಆರ್ಡರ್ ಎಲ್ಲಾ ಗೇಮ್ಗಳ್ ರಿಮೂವ್ ಮಾಡ್ರಂತ ಒಂದ್ ಆರ್ಡರ್ ಕೊಟ್ರ ಬಂದಾಯ್ತವ, ಬಟ್ ಸರ್ಕಾರ ಮಾಡೋದಿಲ್ಲ. ಯಾಕ್ ಮಾಡೋದಿಲ್ಲ ಅಂದ್ರ, 18% GST ಇದ್ರ ಕಟ್ ಆಗ್ತದ, ದುಡ್ಡು ಬಾಳ ಹೋಗುತ್ತವ. ನಮ್ ಬೀದರ್ಲಿಂದೆ ಒಂದ್ ತಿಂಗಳಿಗೆ 2 ಕೋಟಿ ರೂಪಾಯಿ ಹೋಗ್ತದ. ಕ್ರೈಮ್ ಪೊಲೀಸ್ ಸ್ಟೇಷನ್ ವರದಿ ಹೇಳತ್ತೀನಿ ನಿಮ್ ಎದುರಿಗೆ, ನಮ್ಮ ಮನೆಯವ್ರ ಪೊಲೀಸರ್, ಅದಕ್ಕೆ ವಿತ್ ಸ್ಟ್ರಾಟಜಿ ಸಮೇತ ನಿಮ್ಗೆ ಹೇಳತ್ತೀನಿ, 2 ಕೋಟಿ ರೂಪಾಯಿ ಹೋಗ್ತದ ಅಂದ್ರ ಬಿಡ್ತಾರೆ ಯಾರು ಹೇಳ್ರಿ? ಸರಾಯಿಗಿಂತಾನು ಹೆಚ್ಚಿಗೆ ಬೆನಿಫಿಟ್ ಈ ಗೇಮ್ ನ ಒಳಗದ ಸದ್ಯಕ್ಕೆ, ಅವ್ರ ಯಾಕೆ ಬಿಡ್ತಾರೆ ಹೇಳ್ರಿ? ಇವತ್ ನಾವೆಲ್ಲ ಇಲ್ಲೆಲ್ಲ ಹೆಣ್ಮಕ್ಳು ಕುಂತೀವಿ, ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳಿಗೆ ಅನುಭವ ಅದ. ನಮ್ಮ ಮನೆಯಲ್ಲಿ ಇರುವಂತ ಮಕ್ಳು ಈಗಾಗ್ಲೇ ಯಾರ ಮನೆಗ್ 50,000 ಹಾಕ್ಯಾರ, ಯಾರ ಮನೆಗ್ 1 ಲಕ್ಷ ಹಾಕ್ಯಾರ, ಯಾರ ಮನೆಗ್ 20,000 ಹಾಕ್ಯಾರ, ಯಾರ ಮನೆಗ್ 30,000 ಹಾಕ್ಯಾರ. ಪ್ರತಿಯೊಂದು ಮನೆಯಲ್ಲಿ ನಮ್ಮ ಮಕ್ಳು ಎಟ್ರ ಎಟ್ರ ನಮಗ್ ಮುಣುಗುಸ್ಯಾರೆ, ನಂಬ್ತೀರಿ? ಇದು ಯಾಕ್ ಮುಣುಗುಸ್ಯಾರ ಅಂದ್ರ, ನಾವು ಅವ್ರ ಮುಂದ್ ದಡ್ಡಿದ್ದೇವ್ ಅಂತ ತಿಳ್ಕೊಂಡವು. ಮಕ್ಳ ಮುಂದ್ ದಡ್ಡಾಗಿವಿ ಯಾಕಂದ್ರೆ ಎದ್ರೊಳಗ ಏನದ ನಮ್ಗ್ ಏನು ಗೊತ್ತಿಲ್ಲ. ನಮ್ಗ ಅದೇ ಒಂದ್ ವಾಟ್ಸಪ್ ಒಂದ್ ಫೋನ್ ಬರ್ತದ, ಹಾ ಹ್ಞೂ ಅಲೋ ಹ್ಞೂ ಮಾಡ್ತೀವಿ, ಮುಗಿದೋಯ್ತು. ಉಳ್ದಿದ್ ಎಲ್ಲಾ ಪೂರಾ ಸಮುದ್ರಕ್ ಸಮುದ್ರಕ್ ಕುಡಿಯುವಂಗ್ ನಮ್ಮ ಮಕ್ಕಳಾಗ್ಬಿಟ್ಟವ್. ಸೊ ಹಾಗಾಗಿ ನಾವು ಪರಿವರ್ತನೆ ಆಗದ ಹೊರತಾಗಿ ನಮ್ಮ ಮಕ್ಕಳು ಪರಿವರ್ತನೆ ಆಗೋದಿಲ್ಲ. ಸೊ ಹಾಗಾಗಿ ಈ ಸಲ ನನ್ನ ಮಾಸ್ಟರ್ ಮೈಂಡ್ ಅಲ್ಲಿ ವಿಶೇಷವಾಗಿ ಮಕ್ಕಳಿಗೆ ನಾವು ಅವಕಾಶ ಕೊಡ್ತೀವಿ. ವರ್ಷನಾಗ 2 ಸಲ ಮಕ್ಕಳಿಗೆ ಅವಕಾಶ ಇದೆ.
ಒಂದು ಫೆಬ್ರವರಿ ಬ್ಯಾಚ್, ಒಂದು ಏಪ್ರಿಲ್ ಬ್ಯಾಚ್, ಈ ಎರಡೇ ಸಲ ಈ ಫೆಬ್ರವರಿ ಅಂತೂ ಹೋಗಿ ಅದ ಲಾಸ್ಟ್ ಚಾನ್ಸು. ಮಕ್ಕಳ ಸಲುವಾಗಿ ಸ್ಪೆಷಲ್ ಕ್ಲಾಸ್ ಅನ್ನ ಮಾಡ್ತೀವಿ, ಮೇಲೆ ದೊಡ್ಡವ್ರ ನಡೀತದ, ಕೆಳಗ್ ಮಕ್ಕಳ್ ನಡೀತದ. ಎರಡು ಎರಡು ಫಂಕ್ಷನ್ ಹಾಲ್ಗಳನ್ನ ಬುಕ್ ಮಾಡ್ತಾ ಇದೀವಿ ಈ ಸಲ, ಬರೀ ಮಕ್ಕಳದ್ ಮೊಬೈಲ್ ಅಡಿಕ್ಷನ್ ಸಲುವಾಗಿ, ಅವ್ರದ್ದು ಏಕಾಗ್ರತೆ ಸಲುವಾಗಿ, ಅವ್ರ ರಿಲೇಶನ್ಶಿಪ್ ಸಲುವಾಗಿ ಎರಡು ಕೋರ್ಸ್ಗಳನ್ನ ಎಟ್ ಎ ಟೈಮ್ ಅನ್ನ ನಾವು ಮಾಡ್ತಾ ಇದೀವಿ. ಹಾಗಾಗಿ ನಾನು ನಿಮ್ಗೆ ಹೇಳೋದು ಏನು ಅಂದ್ರೆ, ಯಾರ್ಯಾರ ಟ್ರೈನಿಂಗ್ ಬರ್ಬೇಕಂತ ಡಿಸೈಡ್ ಮಾಡಿರಿ, ಮೊದ್ಲು ಮಕ್ಕಳಿಗೆ ಕರ್ಕೊಂಡ್ ಬರ್ರಿ. ನಮ್ಮ ಮಕ್ಕಳು ಚೇಂಜ್ ಆದ್ರೂ ನೋಡ್ರಿ, ನಮ್ಮ ಜೀವನ 100% ಚೇಂಜ್ ಆಗುತ್ತೆ, ಇದರಲ್ಲಿ ಎರಡು ಮಾತಿಲ್ಲ. ಓಕೆ, ಇಲ್ಲಿ ತನಕ ನಿಮ್ಗೆ ಎಲ್ಲರಿಗೂ ತಿಳಿದದ ಅಂತ ಅನ್ಕೊಂಡಿನಿ. ಎಸ್, ಅಲ್ಲೆಲ್ಲ ಮಾಡ್ತೀವಿ ನಾವು ಅದು ವ್ಯವಸ್ಥೆ ನೋಡ್ರಿ. ಇಲ್ಲಿ ಫಿಂಗರ್ಗಳು ವೀಕ್ ಆಗ್ತವ, ಜೊತೆಗೆ ನಮ್ದು ಹೈಟ್ ಬೆಳೆಯೋದಿಲ್ಲ ನೋಡ್ರಿ ಮಕ್ಕಳದು. ಮಕ್ಕಳ ಹೈಟು ಬೆಳೆಯೋದಿಲ್ಲ. ಯಾಕೆ ಬೆಳೆಯೋದಿಲ್ಲ ಅಂದ್ರ, ಮೊಬೈಲ್ ಗುಂಗಿನಾಗ ಊಟನೇ ಮಾಡಲ್ಲ ನಮ್ಮ ಮಕ್ಕಳು. ನಿಮ್ ಗೊತ್ತಾ ಎಷ್ಟೋ ತಾಯಂದಿರು ಮಜಬೂರಿ ಏನಂದ್ರ, ಮೊಬೈಲ್ ಕೊಟ್ಟರು ಊಟ ಮಾಡ್ತಾವಂತ ಮೊಬೈಲ್ ಕೊಟ್ಟು ಊಟ ಕೊಡ್ತಾರ. ಆ ಊಟ ಮೊಬೈಲ್ ಗುಂಗಿನಾಗ ಏಡ್ ತಿಂತಾವ ಗೊತ್ತಿಲ್ಲ, ತಾಯಿ ಏಡ್ ತಿನ್ನಿಸ್ತಾಳ ತಿಂತಾವ ಮಕ್ಕಳು. ಅವ್ ಕೊಟ್ಟಿ ತುಂಬಿಂದು ಗೊತ್ತಾಗಲ್ಲ, ನೀರ್ ಕುಡ್ದಿದ್ದು ಗೊತ್ತಾಗಲ್ಲ. ಯಾವ ಲೆವೆಲ್ದಾಗ ಅದ ಹೇಳ್ರಿ ಇವತ್ತ. ಬಾಡಿ ಪೇನ್ ಎಲ್ಲಾ ಕಡೆಗೂ ಸಮೇತ. ಅದಾದ್ಮೇಲೆ ನೋಡ್ರಿ, ನಿದ್ರೆ ಬರೋದಿಲ್ಲ. ನೀವು ಮೊಬೈಲ್ ಎಷ್ಟೆಷ್ಟು ನೋಡ್ತೀರಿ ನೋಡ್ರಿ, ತಲೆ ವಜ್ಜೆ ಆಗ್ಲಕ್ ಶುರು ಮಾಡ್ತದ, ಟೆನ್ಷನ್ ಆಗ್ಲಕ್ ಶುರು ಮಾಡ್ತದ, ಮತ್ತು ನಿದ್ದೆ ಬರೋದಿಲ್ಲ, ಮತ್ತೆ ಇನ್ನ ಹುಡ್ಕದೆ, ಇನ್ನ ಒಳಗ್ ಹೋಗದೆ. ಯಾಕಂದ್ರೆ ಹೇಳ್ದಲ್ಲ, ಡೊಪಾಮೈನ್ ಆ ಲೆವೆಲ್ ದಲ್ಲಿ ಹ್ಯಾಕ್ ಮಾಡಿರುತ್ತೆ ಮೈಂಡ್, ಅಷ್ಟು ಆ ಲೆವೆಲ್ ದೊಳಗ್ ನಮ್ಗ್ ಹಿಡ್ದಿದೆ. ಸೊ ಅದಕ್ಕೆ ಬಿಡಿಸ್ಬೇಕು ಅಂದ್ರ ಏನಂತಾರ, ಭಗೀರಥ ಪ್ರಯತ್ನ ಬೇಕಿದು. ಇದು ಯಾರೋ ಶ್ರೀದೇವಿ ಉಗಾರ ಒಬ್ಬಕ್ಕಿನಿಂದ ಆಗ್ತದ ತಿಳ್ಕೊಬೇಡ್ರಿ, ಒಬ್ಬಕ್ಕಿನಿಂದ ಆಗೋದಿಲ್ಲ. ನಾವು ನೀವು ಕುಂತ್ ಮಾಡ್ಬೇಕು. ಮತ್ ಇವತ್ತು ಏನಾದ್ರು ಅವೇರ್ನೆಸ್ ಇದ ಬಗ್ಗೆ ಬಂದಿಲ್ಲ ಅಂತ ತಿಳ್ಕೊರಿ, ನಾವು ನಾಳೆ ಎಲ್ಲವನ್ನ ಕಳ್ಕೋಬೇಕಾಗ್ತದೆ. ಯಾವ ಈಗ್ಲೆ ನೋಡ್ರಿ, ಈಗ್ಲೆ ಪ್ರೆಸೆಂಟೆ ನಮ್ಮ ಮಕ್ಕಳಿಗೆ ಅವ್ರ ಸ್ವಾದೃತಿ ಯಾರವ ಗೊತ್ತಿಲ್ಲ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಮ್ಮ ಮಕ್ಕಳಿಗೆ ಕೇಳ್ರಿ, ನಿಮ್ಮ ಅತ್ತಿ ಯಾರ ಮಗ ಅಂತ ಹೇಳಿ. ಆ ಫೋನಿನಾಗಿಂದ ಏನಾರ ಒಂದ್ ಹೇಳ್ತಾವ್. ಹಾ, ಅತ್ತಿ ಅಂದ್ರೆ ಏನಂತ ಕೇಳ್ತಾವ್. ಸೋದರತ್ತೆ, ಸೋದರತ್ತಿ ಗೊತ್ತಿಡ್ಲತ್ತಿಲ್ಲ, ಸೋದ್ರ ಮಾವನ್ ಗೊತ್ತಿಡ್ಲತ್ತಿಲ್ಲ, ರಿಲೇಶನ್ಶಿಪ್ ಏನದ ಅಂತ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರ, ತಲಿ ಎತ್ತರೆ ಗೊತ್ತಾಯ್ತದ, ಇವ್ ತಲಿನ ಎತ್ತಲ್ ಒಳಗ. ಮತ್ ಮನೆಗ್ ಬರೋರ್ ಕಾಯ್ಕೋತ್ ಕೂಡ್ತಾವ ನಮ್ಮ ಮಕ್ಕಳು, ಯಾರಾದ್ರೂ ಬರ್ಲಿ ಅಂತ. ಯಾಕಂದ್ರ ಅವ್ರು ಬಂದಾಗ ನಾವು ಅವ್ರ ಅದ್ರಾಗ ಬಿಸಿ ಇರ್ತಾವಲ್ಲ, ಅವ್ರು ಅದ್ರಾಗ ಬಿಸಿ ಇರ್ತಾವ. ನಮ್ಕಿಂತನೂ ಮೋಸ್ಟ್ ಡೇಂಜರಸ್ ಯಾರಾದ್ರೂ ಇದ್ರೆ ನಮ್ದೇ ಮಕ್ಕಳು, ಅವ್ ನಮ್ಮ ಹೊಟ್ಟಿಲೆ ಹುಟ್ಟೆವ್ ನೋಡ್ರ. ಕಣ್ ಮುಚ್ಚಿನ್ ಕಣ್ ತೆರಟಿಗೆನೆ ಆಪ್ ಕ್ರಿಯೇಟ್ ಮಾಡ್ತಾವ, ಹಿಂಗ್ ನೀವ್ ಮುಚ್ಚಿ ಮತ್ ತೆರಟಿಗೆನೆ ಆಪ್ ಡಿಲೀಟ್ ಮಾಡ್ತಾವ. ನಿಮ್ದೇ ಮೊಬೈಲ್, ಮತ್ ನೀವೇನ್ ಸ್ಪೆಷಲ್ ಅವ್ರಿಗೆ ಮೊಬೈಲ್ ಕೊಡ್ಬೇಕಂತಿಲ್ಲ, ನಿಮ್ದೇ ಮೊಬೈಲ್ ನಿಮ್ ಹತ್ರಿಂದೆ ತಗೊಂಡು ಅರ್ಧ ತಾಸ್ ಒಂದ್ ತಾಸ್ ನೀವೇನ್ ಬಿಸಿ ಇರ್ತ ನೋಡ್ರ, ಅಷ್ಟ್ರದಾಗೆ ಆಪ್ ಡೌನ್ಲೋಡ್ ಮಾಡ್ತಾವ, ಎಷ್ಟ್ ಗೇಮ್ ಬೇಕ ಅಷ್ಟ ಆಡ್ತಾವ, ಮತ್ತೆ ಅದ್ರಾಗಿಂದು ರಿಮೂವ್ ಆಗಿ ಹೊರಗ್ ಬರ್ತದ. ನಿಮಗ್ ನೋಡಿದ್ರ ಅನಸ್ತದ ಯಾಕೋ ಫೋನ್ ಗರಂ ಗರಂ ಅನ್ಸ್ಲಿಕ್ತದ. ಅವ್ ಹೇಳ್ತಾವ್ ಮಮ್ಮಿ ಬಿಸಿಲು ಬಹಳ ಅದಲ್ಲ ಅಂತ. ನೀವು ಕೇಳ್ರ ಅವ್ಕ ಬಿಸಿಲು ಬಹಳ ಅದ ಮಮ್ಮಿ ಅಂತಾವ್, ಇಲ್ಲಾಂದ್ರೆ ಇಲ್ಲ ಮಮ್ಮಿ ಚಾರ್ಜಿಗೆ ಹಚ್ಚಿದಲ್ಲ ಅದು ಗರಂ ಆಗ್ಯದ. ಅವ್ರ ಬಲ್ಲಿ ಎಲ್ಲಾ ಗೊತ್ತಿದೆ ಅವ್ರಿ, ಅವ್ರಿಗೆ ಎಲ್ಲಾ ಐಡಿಯಾಗಳು ಗೊತ್ತಿವೆ. ನೀವ್ ಎದ್ರೊಳಗ ಹೋಗಿ, ನಿಮ್ಗೆ ಹೇಳ್ತೀನಿ, ಆಲ್ ಡಿಲೀಟ್ ಅಂತ ಇದೆ ಆಪ್ಷನ್ ಒಳಗೊಂದ್, ಆಲ್ ಡಿಲೀಟ್ ಮಾಡ್ತಾರವ್ರು. ಆಲ್ ಡಿಲೀಟ್ ಮಾಡಿದ್ರೆ ನೀವು ಈ ಅಡ್ಡು ಕೈಲಿ ಒಯ್ಕೊಂಡ್ರು ಗೊತ್ತಾಗಲ್ಲ ಅವ್ ಏನ್ ಮಾಡ್ಯಾವನ್. ಅದು ಮತ್ ಬಾಳ ದೊಡ್ಡವ್ರಂದಿರಿ ನೀವು, ಇವು 6-7 ವರ್ಷಿನ ಮಕ್ಕಳು ಮಾಡತ್ತವ ಇಟ್. ಇನ್ನ ಏನಾರ ನಮ್ಮ ಮಾತ್ ಕೇಳತ್ತವ ಅಂದ್ರೆ, ಇವು SSLC PUC ಮಕ್ಕಳೇ ಮಾತ್ ಕೇಳತ್ತವ್, ಸ್ವಲ್ಪ ತಿಳುವಳಿಕೆ ಬಂದದ ತಾಯಿ ತನಿ. ಇವು ಸಣ್ಣೂರ ಪೂರ ಬಿಗಡಸ್ ಹೋಗ್ಯಾವ ನೋಡ್ರಿ. ನಿಮ್ಗೆ ಇವತ್ತು ನೀವು ಓಸುಕ್ ಒಂದ್ ಸಲ ಎಲ್ಲಾರ ಕೂಡ್ಯಾಕರಲ್ಲ ತಿನ್ನ, ಈ 3 ದಿನ ಹಂಗೆ ಮಾಡಲ್ಲ ತಿನ್ ಒಟ್ ಒಯ್ದು ಒಂದ್ ಹಾಲ್ನ ಕೂಡ್ಯಾಕ ಅದ್ 3 ದಿನ ಅವ್ರು ಬಿಡದೇ ಇಲ್ಲ ಒಟ್ಟು ಊಟ, ಹಿಂಗೆ ಮಾಡಮಲ್ಲ ತಿನ್, ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಎಸ್, ಸೊ ಈಗ ನಿಮ್ ಎದುರಿಗೆ ಒಂದು ಗ್ರೂಪ್ ಲಿಂಕ್ ಬಂದಿದೆ, ದಯವಿಟ್ಟು ಆ ಗ್ರೂಪ್ ನಲ್ಲಿ ಜಾಯ್ನ್ ಆಗ್ರಿ. ಅಂದ್ರೆ ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿಗಳು, ಅಥವಾ ಇವತ್ ನಿಮ್ಗೆ ಯಾರಾದ್ರೂ ಕೂಡ್ಸಿರ್ತಾರ ಕೂಡ್ರಿ ಮೊಬೈಲ್ ಅಡಿಕ್ಷನ್ ಬಗ್ಗೆ ಮಾತಾಡ್ತಾರ, ಬಟ್ ನಾವು ನಿಮ್ಗೆ ನೇರವಾಗಿ ಕನೆಕ್ಟ್ ಆಗೋದಕ್ಕೆ ಆಗೋದಿಲ್ಲ. ಮೋಸ್ಟ್ಲಿ ಇಲ್ಲಿ 90% ಅಂತೂ ನೀವು ನನ್ನ ಗ್ರೂಪ್ ನಲ್ಲಿ ಇರ್ಬೋದು, ಯಾರಾದ್ರೂ ಇಲ್ಲ ಅಂದ್ರೆ ಈ ಗ್ರೂಪ್ ನಲ್ಲಿ ಜಾಯ್ನ್ ಆಗಿ. ಎಸ್, ಇದು ಒಂದ್ ಬರ್ಕೊರಿ. 108 ಸಮಸ್ಯೆಗಳಿವೆ ನೋಡ್ರಿ, ಒಂದು ಎರಡು ಇವೆ ಅಂತ ತಿಳ್ಕೊಬೇಡ. 108 ಬರ್ತದಲ್ಲ ಫೋನ್ ಮಾಡಿದ್ರೆ ಆಂಬುಲೆನ್ಸ್. 108 ರೋಗಗಳಿಗೆ ಇದು ಮೂಲ ಇದೆ ನೋಡ್ರಿ, ಫೋನ್ ಅಡಿಕ್ಷನ್. ಎಸ್, ಸೆಕೆಂಡ್ ಒನ್ ಇದೆ ನೋಡ್ರಿ, ಮೆಂಟಲಿ ಪ್ರಾಬ್ಲಮ್ಸ್ ಗಳು, ಅಂದ್ರೆ ಮಾನಸಿಕ ಒತ್ತಡಕ್ಕೆ ನಾವು ಒಳಗಾಗ್ತಾ ಇದ್ದೀವಿ. ಏನು ಫೀಲಿಂಗ್ಸ್ ಇಲ್ಲ ಮಕ್ಕಳ ಹತ್ರ, ನೀವು ನೋಡಿರ್ಬೇಕಾದ್ರೆ ಏನು ಫೀಲಿಂಗ್ ಇಲ್ಲ. ನಿಮ್ ಗೊತ್ತಾನೆ, ನಮ್ಮ ಮಕ್ಕಳು, ನಮ್ಮ ಮನೆಯಲ್ಲಿರುವಂತ ಮಕ್ಕಳು ತಂದೆಗೆ ATM ಮಸಿನ್ ತಿಳ್ಕೊಂಡವ. ಸತ್ತೆ ಹೇಳತ್ತೀನಿ, ಆ ಪಪ್ಪ ಯಾರು ಅಂದ್ರೆ ATM ಮಸಿನ್ ಅವ ಕೇಳ್ತಾನ, ಪಪ್ಪ ತಂದ್ಕೊಡ್ರಿ, ಇವ್ರು ತಂದ್ಕೊಡ್ತಾರ. ಬರೀ ನಿಮ್ಗೆ ಹೇಳ್ತೀನಿ, ಬಳಸುವ ವಸ್ತುಗಳಾಗಿವಿ ನಾವು, ಇಮೋಷನಲಿ ಏನು ಫೀಲಿಂಗ್ಸ್ ಇಲ್ಲ.
ನೀವು ತಲೆನೋವಿದೆ ಅಂತ ಹೇಳಿ ನಿಮ್ಮ ಮಗನ್ ಇವತ್ ಬೇಕಾದ್ರೆ ಪ್ರಯೋಗ ಮಾಡ್ರಿ, ನನ್ನ ತಲೆ ನೋಯಿಸ್ತಾ ಇದೆ ಅಂತ ನಿಮ್ ಮಗನ್ ಮುಂದೆ ಸ್ವಲ್ಪ ಮಲ್ಕೋರಿ, ನಿಮ್ ತಲೆ ಮೇಲೆ ಕೈ ಇಟ್ರೆ ನಾ ಬರ್ಕೊಡ್ತೀನಿ ನಿಮ್ಗೆ. ಬೇಕಾದ್ರೆ ತನ್ ಫೋನ್ ಹತ್ತಾವ್ ಬೇಕಾದ್ರೆ ನಿಮ್ಗೆ ಮೊಬೈಲ್ ಗೇಮ್ ಅದ್ರ ಚಾಲು ಇರ್ತದ, ಫೋನ್ ತನ್ ನಿಮ್ ತಲೆಗೆ ಒತ್ತಾವ್, ಅವ್ರು ಒತ್ತಲ್ಲ. ನೀವ್ ಕಾಲ್ ನೋವಾಡ್ತಾ ಇದೆ ಅಂತ ಹೇಳಿ ಬೇಕಾದ್ರೆ ನೀವು ಡೈಲಾಗ್ ಮಾಡ್ರಿ, ಇವತ್ತೇ ಮಾಡ್ರಿ, ಅವ್ರ ಕಾಲ್ ಮೇಲೆ ನಿಮ್ ತನ್ ಕೈ ಪ್ರೆಸ್ ಮಾಡಿದ್ರೆ ನಾನು ಹೇಳ್ತೀನಿ ಮಾಡಂಗಿಲ್ಲ. ಅವ್ರಿಗೆ ಉಲ್ಟಾ ಖುಷಿ ಆಗ್ತದೆ, ಯಾಕಂದ್ರೆ ತಲೆನೋವು ಅಂದ್ರೆ 2 ತಾಸು ಹೇಳಲಿಕ್ಕೆ ಅಂತ, ಮತ್ತೆ 2 ತಾಸು ನಂಗೆ ಚಾನ್ಸ್ ಸಿಗ್. ಹಿಂಗ್ ಹುಡುಕ್ಲತ್ತವ್ ನಮ್ಮ ಮಕ್ಕಳು, ರಿಯಲ್ ದಾಗ ಹೇಳತ್ತೀನಿ, ಸತ್ಯ ಹೇಳತ್ತೀನಿ. ಒಂದ್ ಕಾಲಕ್ಕೆ ನನ್ನ ದೇಶ ಭಾರತ ಅಂದ್ರ ಕಾಳಜಿ, ಕಳಕಳಿ, ದಯೆ, ಮಾಯೆ, ತಂದು ಇದು, ಪ್ರೀತಿ, ವಿಶ್ವಾಸ, ತ್ಯಾಗ ಎಲ್ಲ ಇತ್ತು. ಇವತ್ ಎಲ್ಲದ ಹೇಳಿ, ನಾವು ಸಣ್ಣವರಿದ್ದಾಗ ಪಂಚಮಿ ಹಬ್ಬಕ್ ನಮ್ಮ ಅತ್ತಿ ಬರ್ತಾರಂತ ಇರೋದು ಊರಾಗ ಎಡ್ಡೆ ದಿಕ್ ಬಸ್ ಇದ್ವು, ಆ ಎಡ್ಡು ಬಸ್ಸಿನ ಮುಂದೆ ಹೋಗಿ ನಿಂದಿರ್ತೀವಿ, ನಮ್ಮ ಅತ್ತಿ ಬರ್ತಾಳ, ನಮ್ಮ ಅತ್ತಿ ಎಲ್ಲ ಕಿಟಕಿಯಾಗ ಕೈ ಹಾಕ್ತೀವಿ, ಅತ್ತಿ ಅತ್ತಿ ಅತ್ತಿ. ಈಗ ಅತ್ತಿ ಬಂದಿನ್ ಬಿ ಗೊತ್ತಾಗಲ್ಲ, ಹೊತ್ ಹೋಗಿಂದು ಗೊತ್ತಾಗಲ್ಲ. ನನಗ್ರ ಅನಿಸ್ತು ಕನ್ಫ್ಯೂಷನ್, ಇವು ಜೀನ್ಸ್ ಎಲ್ಲಿಂದ್ರ ಚೇಂಜ್ ಆಗಿದ್ದ. ನನ್ ಮಗನಿಗ್ ಬಾಳಸಲ್ಲ ಈಗ್ಲೂ ಅಂತೀನಿ, ಏನ್ ಬಿ ಅನ್ರಿ, ಯಾಕೋ ಜರ ಚೇಂಜ್ ಆಗ್ಯದ ಏನೋ ಅನಿಸ್ತು ನನಗ್. ದವಾಖಾನೆಗೆ ಏನ್ರ ಸಿಸ್ಟರ್ಗಳು ಹೆಚ್ಚು ಕಮ್ಮ ಮಾಡುದು ಏನೋ, ಒಂದ್ಸಲ ಟೆಸ್ಟ್ ಮಾಡ್ರಂತೀನಿ. ಮೊದ್ಲಿಲ್ಲ ಬಹಳ ನಗ್ತಿದ್ದ ನಾ ಈ ವಿಷಯದ. ಯಾಕೆ ಆಗ್ತಾ ಇದೆ ಅಂದ್ರ, ಅವ್ರ ಒಳಗೆ ಅಟ್ಯಾಚ್ಮೆಂಟ್ ಅಂತ ಇದೆ ನೋಡ್ರಿ, ಅದು ಸಂಪೂರ್ಣ ಡಿಲೀಟ್ ಆಗ್ಯದ. ಭಾವನೆಗಳಿಲ್ಲ ಮಕ್ಕಳ ಹತ್ರ, ಇಮೋಷನಲಿ ಅಟ್ಯಾಚ್ಮೆಂಟ್ ಕಳ್ಕೊಂಡದ್. ಯಾಕೆ ಕಳ್ಕೊಂಡದ್ ಅಂದ್ರೆ ನೋಡ್ರಿ, ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ ನೋಡ್ರಿ. ನಮಗೆ ಟೆನ್ಷನ್ ಆಗ್ತಿತ್ತು ನೋಡ್ರಿ, ಸಣ್ಣಾಗಿದ್ದಾಗ ನಮ್ಮ ಅವ್ ಹೊಡಿತೀಳ ಅಂತ ತಿಳ್ಕೊ, ನೆನ್ಪ್ ಮಾಡ್ಕೊ, ಪೆಡ್ತೀನಿ ನೆನ್ಪ್ ಮಾಡ್ರಿ, ಸುಮ್ಮನೆ ಹೋರ್ ವಾಪಸ್ ಹೋದ್ರೆ, ಎಲ್ಲಾರು ಹೋದ್ರೆ ಪೆಟ್ ತಿಂದ್ರೆ, ತಿಂದ್ಮೇಲೆ ಏನ್ ಮಾಡ್ತಿದೀವಿ, ಅಳ್ಕೋತ ಕೂಡ್ತಿದೀವಿ. ನಾವತ್ತು ಕರೆದು ಸಮಾಧಾನ ಮಾಡ್ಕೊಂಡು ನಾವು ಲೆವೆಲ್ಗೆ ಬರ್ಲಾಕ ಒಂದ್ ದಿನ ತಗೋತಿತ್ತು, ಒಂದ್ ದಿನ ತಗೋತಿತ್ತು. ಸೊ ಆ ಫೀಲಿಂಗ್ ನಮ್ಗೆ ಅರ್ಥ ಆಗ್ತಿತ್ತು, ನೋವು ಅನ್ನುವಂಥದ್ ಫೀಲಿಂಗ್, ದುಃಖ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋತಿದ್ದೆವು. ಈಗ ನೀವು ನಿಮ್ ಮಕ್ಕಳಿಗೆ ಒಂದ್ ರಪ್ಪ ಅಂತ ಹೊಡೀರಿ, ಅಯ್ಯ ದೇಹ ಧಡಕ್ ಕಾಲ್ ತಿಕ್ ತಿಕ್ಕಿ ಅಳ್ತು ಅತ್ತು, ಅವ ಲಾಸ್ಟ್ ನೀವು ಟೆನ್ಷನ್ ಮಾಡ್ಕೊಂಡು ಮೊಬೈಲ್ ಕೊಡ್ತೀರಿ, ತಗೋ ಸುಮ್ ಕೊಡು, ಉಸಿರುಗಟ್ಟಿ ಸೆಳತಾವ್ ಮಕ್ಕಳು. ಅಟ್ ಅಟ್ ನಾಟಕ ಅದ ನೋಡ್ರಿ ಅದ್ರ ಬಗ್ಗೆ, ಇವೇನ್ ಇರ್ತಾವ ಏನ್ ಭೂಮಿ ಬಿಟ್ಟು ಹೋಗ್ತದೆ ಅನಿಸ್ತದೆ ನಮ್ಗೆ. ಹಂಗ ಆ ಲೆವೆಲ್ ದೊಳಗೆ ನಮಗ್ ಮೈಂಡ್ ನಾವು ಗಪ್ಚಿಪ್ ಎಲ್ಲಿ ಇಲ್ದಂಗ್ ನಿಂಗ್ ಕುಡ್ತೀವ, ಮತ್ತೆ ಎಲ್ಲಿ ಆಜು ಬಾಜುದ್ರ ನಮ್ಗೆ ಎಲ್ಲಿ ಬದ್ನಾಮ್ ತಗೋ ತಗೋ ಸುಮ್ ಕುಡ್ ಸುಮ್. ಅವಾಗಿಂದ ಅವಾಗ ತಣ್ಣ ಇಮೋಷನಲಿ ಎಲ್ ಕನೆಕ್ಟ್ ಆಗ್ಲತ್ತದ ಹೇಳಿ ಮಕ್ಕಳ ಜೊತೆ, ಆಗ್ತಾ ಇಲ್ಲ. ಪ್ರತಿಯೊಂದರಲ್ಲಿ ಸಮೇತ ನಮ್ದು ಮಕ್ಕಳು, ನಮ್ದು ಅವರ ನಡುವೆನ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ. ಗ್ಯಾಪ್ ಏನು ಇಲ್ಲ, ಬರೀ ಹೇಳತ್ತಿಲ್ಲ ಮಷೀನ್ಗಳು. ಅದಕ್ಕೆ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದ್ರ ಅಟ್ಯಾಚ್ಮೆಂಟ್ ಅದ ನೋಡ್ರಿ, ಅದು ಜೀರೋ ಆಗ್ತಾ ಇದೆ. ಇದು ಹಿಂಗೆ ಆದ್ರ ಭಾರತ ಅಮೇರಿಕ ಆಗೋದ್ರಲ್ಲಿ ಬಹಳ ತಡ ಆಗೋದಿಲ್ಲ ನೋಡ್ರಿ, ಯೋಚನೆ ಮಾಡಿ. ಎಸ್, ಸೆಕೆಂಡ್ ಇದೆ ನೋಡ್ರಿ, ಡಿಪ್ರೆಷನ್ ಕೇಸ್ಗಳು ಮೊಬೈಲ್ ಇಂದ ಜಾಸ್ತಿ ಇವೆ. ಆಮೇಲೆ ಫೋಕಸ್ ಯಾವ್ದ್ರ ಮೇಲೂ ಇಲ್ಲ, ಯಾವ್ದ್ರ ಮೇಲೂ ಫೋಕಸ್ ಇಲ್ಲ. ಒಂದ್ ಕೆಲ್ಸ ಹೇಳ್ರಿ ನೀವು, ಅದು ಬಿಡೋದು ಇನ್ನೊಂದ್ ಮಾಡೋದು. ಈಗ ವಿಡಿಯೋದಾಗೆ ನೋಡ್ರಿ, ಒಂದರ ಪೂರ್ತಿ ನೋಡ್ತಾರ. ಈ 55 ಇದ್ದಾರ ನೋಡ್ರಿ, 72 ಇತ್ತು, 55 ಬಂದರು, ಜೀವ ಸುಮ್ ಕೂಡಲ್ ಫೋಕಸ್ ಇಲ್ಲ ಒಳಗ. ಮತ್ ಬರ್ತಾರ ನೋಡ್ರಿ, ಈಗ ಇವ್ರು 55 ಯಾರ ನೋಡ್ರಿ, ಮತ್ತೆ ಈಗ ಆಟೋಮೆಟಿಕ್ ಹೆಚ್ಚಾಗ್ ಆಗ್ತಾರ. ಎಷ್ಟು ಚಂಚಲತೆ ಇದೆ ಒಳಗ, ಏಕಾಗ್ರತೆ ಇಲ್ಲ, ಫೋಕಸ್ ಇಲ್ಲ, ಗುರಿ ಇಲ್ಲ, ಉದ್ದೇಶ ಇಲ್ಲ. ನಾನ್ ಭೂಮಿಗೆ ಯಾಕೆ ಬಂದಿ, ಏನಿಲ್ಲ ಬಂದೇವ್ ಮೊಬೈಲ್ ಹಿಡ್ಕೊಂಡಿದ್ದೇವ್ ನಡೆದ ಜೀವನ್ ಅಟ್ರಗೆ. ಎಸ್, ಆಂಗ್ಸೈಟಿ. ಆಮೇಲೆ ಫ್ರೆಂಡ್ ಸರ್ಕಲ್ ನೋಡೋಗ್ ಒಡೆಯಡೋರಿಲ್ಲ. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ ನೋಡ್ರಿ, ನಮ್ಮ ಮಕ್ಕಳ ಫ್ರೆಂಡ್ಸ್ ಗಳು ನಮ್ಮ ಮನೆಗೆ ಬಂದು ಅಂತ ತಿಳ್ಕೊ, ಅದು ಒಂದು ಇದು ಒಂದು ಎರಡೆರಡು ತಗೊಂಡ್ ಕೂಡ್ತಾವ್ ಮತ್ ಮೊಬೈಲ್. ನೆನಪ್ ಮಾಡ್ಕೊಳಿ, ಆ ಫ್ರೆಂಡ್ ಸರ್ರ ಬಂದ್ರೆ ಮಾತಾಡ್ತಾವಂತ್ರಿ, ಅದನ್ನ ಮಾಡಲ್ಲ. ಅದು ಒಂದ್ ತಗೋತದ, ಇದು ಅದು ಮನೆಗೆ ಬರೋತಿ ಅಂತ ತಗೊಂಡ್ಬಂದಿರ್ತದ ಮಗು, ಇದು ನಮ್ದ ಕೈದಾಗಿನ ಕಸ್ಕೋತು, ಎಡ್ಡು ಕೂಡ್ತಾವ್ ಮತ್ತೆ. ಈಗ ಅವ್ರವ್ವ ನಮ್ಮವ್ವ ಹೊಯ್ಕೋರಿ, ನಾವಿಬ್ಬರು ಏನ್ ಮಾಡಾರ ಹೇಳ್ರಿ. ಅಕ್ಕಿ ಅಂತಾಳಿ ಏನ್ ಮಾಡ್ಬೇಕ್ರಿ, ಏಟ್ ಹೇಳಿದ್ರು ಕೇಳಲು, ಏಟ್ ಹೇಳಿದ್ರು ಕೇಳಲು ಕೇಳಲ್ಲ. ಯಾಕೆ ಕೇಳಲ್ಲ ಅಂದ್ರ, ಇದೆಲ್ಲ ಸೈಂಟಿಫಿಕ್ ರೀಸನ್ ಇದೆ. ಮಕ್ಕಳದು ಮೈಂಡ್ ಅಲ್ಲಿ ಹ್ಯಾಕ್ ಮಾಡುವಂತ, ಡೊಪಾಮೈನ್ ರಿಲೀಸ್ ಮಾಡುವಂತ ನಾಲ್ಕು ಇಂದ್ರಿಯಗಳು ಇಲ್ಲಿ ಕೆಲಸ ಮಾಡುವ ಕಾರಣಕ್ಕಾಗಿ ಇದೆಲ್ಲಾನು ಆಗ್ತಾ ಇದೆ. ಇದ್ರ ಜೊತೆಗೆ ಒಂದು ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ, ಏನು ಅಂದ್ರೆ ಮನಸ್ಸು. ಮನಸ್ಸಿಗೆ ತಾತ್ಕಾಲಿಕ ಖುಷಿ ಬೇಕು, ಬರ್ಕೋರಿ. ಯಾಕೆ ಮೊಬೈಲ್ ಅಡಿಕ್ಷನ್ ಇದೆ ಅಂದ್ರೆ ತಾತ್ಕಾಲಿಕ, ಅವಾಗಿಂದ ಅವಾಗ ಇಮ್ಮಿಡಿಯೇಟ್ಲಿ ಖುಷಿ ಸಿಗುತ್ತೆ ಇಲ್ಲಿ, ಇಮ್ಮಿಡಿಯೇಟ್ಲಿ ಅವಾಗಿಂದ ಅವಾಗ. ನಿಮ್ಗೆ ಹೇಳ್ತೀನಿ ನೋಡ್ರಿ, ಇಲ್ಲಿ ಎಷ್ಟು ಅದ್ಭುತ ಅನಿಸ್ತದ ಅಂದ್ರ, ನಿಮ್ಗೆ ಏನಾದ್ರೂ ಅಳಬೇಕು ಅನ್ಸೋದ್ ಅಂತ ತಿಳ್ಕೊ, ದುಃಖ ಪಡ್ಬೇಕಾಗತ್ ತೋಲ್ ತಲೆ ಕೆಡಿಸ್ಕೊಬೇಡ್ರಿ. ಯೂಟ್ಯೂಬ್ ನಾಗ ಹೋಗಿ ಒಂದು ಸ್ಯಾಡ್ ಮ್ಯೂಸಿಕ್ ಅಂತ ಹೊಡೀರಿ, ಓ ತಕೋರಿ, ಹಾ ಹಾ ಶಾರ್ಡ್ ಲೋಫಿ ಅಂತ ಹೊಡೀರಿ ನೀವು, ತಕೋರಿ. ಅದು ಅಳ್ಕೋತಾವ ಮಾಡೋ ಮಾಡ್ಯಾನೋ ಇಲ್ಲೋ, ನಿಮಗ್ ಬರಾಬರ್ ಅಳಸ್ತಾನೋ, ಬರೀ ಮ್ಯೂಸಿಕ್ ಲಿ ಅನಿಸ್ತದೆ. ಹೆಂಗ್ ಮಾಡಿರ್ಬೇಕು ತಲಿ ನಡಲ್ಲ ನೋಡ್ರಿ, ನಾ ಟ್ರೈನರ್ ಇದ್ದೀನಿ ಆದ್ರೂ.
ಗೊತ್ತಿಲ್ಲ ಟ್ರೈನರ್ ಇದ್ದಿನ ಕಡೆ ಎಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಿರ್ಬೇಕು, ನೀವು ಮಾಡ್ಲಾಕಿಲ್ಲ, ಬಟ್ ನನ್ ತಲಿ ಓಡ್ತು ಬಾಸ್ತಲ್ಲ ಹೆಂಗ್ ಮಾಡ್ತಿರ್ಬೇಕು. ಅರೆ ಒಂದ್ ಮೆಡಿಟೇಷನ್ ಅಂತ ಹೊಡೀರ್ ನೀವು, ಸ್ವರ್ಗಕ್ಕೆ ಹೋಗೋದ್ ಒಂದೇ ಬಾಕಿ ಉಳಿತು, ನಮ್ದು ಆಲ್ ಲೆವೆಲ್ದೊಳಗ್ ಕನೆಕ್ಟ್ ಆಗ್ಬಿಡ್ತೀವಿ. ಹೆಂಗ್ ಇದಿರ್ಬೇಕು ನೋಡಿ, ಅಂದ್ರೆ ನೀವು ಪಾಸಿಟಿವ್ ಆಗಿ ಏನಾದ್ರು ಬಳಸ್ಕೊಂಡ್ರು ಅಲ್ಲಿ ರಿಸಲ್ಟ್ ಇದೆ, ಅದ್ರ ವಿರುದ್ಧನೂ ರಿಸಲ್ಟ್ ಇದೆ. ಆದ್ರೆ ಅದು ತೋರಿಸ್ತಾ ಇರೋದು ನೆಗೆಟಿವ್ ಇದೆ, ಇದು ಡಿಫಾಲ್ಟ್ ಇದೆ. ಅದು ಏನಾದ್ರೂ ನಾವು ಕ್ಲಿಕ್ ಮಾಡಿದಾಗ ಪಾಸಿಟಿವ್ ಏ ತೋರಿಸ್ತದೆ ಅಂದ್ರೆ ಪಾಸಿಟಿವ್ ರಿಸಲ್ಟ್ ಬರ್ತಿತ್ತು ನಮ್ಮ ಲೈಫ್ ನಲ್ಲಿ, ಬಟ್ ಅದು ತೋರಿಸೋದಿಲ್ಲ. ಯಾಕಂದ್ರೆ ಅದು ಸರ್ಚ್ ಮಾಡೋರು ಯಾರು ಇಲ್ಲ. ಇಲ್ಲಿ ತನಕ ತಿಳಿತಾ ಎಲ್ಲರಿಗೂ, ಎಲ್ಲಾರು ನೋಡ್ರಿ. ಡನ್. ಸೊ ನೆಕ್ಸ್ಟ್ ಒಂದ್ ಆಯ್ತು, ಒಂದ್ 15 ನಿಮಿಷ ಮುಗಿಸ್ತೀನಿ, ಟೈಮ್ ಆಗ್ತಾ ಇದೆ. ಎಸ್, ನಮ್ಗೆ ಯಾರು ಹೇಳದಲ್ಲ, ಫ್ರೆಂಡ್ ಸರ್ಕಲ್ ಯಾರು ಇಲ್ಲ ನಮ್ಮ ಮಕ್ಕಳಿಗೆ, ಅದು ಅಲ್ಲೇ ಆಗ್ತಾ ಇದೆ. ಆಮೇಲೆ ಗೋಲ್ಗಳಿಲ್ಲ, ಗುರಿ ಉದ್ದೇಶ ಜೀವನದಲ್ಲಿ ಏನೋ ಮಾಡ್ಬೇಕು ಇದಿಲ್ಲ. ಎಸ್. ಮತ್ತೆ ರಿಲೇಷನ್ಗೆ ಯಾವುದೇ ವ್ಯಾಲ್ಯೂ ಕೊಡ್ತಾ ಇಲ್ಲ ಮಕ್ಕಳು. ಆಮೇಲೆ ಯಾವುದೇ ಸೋಷಿಯಲ್ ಅಟ್ಯಾಚ್ಮೆಂಟ್ ಇಲ್ಲ. ನಿಮ್ ಗೊತ್ತಾ, ನಾವು ಸಣ್ಣವರಿದ್ದಾಗ ಏನಾಗ್ತಿತ್ತಂದ್ರ, ಯಾರು ಡೆತ್ ಆದ್ರು ಅಂತ ತಿಳ್ಕೊಳ್ತೀವಿ. ಡೆತ್ ಆದ್ರ ನಮಗ್ ಮನ್ಯಾಗ ಬಿಟ್ಟು ಹೋಯ್ತಿಲ್ಲ ನಮ್ಮ ಅವ್ವ ಅಪ್ಪ, ನಮಗ್ ಕರ್ಕೊಂಡ್ ಹೋಯ್ತಿರು. ಅವ್ರ ಅಳದ್ ನೋಡ್ ನಾವು ಅಳತಿದ್ಯೋ, ಅದೆಲ್ಲಾ ಸೀನ್ಗಳು ಎಲ್ಲಾ ನೋಡ್ತಿದ್ಯೋ, ಅಂದ್ರೆ ದುಃಖವನ್ನ ಅರ್ಥ ಮಾಡ್ಕೋತಿದ್ಯೋ. ಅಟ್ಯಾಚ್ಮೆಂಟ್ ನಮ್ಗಿತ್ತು ದುಃಖದ ಜೊತೆಗೆ, ಖುಷಿ ಜೊತೆಗೆ. ಇವತ್ ಏನಾಗಿದೆ ಅಂದ್ರೆ, ಯಾರ್ದಾದ್ರು ಡೆತ್ ಆಯ್ತು ಅಂದ್ರೆ ಮೊದ್ಲು ಮಕ್ಳಿಗೆ ಒಯ್ಯಲ್ಲ ನಾವು, ನಮ್ ನಾವೇ ಹೋಗಿ ಬರ್ತೀವಿ. ಆದ್ರೆ ಆ ಮಕ್ಳಿಗೆ ಸಾವು ನೋವುಗಳ ಬಗ್ಗೆ ಪರಿಕಲ್ಪನೆನೆ ನಾವು ಕೊಡ್ತಾ ಇಲ್ಲ. ನಿಮ್ಗೆ ರಿಯಲ್ ಆಗಿ ಹೇಳ್ತೀವಿ ನೋಡ್ರಿ, ನಮ್ಮ ಮಕ್ಳು ಸಕ್ಸಸ್ ಆಗ್ಬೇಕಂದ್ರ ಸಾವು ನೋವು ಹತಾಶೆ ನಿರಾಶೆ ಸೋಲು ಇವೆಲ್ಲದರ ಅನುಭವ ಕೊಡ್ರಿ. ಎಷ್ಟು ದಿನ ನಾವು ಅವ್ರಿಗೆ ಕಾಪಾಡ್ತೀವಿ ಹೇಳ್ರಿ? ಒಂದ ದಿನ ಅವ್ರಿಗೆ ಸಮಾಜದೊಳಗ್ ಬಿಟ್ಟಿವಿ ಅಂತ ತಿಳ್ಕೊರಿ, ಮಕ್ಳು ಹುಚ್ಚಾಗ್ ಬಿಡ್ತಾವೋ, ಏನು ಗೊತ್ತಿರೋದಿಲ್ಲ. ಯಾಕಂದ್ರೆ ಏನ್ ಗೊತ್ತಿಲ್ದಂಗ ನಾವು ಬೆಳೆಸಿವಿ. ಅಚಾನಕ್ಕೆ PUC ಮುಗ್ಸು, ಡಿಗ್ರಿಗ್ ಬಂದು ಯಾವ್ದೋ ಹಾಸ್ಟೆಲ್ನಾಗ ಒಯ್ದಿಟ್ರಿ, ಏನು ಗೊತ್ತಿರ್ಲಾರ್ದಂತ ಜಗತ್ತಲ್ಲಿ ಬಂದು ಅವು ಕಾಲ್ ಇಡ್ತಾವ್ ನೋಡ್ರಿ, ಅವು ಹುಚ್ಚಾಗ್ ಬಿಡ್ತಾವ್ ಮಕ್ಳು. ನಿಮ್ ಗೊತ್ತಾ, ನಾನು ನನ್ ಮಗನಿಗೆ ಡೆತ್ ಆದ್ರೆ ಫಸ್ಟ್ ಅವನಿಗೆ ಕಳಿಸ್ತೀವಿ ನಾವು, ನಮ್ಮ ಮನೆಯವ್ರು ಸರಿ ಅಂತ ಅವನಿಗೆ ಕರ್ಕೊಂಡು ಹೋಗಿ, ನಾ ಹೋಗೋದಿಲ್ಲ, ನಾ ಆಮೇಲೆ ನೋಡ್ತೀನಿ. ನಂದೇನಿಲ್ಲ, ನಾ ನೋಡಿ ನೋಡಿ ಸಾಕಾಗ್ಯಾವ ಅವೆಲ್ಲ ನಂತ ಹೇಳಿ ಕಳ್ಸ್ಕೊಂಬಲ್ಲ, ಅವನಿಗೆ ಕರ್ಕೊಂಡು ಹೋದ್ರಿ ಅಂತ. ಆದ್ರೂ ಒಳಗ ಹಿಂಗ ಅದು ಹೆಣಕ್ ಹಿಂಗ್ ಕೆದ್ರು ಒಳಗ್ ಇಡ್ತಾರ ನೋಡ್ರಿ, ಅದೆಲ್ಲ ನೋಡ್ಲಾಕಿಸ್ತೀನಿ. ನಾನು ನೋಡ ಒಳಗ ಹೆಂಗಿಡ್ಲ ತಗೊಂಡು, ಅವನಿಗೆ ಗೊತ್ತಾಗ್ಬೇಕು ಜೀವನ ಅಂದ್ರೆ ಹೆಂಗದ ಅಂತ, ಅವನಿಗೆ ಅರ್ಥ ಆಗ್ಬೇಕು. ಅವರೆಲ್ಲ ಹೊಡ್ಕೊಂಡ್ ಹೊಡ್ಕೊಂಡ್ ಅಳ್ತಾರ ನೋಡ್ರಿ, ಆ ತಾಯಿ ತಂದೆ ಕಳ್ಕೊಂಡು, ಇವನಿಗೆ ಫೀಲ್ ಆಗ್ಬೇಕು ಒಂದ್ ಸಂಬಂಧ ಕಳ್ಕೊಂಡ್ರಿ ಹೆಂಗ ಆಗುತ್ತೆ. ನಾವ್ ಇದೆಲ್ಲ ಕೊಡ್ತಾನೆ ಇಲ್ಲ ನಮ್ಮ ಮಕ್ಳಿಗೆ, ಕೊಡ್ತಾ ಇಲ್ಲ. ನಾವು ಎಲ್ಲೋ ಒಂದ್ ಕಡೆ ನಾವು ತಪ್ತಾ ಇದೀವಿ. ದಯವಿಟ್ಟು ಹೇಳ್ತೀನಿ, ಇಂಥ ಸಂದರ್ಭಗಳಲ್ಲಿ ಮಕ್ಳಿಗೆ ಕರ್ಕೊಂಡು ಹೋಗಿ. ಮದ್ವೆ ಸಮಾರಂಭ ಇದೆ, ಒಯ್ಯೋದಿಲ್ಲ, ನಮ್ದೇ ಕಾಂಪಿಟೇಷನ್ ಇರ್ತದ, ಹೊಸ ಹೊಸ ಸೀರೆ ಉಟ್ಕೊಂಡೆ, ಏ ಬಾರಿ ನನ್ ಬಂಗಾರ ನೋಡ್ ನಿನ್ ಬಂಗಾರ, ಏನ್ ಎಲ್ಲೂ ಅಲ್ಲ. ಅವ್ಕ ಸಂಭ್ರಮ ಗೊತ್ತಿಲ್ಲ, ನಮ್ಮ ಮಕ್ಳಿಗೆ ಖುಷಿ ಕೊಡೋದು ಗೊತ್ತಿಲ್ಲ. ಮತ್ತೆ ಅವ್ ಮೊಬೈಲ್ ಆಗ ಹುಡುಕ್ಲತ್ತಾವ್ ಪಾಪ, ಅವ್ರದ್ದು ಏನ್ ತಪ್ಪದ ಹೇಳ್ರಿ ಇಲ್ಲಿ. ನಮ್ದೇ ಕಾಂಪಿಟೇಷನ್ ನಡೆದ ದಿನ ಬಿ, ಏನ ನಮ್ದೇ ಸ್ಟೈಲ್ ನೋಡ್ರಿ ಎಲ್ಲರೂ. ಅರಿ ಎಲ್ಲಾ ಮುಗೀತು, ಮಕ್ಳಿಗೆ ತಗೊಂಡ್ ಬರ್ರಿ ಮುಂದ, ಮಕ್ಳಿಗೆ ತರ್ರಿ. ನನ್ ಮಗ ಮೊನ್ನೆ ಹೇಳತ್ತೀನಿ ನನಗ, ನಾನ್ ಕೇಳ್ದ ಅವ್ನಿಗೆ ಇವತ್ತೇ ಇವತ್ತೇ ಕೇಳ್ದೇವಲ್ಲ, ನನ್ ಕೇಳ್ದ ಮಗ ಇದಕ್ಕೆಲ್ಲ ಏನ್ ಕಾರಣ ಅಂದ್ರ, ಔಟ್ಡೋರ್ ಗೇಮ್ಸ್ ಗಳು ಆಡ್ಲತ್ತಿಲ್ಲ ಮಮ್ಮಿ, ಮತ್ತ ಇವ್ರ ಪೇರೆಂಟ್ಸ್ ಆಡ್ಲಾಕ್ ಬಿಡಲ್ಲ ಅಂತ ಹೇಳ್ದು ನವ. ಈಗ ನೀ ಹೆಂಗ್ ನಂಗೆ ಕರೆಕ್ಟ್ ಆಗಿ ಬಿಟ್ಟಿದ್ದೆ ನೋಡು, ಅವ್ರು ಉಳ್ದವರೆಲ್ಲ ಕರೆಕ್ಟ್ ಆಗಿ ಬಿಡಲ್ಲ. ನಾ ಕುಸ್ತಿ ಆಡ್ಲಾಕ್ ಬಿಡ್ತೀನಿ ನನ್ ಮಗನಿ, ಯಾವ್ದೇ ಜಾತ್ರೆ ಕುಸ್ತಿ ಇರ್ತಾವ ನೋಡ್ರಿ, ನಮ್ ಸೋನು ಒಯ್ದು ಕುಸ್ತಿ ಹಚ್ತೀನಿ ನಾ, ನಂಗ್ ಮಜಾ ಬರ್ತದ ಅದು ನೋಡ್ಲಾಕ್, ಖುಷಿ ಆಗ್ತದ. ನನ್ ಎತ್ ಬಡಿಬೇಕಿವ ನನ್ ಮಗ, ಇಲ್ಲ ನನ್ ಮಗನಿಗ್ರ ಯಾರೋ ಒಬ್ರು ಎತ್ ಬಡಿಬೇಕು, ಇವ್ನಿಗ್ ಫೀಲ್ ಆಗ್ಬೇಕು ನನ್ಕಿಂತ ಬಿ ದೊಡ್ಡ ಒಬ್ಬ ಹನ ದುನಿಯಾದಾಗ. ಕಲಿಸ್ರಿ ನೀವು, ನಾನ್ ಹಿಂಗ್ ಕಲಿಸ್ತೀನಿ. ಕರಾಟೆದಾಗ ಪೆಟ್ ತಿಂದ್ ಮನಿಗ್ ಬರ್ಲಿವ, ಮನಿಗ್ ಬಂದ ಹಿಂಗ ಅಲ್ಲ ಹತ್ತತ್ ಇಲ್ಲ ಹತ್ತತ್ ಅಂತ ನೋಡ್, ನೋವುಗಳು ಗೊತ್ತಾಗ್ಬೇಕು ಇವ್ನಿಗೆ, ಶಾರೀರಿಕ ನೋವುಗಳು ಎಲ್ಲ, ಅವ್ರಿಗೆ ಪೇನ್ಗಳು. ನಿಮ್ಗೆ ಹೇಳ್ತೀನಿ, ಇವತ್ ನಾವೇನಾದ್ರೂ ಬೆಳೆದೀವಂದ್ರ ಇವು ದುಃಖಗಳು ಸಮಸ್ಯೆಗಳು ಇವೇ ನಮ್ಗ್ ಬೆಳೆಸ್ಯಾವ. ಒಪ್ತೀರಿ ಎಲ್ಲರೂ? ನಮ್ ಜೀವನದಾಗ ದುಃಖ ನೋವು ಸಂಘರ್ಷ ಸಮಸ್ಯೆ ಇವೇ ನಮಗ್ ಇಲ್ಲಿ ತನಕ ಬೆಳೆಸ್ಯಾವ. ಮತ್ ಇದು ನಮ್ಮ ಮಕ್ಳಿಗೆ ಯಾಕೆ ಕೊಡ್ತಾ ಇಲ್ಲ ನಾವು ಅಂದ್ರೆ, ಅವ್ರಿಗೆ ಯಾಕೆ ಕೊಡ್ಬೇಕು? ಅವ್ರಿಗೆ ಚಂದ, ನಂದು ಉದ್ದೇಶ ಒಳ್ಳೇದಿದೆ ನಿಮ್ದು ಇಲ್ಲ ಅಂತಿಲ್ಲ, ನಾಳೆ ಪ್ರಪಂಚ ಹೆಂಗ್ ಎದುರಿಸ್ತಾರೆ ಹೇಳ್ರಿ ಅವ್ರು, ಅವ್ರಿಗೆ ಹೆಂಗ್ ಎದುರಿಸ್ಲಾ ಕೊಡ್ತೀರಿ? ಎದುರಿಸೋದಕ್ಕೆ ಕಲಿಸ್ರಿ ಅವ್ರಿಗೆ ನೀವು. ಅವ್ರಿಗೆ ಇವೆಲ್ಲ ಗೊತ್ತಾಗ್ಬೇಕು, ಅಂದಾಗ ಮಾತ್ರ ಅವ್ರು ಬದ್ಲಾಗ್ತಾರ, ಇಲ್ಲಾಂದ್ರೆ ಬದ್ಲಾಗೋದಿಲ್ಲ. ನಾನ್ ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಎಸ್, ಇಲ್ಲಿ ತನಕ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ನಾಳೆ ಮತ್ತೆ ಎರಡನೇ ಪಾರ್ಟ್ ಅನ್ನ ಮಾಡೋಣ, ಪಾರ್ಟ್ 2. ಎಸ್. ಸೊ ಈಗ ಮತ್ತೆ ಇನ್ನೊಂದು ಒಂಚೂರು ನಿಮಗೆ ಇನ್ನೊಂದ್ ಮಾಹಿತಿಯನ್ನ ಕೊಡ್ತೀನಿ. ಏನು ಅಂದ್ರೆ, ಇದೇ ತಿಂಗಳು ಏನ್ ಸ್ಕ್ರೀನ್ ತೆಗಿಲಿ ಒಂದ್ಸಲ, ಒಂದ್ಸಲ ಸ್ಕ್ರೀನ್ ತೆಗೆದು ತೋರಿಸ್ತೀನಿ. ಇದೇ ತಿಂಗಳು 27, 28, 29 3 ಡೇಸ್ನ ನಮ್ದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ನಾವು ಬೀದರ್ ನಲ್ಲಿ ಮಾಡ್ತಾ ಇದ್ದೀವಿ, ಆಫ್ಲೈನ್ ಟ್ರೈನಿಂಗ್. ನಿಮ್ಗೆಲ್ಲರಿಗೂ ಗೊತ್ತಲ್ಲ ನಾನು ಮಾಸ್ಟರ್ ಮೈಂಡ್ ಟ್ರೈನರ್ ಇದ್ದೀನಂತ, ಯಾರ್ಯಾರಿಗೆ ಗೊತ್ತಿದೆ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ನಾನು ಮಾಸ್ಟರ್ ಮೈಂಡ್ ಟ್ರೈನರ್
ನಮ್ದು ಬೀದರ್ ನಲ್ಲಿ 27, 28, 29 3 ಡೇಸ್ ನ ಟ್ರೈನಿಂಗ್ ಅನ್ನ ಮಾಡ್ತಾ ಇದೀವಿ. ಆ 3 ಡೇಸ್ ಟ್ರೈನಿಂಗ್ ಅಲ್ಲಿ 7 ಏರಿಯಾಗಳ ಮೇಲೆ ನಾವು ಕವರ್ ಮಾಡ್ತಾ ಇದೀವಿ. ಆ ಏರಿಯಾಗಳು ಒಂಚೂರು ಬರ್ಕೋರಿ ನೀವು. 7 ಏರಿಯಾಸ್ಗಳ ಮೇಲೆ ನಾವು ಟ್ರೈನಿಂಗ್ ಅನ್ನ ಮಾಡ್ತಾ ಇದೀವಿ. ಸೊ ಅದ್ರಲ್ಲಿ 7+ ಇದು ಒಂದು ಹಾಕೋರು, ಮೊಬೈಲ್ ಅಡಿಕ್ಷನ್ ಪ್ಲಸ್ ಮಾಡಿವಿ. ಅದು ನಿನ್ನೆ ಡಿಸೈಡ್ ಮಾಡಿವಿ, ಇದ್ರ ಮೊದಲು ಇರ್ಲಿಲ್ಲ ಇದು. ಸೊ ಮೊದಲು ನಾವು ಅದ್ರ ಮೇಲೆ ಕೆಲಸ ಮಾಡ್ತೀವಿ ಅಂದ್ರೆ ಹೆಲ್ತ್ ಮೇಲೆ ವರ್ಕ್ ಮಾಡ್ತೀವಿ. 3 ಡೇಸ್ ಏನಾದ್ರೂ ನೀವು ಬೀದರ್ಕೆ ಬಂದ್ರ ಮನಿ ಬ್ಯಾಗ್ ಗ್ಯಾರಂಟಿ ಕೊಡ್ತೀನಿ. ತಲೆಯಿಂದ ಕಾಲಿನ ತನಕ ಏನು ಅದ ಎಲ್ಲ ರಿಮೂವ್ ಮಾಡಿ ಕಳಿಸ್ತೀನಿ, ಎಲ್ಲ 100%. ಅದು BP ಅದ, ಶುಗರ್ ಇದೆ, ಮೈಗ್ರೇನ್ ಇದೆ, ಥೈರಾಯ್ಡ್ ಇದೆ, ಯಾವುದೇ ಇರ್ಲಿ ಅದೆಲ್ಲಾನು ರಿಮೂವ್ ಮಾಡಿ ಕಳಿಸ್ತೀನಿ. ನೀವು ಮಾತ್ರ ಬರ್ಬೇಕು, ಧೈರ್ಯ ಮಾಡಿ ಬರೋದಿರುತ್ತೆ. ಹೆಲ್ತ್ ಮೇಲೆ ವರ್ಕ್ ಮಾಡ್ತೀನಿ ಫಸ್ಟ್. ಸೊ ಸೆಕೆಂಡ್ ಒನ್, ನಾವು ಯಾವ್ದ್ರ ಮೇಲೆ ಕೆಲಸ ಮಾಡ್ತೀವಿ ಅಂದ್ರೆ ವೆಲ್ತ್ ಮೇಲೆ. ವೆಲ್ತ್ ಅಂದ್ರೆ ದುಡ್ಡು ಗಳಿಸ್ಬೇಕು ನೀವು, ಗೊತ್ತಾ ನಮ್ಗೆ. ನಮಗೂ ಲಕ್ಷ್ಮಿಗ್ ಬಹಳ ದೊಡ್ಡ ದೂರ ಸಂಬಂಧ ಇದೆ. ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ, ನಾ ಅಂತೀನಿ ಬರೋದಿಲ್ಲ, ಬರ್ಲೇಬೇಕು ಅಕಿ. ಲಕ್ಷ್ಮಿ ನಿಮ್ಮ ಹತ್ರ ಬರ್ಲೇಬೇಕು, ಯಾಕಂದ್ರೆ ನೀವು ಬೆಳಿಬೇಕು. ಪೈಸಾ ಬೋಲ್ತಾ ಹೇ, ದುಡ್ಡು ಮಾತಾಡುತ್ತೆ, ಮಾತಾಡ್ಸೋದಕ್ ಬರ್ಬೇಕದು. ಮತ್ ಬಹಳ ಜನ ತಿಳ್ಕೊಂಡಿರ್ತಾರೆ ಏನು ಅಂದ್ರೆ, ಇಂಟ್ರಡಕ್ಷನ್ ಸೆಷನ್ ಒಂದ್ ತಗೊಂಡ್ರೆ ಎಲ್ಲ ಗೊತ್ತಿರ್ತದೆ. ಇದ್ರಾಗ ಏನ್ ಇರಲ್ಲ, ಇಷ್ಟೇ ಮಾಹಿತಿ ಹೇಳ್ತೀನಿ, ಇದು ಪ್ರಾಕ್ಟಿಕಲ್ ನಡೆಯೋದಲ್ಲೇ. ಮೊಬೈಲ್ ಗೇಮ್ ಬಿಡಿಸ್ತೀನಿ ಬಿಡಿಸ್ತೀನಿ, ಒಂದೆರಡು ಶಬ್ದ ಹೇಳ್ದ 2 ದಿನ 3 ದಿನ ನಿಮ್ ತಲೆಯಾಗಿರ್ತಾವ್. 4ನೇ ದಿನ ಮಾತ್ರ ರಮೇಶ್ ಟಿಡಿನಿ, 4ನೇ ದಿನ ಏನ್ ತಲೆಯಾಗಿರಲ್ಲ. ಪ್ರಾಕ್ಟಿಕಲ್ ಎಲ್ಲಿ ತನಕ ಮಾಡಂಗಿಲ್ಲ ನೋಡ್ರಿ, ಎಲ್ಲಿ ತನಕ ನಿಮ್ಮ ನೋಡ್, ನಾನೇ ಅದೇ ಹೇಳ್ದ ನೋಡ್ರಿ, ಎಲ್ಲಿ ತನಕ ಡೊಪಮೈನ್ ಅಂದ್ರ ನಮ್ಮ ನರ್ವಸ್ ಸಿಸ್ಟಮ್ ನಲ್ಲಿ ಡಿಫಾಲ್ಟ್ ಇದೆ, ಅಲ್ಲೇ ಹೋಗಿ ಸೀದಾ ಮಾಡ್ಬೇಕ್ ನಾವು. ನನ್ ಡೈಮಂಡು ಎಲ್ಲೋ ಕಳ್ಕೊಂಡಿನಿ, ಹುಡುಕ್ಲತ್ತೀನಿ, ಮತ್ತೆಲ್ಲೋ ಅಂದ್ರೆ ಸಿಕ್ತದೇನದು? ಸಿಗೋದಿಲ್ಲ. ಇಲ್ಲಿ ಕಳ್ದಿದೇವಂದ್ರ ಇಲ್ಲೇ ಹುಡ್ಕೋಣ ಅಂತ. ಇಲ್ಲಿ ಯಾವಾಗ ಆಗುತ್ತೆ ಅಂದ್ರ ಆಕ್ಟಿವಿಟಿ ಥ್ರೋ ಮಾಡ್ಬೇಕು ನಾನು. ನನ್ನ ಒಳಗಿರುವ ಸಬ್ ಕಾನ್ಶಿಯಸ್ ಮೈಂಡ್ ಗೆ ರಿಯಲೈಸ್ ಆಗ್ಬೇಕು, ನಿಜವಾಗ್ಲೂ ಇಷ್ಟೆಲ್ಲ ಇದೆಯಲ್ಲ, ಇದ್ರಲ್ಲಿಂದ ನಾನು ಹೊರಗೆ ಬರ್ಬೇಕು. 100% ನಾನು ಹೊರಗೆ ತರ್ತೀನಿ. ಸೊ ನೀವು ಹಿಮ್ಮತ್ ಹಚ್ಚಬೇಕು. ಅದಕ್ಕೆ ಯಾವಾಗ್ಲೂ ಇಲ್ಲಿ 2 ಹರ್ಡಲ್ಸ್ಗಳು ಬರ್ತಾವೆ ಯಾವುದೇ ಟ್ರೈನಿಂಗ್. ಒಂದು ದುಡ್ಡು ಇರೋದಿಲ್ಲ, ಎರಡನೇ ಸಮಯ ಇರೋದಿಲ್ಲ. ನಿಜವಾಗ ನಿಜ ಅದನ್ನ? ಹಾ, ಒಂದ್ ದುಡ್ಡು ಇರೋದಿಲ್ಲ, ಎರಡನೇ ಸಮಯ ಇರೋದಿಲ್ಲ. ಎಸ್, ನಾನು ಒಪ್ತೀನಿ. ಬಟ್ ಸಮಯ ಮತ್ತು ದುಡ್ಡು ಏನ್ ಮೂರನೇದವ್ರ ಸಲಿಂಗ್ ಕೊಡ್ಲತ್ತೀರಿ? ಮೂರನೇದವ್ರಿಗೆ ಏನ್ ದಾನ ಮಾಡ್ತಾ ಇದ್ದೀರಿ? ನೋ, ಒಬ್ಬರ ಹಿಂದ 12,000 ರೂಪಾಯಿ ಖರ್ಚ್ ಅದ, ಅದನ್ನ ಪೇ ಮಾಡ್ತಾ ಇದ್ದೀರಿ. ಟ್ರಸ್ಟ್ ಅದ, ಅದಕ್ಕೊಂದ್ 8,000 ತಗೋಲತ್ತೀನಿ ನಾನು ಅಷ್ಟೇ. ನಾನು 8,000 ಸಲಿಂದ ಇಷ್ಟು ದೊಡ್ಡ ರಿಸ್ಕ್ ತಗೋಲತ್ತೀನಿ ಯಾರ ಸಲಿಂದು? ನಿಮ್ ಸಲುವಾಗಿ. ಬಟ್ ನಾನು ಅದೇ ಹೇಳ್ತೀನಿ ನೋಡ್ರಿ, ಕಮಾಸವ್ರು ನೀವಿದ್ರಿ, ಕಳಿಯೋರು ನೀವಿದ್ರಿ. ಎಲ್ಲಿ ಒಳ್ಳೇದಿದೆ ನೋಡ್ರಿ ಅದು ಡಿಸೈಡ್ ಮಾಡ್ರಿ. ಇವತ್ತು ಸಕ್ಸಸ್ಫುಲ್ ಜನ ಯಾರು ಅಂದ್ರ ಇದ್ರ ಮೇಲೆ ಯಾರು ಖರ್ಚು ಮಾಡ್ತಾರ ನೋಡ್ರಿ, ಅವ್ರು ಸಕ್ಸಸ್ಫುಲ್ ಇದ್ದಾರೆ. ನೀವು ಬಟ್ಟೆ ಸಲೇನ್ ಮಾಡ್ತೀನಿ, ಊಟ ಸಲೇನ್ ಮಾಡ್ತೀನಿ ಅಂದ್ರೆ ಇದು ಒಂದು ದುನಿಯಾಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಮಾಡ್ತೀರಿ, ಅದ್ರ ನಂತರ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ ನಿಮ್. ಸೊ ನೀವು ಬದಲಾಗಬೇಕು. ಮತ್ತೆ ನೀವು ಇವತ್ತು ಏನಾದ್ರೂ ಪ್ಲಾನ್ ಮಾಡಿದ್ರಿ, ನಾನು ಈ ರೀತಿ ಒಂದ್ 1,000 ಮಕ್ಕಳ ಜೀವನದಲ್ಲಿ ಆದ್ರೂ ಪರಿವರ್ತನೆ ಮಾಡ್ತೀನಿ ಅಂದ್ರ, ದಯವಿಟ್ಟು ಹೇಳ್ತೀನಿ, ಬಹಳ ದೊಡ್ಡ ಸೋಷಿಯಲ್ ವರ್ಕ್ ಮಾಡೋದಕ್ಕೆ ಒಂದ್ ಚಾನ್ಸ್ ಇದೆ, ವಿತ್ ಕನ್ವರ್ಟ್ ಟು ಬಿಸ್ನೆಸ್ ಪ್ಲಾನ್ ಜೊತೆ. ನನ್ ಜೊತೆಗ್ ನಿಂದ್ರೆ ನಾನು ಎಲ್ಲ ಕಲಿಸ್ಕೊಡ್ತೀನಿ, ಖಾಲಿ ಕ್ಲಾಸ್ ಮಾಡ್ಲಕ್ ಕಲಿ. ಮೊಬೈಲ್ ಮೇಲೆ ಮಾಡೋಣ. ನಾನೊಂದ್ 10 ಟ್ರೈನರ್ಸಿಗೆ ರೆಡಿ ಮಾಡೋದಿದೆ ಮೊಬೈಲ್ ಅಡಿಕ್ಷನ್ ಮೇಲೆ. ನನ್ಗೆ ಗೊತ್ತಿದೆ ಈಗ ಅದ್ರ ರೀಸನ್ ಗೊತ್ತಾಗಿದೆ, ಏನ್ ಮಾಡ್ಬೇಕು ಅಂತ. ಅದೆಲ್ಲಾನು ಪ್ಲಾನ್ ನಿಮ್ಗೆ ಹೇಳ್ಕೊಡ್ತೀನಿ, ಬಟ್ ನೀವ್ ಇದಕ್ಕೆ ಧೈರ್ಯ ಮಾಡ್ಬೇಕು. ಸೊ ಸೆಕೆಂಡ್, ವೆಲ್ತ್ ಮೇಲೆ ಕೆಲಸ ಮಾಡ್ತೀನಿ. ಮೂರನೇದು ರಿಲೇಶನ್ಶಿಪ್, ಫ್ಯಾಮಿಲಿ. ನಮ್ ಕುಟುಂಬ ಇದೆ ಅಂತ ನಾವ್ ಇದ್ದೀವಿ. ಕುಟುಂಬ ಇಲ್ಲ ಅಂದ್ರೆ 0 ಇದ್ದೀನಿ ನಾನು. ಶ್ರೀದೇವಿ ಹೂಗಾರ ಏನೇ ಇಲ್ಲ, ನಮ್ಮ ಮನೆಯವ್ರು ನಂಗೆ ಇಷ್ಟು ಸಪೋರ್ಟ್ ಮಾಡ್ಯಾರ, ಇಷ್ಟು ಸ್ವತಂತ್ರ ಕೊಟ್ಟಾರ ಅಂತ ಇವತ್ ನ್ಯಾಷನಲ್ ಲೆವೆಲ್ ನಂಗು ಕೆಲಸ ಮಾಡ್ತೀನಿ. ನಿಮ್ ಎದುರು ಕುಂತೀನಿ. ನನ್ ಗಂಡನು ಬೇರೆಯವ್ರ ತರ ಏನ್ ಮಾಡ್ತೀವಿ, ಸುಮ್ಮ ಉಂಡು ಇರು ಅಂದ್ರೆ ಅಲ್ಲೇ ಇರ್ತಿದ್ದಾನ. ನನ್ ಪ್ರತಿಭೆ ಎಲ್ಲ ಸುಟ್ಟು ಹೋಗ್ತಿತ್ತು, ಸತ್ ಹೋಗ್ತಿತ್ತು. ಸೊ ಕಾರಣ ಏನು ಅಂದ್ರೆ, ನನ್ನ ರಿಲೇಷನ್ ಇದೆ ನೋಡ್ರಿ, ಅದು ನಂಬರ್ 1 ಇದೆ. ಆ ನಂಬರ್ 1 ಮಾಡೋದಕ್ ನಾನು ಏನೇನ್ ಐಡಿಯಾ ಮಾಡಿ ನಿಮ್ಗೆಲ್ಲ ಅಲ್ಲಿ ಸೀಕ್ರೆಟ್ ಹೇಳ್ತೀನಿ, ಅಲ್ಲಿ ಸೀಕ್ರೆಟ್ ಹೇಳ್ತೀನಿ. ವಾಪಸ್ ಬಂದ ಮೇಲೆ ನಿಮ್ದೆ ಬಾಜಿ, ನಿಮ್ದೆ ಚಿತ್ವಿ, ನಿಮ್ದೆ ಪಟ್ಬಿ, ನಿಮ್ದೆ ಹೈ BP. ಎಸ್ ಹೇಳ್ತೀನಿ, ವೇಟ್ ಮಾಡಿ. ಸೊ ಥರ್ಡ್ 1 ರಿಲೇಷನ್ ಮೇಲೆ ನಾನು ವರ್ಕ್ ಮಾಡ್ತೀನಿ. ಆನಂತರ 4th 1 ಇದೆ ನೋಡ್ರಿ, ಅದು ಬಹಳ ಬಹಳ ಇಂಪಾರ್ಟೆಂಟ್. ಯಾವುದು ಅಂದ್ರೆ ಸ್ಪಿರಿಚುವಲ್ ಮೇಲೆ ಕೆಲಸ ಮಾಡ್ತೀನಿ. ಸ್ಪಿರಿಚುವಲ್ ಮೆಡಿಟೇಷನ್ಗಳು ಹೈ ಫ್ರೀಕ್ವೆನ್ಸಿ ಮೇಲೆ ಮಾಡ್ತೀವಿ ನಾವು. ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಹೋಗಿ ಅದರಲ್ಲಿರುವಂತ ಎಲ್ಲಾ ನೆಗೆಟಿವ್ ಎನರ್ಜಿಯನ್ನ ಡಿಲೀಟ್ ಮಾಡಿ ಮತ್ತೆ ಪಾಸಿಟಿವ್ ಎನರ್ಜಿಯನ್ನ ಕನೆಕ್ಟ್ ಮಾಡ್ತೀವಿ. ಸೊ ಸ್ಪಿರಿಚುವಲ್ ನೋಡಿ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸಕ್ಸಸ್ ಮೇಲೆ ನೋಡ್ರಿ, ಜೀವನದೊಳಗ್ ನಾವೆಲ್ಲ ಬಂದೀವಿ ಭೂಮಿಗೆ ಅಂದ್ರೆ ಸಕ್ಸಸ್ ಆಗದೆ ಹೋದ್ರ ನಿಮ್ಮಡ್ ದೊಡ್ಡ ಅಪರಾಧಿ ಯಾರು ಇಲ್ಲ ದುನಿಯಾದ. ಸಕ್ಸಸ್ ಆಗ್ಬೇಕದು ನಿಮ್ಮ ಕರ್ತವ್ಯ ಇದೆ ನೋಡ್ರಿ. ಈ ದೇಶದು ಅನ್ನ ತಿಂತ ಇದೀವಿ, ಇದ್ರ ನೀರ್ ಕುಡಿಲತ್ತೀವಿ, ಮತ್ ವಾಪಸ್ ಒಂದಾರ ಏನಾರ ಕೊಡ್ರಿ, ಬರೇ ತಗೊಂಬದೇ ಮಾಡ್ತ್ರಿ. ನಿಮ್ ಕರ್ತವ್ಯ ಬಿ ಮಾಡ್ರಿ, ಯಾವಾಗ ಮಾಡ್ತ್ರಿ ನೀವು ಸಕ್ಸಸ್ ಆದ್ರೆ ಮಾಡ್ತ್ರಿ.
ಇವಾಗ ಗೊತ್ತಾ, ಶ್ರೀದೇವಿ ಹೂಗಾರ್ ಲೈಫ್ ಮತ್ತೆ ಶ್ರೀದೇವಿ ಹೂಗಾರ್ ಜೀವನ ಡ್ರೀಮ್ ಇದೆ ಕೋಟ್ಯಾಂತರ ಜನರದ್ದು. ಹಿಂಗ್ ಬದುಕರ್ ಸಾಕ ಅಕ್ಕೋರಂಗ. ನಂಗ್ ಒಂದೇ ದಿನ ಡ್ರೀಮ್ ಆಗ್ಬೇಕು, ಇದ್ರ ಹಂಸಲೇಖ ತರಾನೇ ನಾನ್ ಇರ್ಬೇಕು, ನನ್ ಜೀವನ ಅವ್ರ ತರ ಆಗ್ಬೇಕು. ಅದು ಯಾವಾಗ ಆಗ್ತದ, ಯಾವಾಗ ಆಗ್ತದ ಹೇಳಿ? ರಿಸ್ಕ್ ತಗೊಳ್ಳ ಕಲೀರ್, ಅದಕ್ಕೆ ಆಕ್ಷನ್ ಟೇಕರ್ ಆದ್ರ ಜೀವನ ಬದಲಾವಣೆ ಆಗುತ್ತೆ. ನಾನ್ ಆಕ್ಷನ್ ತಗೊಂಡ ಲೈಫ್ ನಾನ್ ಚೇಂಜ್ ಆಗ್ತೀನಿ. ಓದುಳು, ನನ್ ಮಗಳು ಓದುಳು, ಸಮಸ್ಯೆ ಆಯ್ತು ಜೀವನದಲ್ಲಿ, ಏನೇನೋ ಘಟನೆಗಳು ಬಂದು ಅದ್ರಲ್ಲಿಂದ ಹೊರಗ್ ಬರ್ಬೇಕಂತ ಯೋಚನೆ ಮಾಡದ ಹೊರಗ್ ಬಂದ ನಿಮ್ ಮುಂದೆ ನಿಂತೀನಿ. ನಿಮ್ಗು ಅದೇ ಹೇಳ್ತೀನಿ, ನಿಮ್ ಲೈಫ್ ನಾಗು ನೋವ್ ಇರ್ಬೋದು, ಸಂಕಟ ಇರ್ಬೋದು, ಸಮಸ್ಯೆ ಇರ್ಬೋದು, ಹತಾಶೆ ನಿರಾಶೆ ಎಲ್ಲಾನು ಇದಿರ್ಬೋದು, ಬಟ್ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಯೋಚನೆ ಮಾಡಿ. ಸೊ ಹಾಗಾಗಿ ಸಕ್ಸಸ್ ಇದೆ ನೋಡ್ರಿ, ಬಹಳ ಬಹಳ ಇಂಪಾರ್ಟೆಂಟ್. ಸಕ್ಸಸ್ ವಿದೌಟ್ ಸಕ್ಸಸ್ ನೀವ್ ಏನ್ ಮಾಡಿದ್ರೆ ಯಾರಿಗ್ ಗೊತ್ತಾಗ? ನೀವ್ ಸಕ್ಸಸ್ ಆಗ್ಲಿಲ್ಲ ಅಂತ ತಿಳ್ಕೊರಿ, ಅದೇ ಒಂದ್ ಸಣ್ಣದು A4 size ಫೋಟೋ ಇರ್ತಾವ್ ನೋಡ್ರಿ, ಗೊತ್ತದ ಎಲ್ಲರಿಗೆ? ನಮ್ಮ ಮನೆ ನಮ್ಮ ಮುತ್ತೆ ಅಂದದ ನೋಡ್ರಿ. ಹಾ, ಒಂದ್ A4 size ಫೋಟೋ, ಅದಕ್ ಒಂದ್ ಹೂವಿನ ಹಾರ. ಈಗ ನಾವ್ ಎಷ್ಟ್ ಮೈಗಳಾಗಿವಿ ಅಂದ್ರ, ಮತ್ ಪ್ಲಾಸ್ಟಿಕ್ ಹೂವಿನ ಹಾರ ತರ್ಲತ್ತೀವಿ, ಮತ್ತ ಮುದುಕು ತೆಗೆದೆಲಿ ಹಾಕದೆಲಿ ಹೋಗ್ಲಕ, ಒಂದ್ ಹಾಕುರ್ 1 ವರ್ಷ ಇಟ್ಕೊಂಡ್ ಕೂಡಲಕ. ಹಾ, ರೆಡಿಮೇಡ್ ತನ್ ಪ್ಲಾಸ್ಟಿಕ್ ದು ಹೂವಿನ ಹಾರ ಹಾಕ್ತೇವೆ. ನಮ್ದು ಅದೇ ಗತಿ ಇದೆ. ನಾವು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸೋಷಿಯಲ್ ಗೋಲ್ ನೆಕ್ಸ್ಟ್, ಸೋಷಿಯಲ್ ಸಮಾಜಕ್ಕಾಗಿ ಏನಾದ್ರೂ ಮಾಡಿ ಅಂದ್ರ ಸಮಾಜ ನಮಗ್ ನೆನ್ಪಿಡ್ತದೆ. ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ರವರ ಜಯಂತಿ ಇದೆ, ವಿಶ್ವರತ್ನ, ಜ್ಞಾನ ರತ್ನ. ಅವರು ಮಾಡ್ಬೋದಿತ್ತಲ್ಲ, ವಿದೇಶಕ್ಕೆ ಹೋಗೆಲ್ಲ ಓದ್ ಮಾಡಿ ಎಲ್ಲ ಬಂದಿರು, ಅಲ್ಲೇ ಅಮೆರಿಕಾದಾಗೋ ಯುರೋಪ್ನಾಗೋ ಇಂಗ್ಲೆಂಡ್ನಾಗೋ ಅವರಿಗೂ ಎಷ್ಟ್ ಬೇಕಷ್ಟು ಸಂಬಳ ಕೊಟ್ಟು ಇಟ್ಕೊಳ್ಳುವಂತ ಸರ್ಕಾರ ಅಲ್ಲಿ ಇತ್ತಲ್ಲ. ಅವರು ಅವ್ರ ಹೆಂಡತಿ ರಮಾಬಾಯಿ ತಗೊಂಡೋಗಿ ಅಲ್ಲೇ ಆರಾಮ್ಸೆ ಸೆಟ್ಲ್ ಆಗ್ಬೋದಿತ್ತಲ್ಲ. ಅವರು ಇಡೀ ಜೀವನ ಹೋ ಕಳದ್ರು, ಅವ್ರು ಯಾರ ಸಲಿಂದು ನಮ್ಮಂತವ್ರ ಸಲಿಂದ. ಈಗ ನನಗ ಅನಿಸ್ತದ ಮ್ಯಾಲ ಹೋಗಿ ಅವ ಎಲ್ಲಾ ಆತ್ಮಗಳು ಪರೇಷಾನ್ ಇದ್ದಿರ್ಬೇಕು ನಮಗ್ ನೋಡಿ ಅಂತ. ಏನೆಲ್ಲಾ ತ್ಯಾಗ ಮಾಡಿ ಬಂದೀವಿ, ಯಾಕೋಕಿ ಮೊಬೈಲ್ದಾಗ ಸಿಕ್ಕಿದ್ದವನು. ಎಲ್ಲಾರ್ದು ನನಗ್ ನೆನಪು ಬರ್ತದೆ ನೋಡ್ರಿ, ವಿವೇಕಾನಂದ್ರ ಎಷ್ಟು ದೊಡ್ಡ ತ್ಯಾಗ. ಇವ್ರೆಲ್ಲ ತ್ಯಾಗ ಮಾಡಿ ನಮ್ ಸಲುವಾಗಿ ಜೀವನವನ್ನ ಇಲ್ಲಿ ತನಕ ಕಟ್ಕೊಟ್ರು, ನಾವ್ ಎಲ್ಲಿದ್ದೇವೆ ಇಡ್ ಸಿಮ್ಮಿನ ಸಿಕ್ಕಿಬಿದ್ದಿದ್ದೇವೆ. ಇಷ್ಟೇ ಮತ್ತದು, ಅದ್ ಇರೋದಿಟ್ಟೆ ಈಡ್ ದೊಡ್ಡ ತಲೀಗ್ ಇಷ್ಟು ಪರೇಷಾನ್ ಮಾಡ್ತಾ ಇದೆ. ಸೊ ಹಾಗಾಗಿ ಸಕ್ಸಸ್ ಆಗೋದಿದೆ ನೋಡ್ರಿ, ಇವತ್ ವರ್ಡ್ ಬರ್ಕೋರಿ, ಸಕ್ಸಸ್ ಆಗೋದು ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಬರೀರಿ. SS ಆಗೋದು ನಿಮ್ಮ ಜನ್ಮ ಸಿದ್ಧ ಹಕ್ಕು ಅದ. ಮಕ್ಕಳೇ, ನೀವ್ ಯಾರ ಸಕ್ಸಸ್ ಆಗಲ್ದೇನೆ ಹೋದ್ರಿ ನಾನಂತ ಬಿಡಂಗಿಲ್ಲ ನೋಡ್ರಿ. ನಿಮ್ ಈಗ ಯಾರ ಕೈದಾಗ ಸಿಕ್ಕಿಬಿದ್ದೀರಿ, ಬಿಡ ಮಾತೇ ಇಲ್ಲ. ಹಾ ಗುರುರಾಜ್ ಸರ್, ಎಸ್ ಸರ್, ನಾವ್ ಹೆಲ್ಪ್ ಮಾಡ್ತೀವಿ ಸರ್. ಗುರುರಾಜ್ ಸರ್, ನೀವು ನಿಮ್ಗೆ ನಾ ಫೋನ್ ನಂಬರ್ ಅದನ್ನ ಕೊಡ್ತೀನಿ, ಲಾಸ್ಟ್ ನಾನ್ ಫೋನ್ ನಂಬರ್ ಕೊಡ್ತೀನಿ ನಿಮ್ಗೆ. ನನ್ ಪರ್ಸನಲ್ ಯಾರಿಗಾದ್ರೂ ಮಾತಾಡೋದಿದ್ರೆ ನನ್ ಫೋನ್ ನಂಬರ್ ಸಿಗುತ್ತೆ, ನೀವು ಮಾತಾಡ್ಬೋದು. ಓಕೆನಾ? ಸೊ ಇಷ್ಟು ಎಲ್ಲಾ ಏರಿಯಾಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವರ್ಕ್ ಮಾಡ್ತೀವಿ. ಸೊ ಇದ್ರದ್ದು ಒಂಚೂರು ನಿಮ್ಗೆ ಫೀಸ್ ಬಗ್ಗೆ ಹೇಳ್ತೀನಿ. ಆಫ್ಲೈನ್ದು ಎಲ್ಲದ ಇದು ಆಫ್ಲೈನ್ದು ಫೇಸ್ ಟು ಫೇಸ್. ಓಕೆ, ಡನ್. ಇದು ನಮ್ದು ಮೊದಲಿನ PDF ಇದೆ, ಇದ್ರೆ ಮೊಬೈಲ್ ಅಡಿಕ್ಷನ್ ಇನ್ನ ನಾವು ಆಡ್ ಮಾಡಿಲ್ಲ, ನಾಳೆ ಮಾಡ್ತೀವಿ. ಅದು ಒಂದ್ ಪ್ಲಸ್ ತಿಳ್ಕೊರಿ. ಎಸ್, ಸ್ವಲ್ಪ ನೋಟ್ ಮಾಡ್ಕೋರಿ, ಇದು ಯಾವಾಗ ಯಾವಾಗ ನಡೀತಾ ಇದೆ ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ಇದೇ ತಿಂಗಳ 27, 28, 29 3 days ನ ಆಫ್ಲೈನ್ ಟ್ರೈನಿಂಗ್ ಇದೆ. ಇದು 3 days. ನೀವ್ ಎಲ್ಲ ಬರ್ಬೇಕಂದ್ರ ಬೀದರ್ಗ್ ಬರ್ಬೇಕು. ನಿಮ್ ಜಾಗ ಮೊದ್ಲು ಬಿಡ್ಬೇಕು ನೋಡ್ರಿ, ಅವಾಗೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗ್ತದೆ. ಮತ್ ಸ್ಪೆಷಲಿ ಹೇಳ್ತೀನಿ, ನಾವು ಬೀದರ್ದವ್ರಿಗೆ ಹೆಚ್ಚಿಗೆ ಅಲೋ ಮಾಡಂಗಿಲ್ಲ. ನಾ 99% ಅವ್ರು ಯಾರಾದ್ರೂ ಬರ್ತೇನಂದ್ರೆ ಬಿ ಅಲ್ಲೇ ಬಂದಿರ್ಬೇಕು 3 ದಿನ. ನಮ್ಮ ಮನಿಲಿಂದ ಬಂದು ಹೋಗ್ತೀನ್ರಿ, ನಾನು ಹಿಂಗ್ ಹಾರ್ಕೋತ್ ಬರ್ತೀನ್ರಿ ಅಂದ್ರೆ ಬರೇ ಬೇಡ್ರಂತೀನಿ, ಅಲ್ಲೇ ಮನ್ಯಾಗೆ ಇರ್ರಿ. ಬರ್ಬೇಕಂದ್ರೆ ಪೂರ್ತಿಯಾಗಿ ಬರ್ಬೇಕು, 3 ದಿನನೇ ನನ್ಗೆ ಟೈಮ್ ಕೊಡ್ರಿ. ಮುಂದಿಂದ ಎಷ್ಟು ಆಯುಷ್ಯ ಇದೆ ನೋಡ್ರಿ, ಅದು ಹೆಂಗ್ ನಡೆಸ್ಬೇಕಂತ ನಾ ಕಲಿಸ್ತೀನಿ. ನಾನ್ ಚೇಂಜ್ ಆಗಿ ನಿಮಗೂ ಮಾಡಿಸ್ತೀನಿ, ಬಿಡಂಗಿಲ್ಲ. ಎಸ್. ಸೊ ಈ ಒಂದು ಇದ್ರಲ್ಲಿ ನಮ್ದು ಏನೇನೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿ ನೀವು ಬರ್ಕೋರಿ, ಎಲ್ಲಾರು ನೋಟ್ ಮಾಡ್ಕೋರಿ ದಯವಿಟ್ಟು. ನಮ್ಮದು ಮಾಸ್ಟರ್ ಮೈಂಡ್ 3 days ನಲ್ಲಿ ಏನೇನಾಗುತ್ತೆ. ಫಸ್ಟ್ ನಾನ್ ವರ್ಕ್ ಮಾಡೋದು ಯಾವ್ದ್ರ ಮೇಲೆ ಅಂದ್ರೆ ರಿಲೇಷನ್ಶಿಪ್ ಬಾಂಡಿಂಗ್. ನನ್ ಬಳಿ ಏನಾದ್ರೂ ನೀವು ರಿಲೇಷನ್ಶಿಪ್ ನ ಕೋರ್ಸ್ ಅನ್ನ ಎಕ್ಸ್ಟ್ರಾ ಏನಾದ್ರೂ ಮಾಡ್ಬೇಕಂದ್ರ ಮಿನಿಮಮ್ 50,000 rupees ತಗೋತೀನಿ. ನಾನ್ ನ್ಯಾಷನಲ್ ಲೆವೆಲ್ ಟ್ರೈನರ್ ಇದ್ದೀನಿ, ಎಲ್ಲದಕ್ಕೂ ಫೀಸ್ ಇದೆ. ನನ್ ಬಳಿ ಏನು ಫ್ರೀ ಕೊಡೋದಿಲ್ಲ. ಒಂದ್ ಇಂಟ್ರಡಕ್ಷನ್ ಸೆಷನ್ ಯಾಕೆ ಕೊಡ್ತೀನಿ ಅಂದ್ರೆ ಸ್ವಲ್ಪ ಎಲ್ಲಾರಿಗೆ ಯೂಸ್ ಆಗ್ಲಿ ಅಂತ ಟೈಪ್. ಉಳಿದ್ರೆ ಯಾವ್ದು ನಮ್ಮಲ್ಲಿ ಫ್ರೀ ಇಲ್ಲ. ಫ್ರೀ ಯಾಕಿಲ್ಲ ಅಂದ್ರೆ ನನ್ಗೆ ಫ್ರೀ ಸಿಕ್ಕಿಲ್ಲ. ನಾನೇ 3.5 lakh ಕೊಟ್ಟೀನಿ, ನಿಮ್ಗೆ ಎಲ್ಲಿಂದ ಫ್ರೀ ಕೊಡ್ಲಾಕ ಆಗ್ತದ? ಆಗೋದಿಲ್ಲ. ಸೊ ಅದನ್ನ ಫ್ರೀ ಮೈಂಡ್ ಇದೆ ನೋಡ್ರಿ, ಅದು ಮೊದ್ಲು ತೆಗ್ದಾಕ. ನೀವ್ ಎಲ್ಲಿ ತನಕ ಇನ್ವೆಸ್ಟ್ ಮಾಡೋದಿಲ್ಲ ನೋಡ್ರಿ, ಅಲ್ಲಿ ತನಕ ನಿಮ್ಗೆ ಇನ್ಕಮ್ ಬರೋದಿಲ್ಲ. ವರ್ಡ್ ಕರೆಕ್ಟ್ ಆಗಿ, ಇನ್ವೆಸ್ಟ್ ಮಾಡಿದವ್ರಿಗೆ ಮಾತ್ರ ಇನ್ಕಮ್ ಬರುತ್ತೆ. ಸೊ ಇದು ರಿಲೇಷನ್ಶಿಪ್ ಮೇಲೆ, ಇದು ನಿಮ್ಗೆ ಸಂಪೂರ್ಣ ಫ್ರೀ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇದೆ ನೋಡ್ರಿ, ಲಾ ಆಫ್ ಅಟ್ರಾಕ್ಷನ್. ಇವತ್ತು ಎಲ್ಲಾರು ಕೇಳ್ಬೋದು ನೀವು, ಎಲ್ಲಿ ನೋಡ್ರಿ ಅಲ್ಲೆಲ್ಲ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡ್ತೀವಿ. ಬಟ್ ಇದ್ರದ್ದೊಂದು ಸೈನ್ಸ್ ಇದೆ, ಆ ಸೈನ್ಸ್ ಅನ್ನ ನಿಮ್ಗೆ ಅಲ್ಲಿ ಹೇಳ್ಕೊಡ್ತೀನಿ. ನೀವು ಖಾಲಿ ತಲೆಯಾಗಿ ವಿಚಾರ ಮಾಡಿದ್ರೆ ಸಾಕು, ಅದು ಕೆಲಸ ಯೂನಿವರ್ಸ್ ನಿಮಗೆ ಮಾಡ್ಕೊಡ್ತು.
ಇವತ್ ನಂದ್ ಹಂಗೆ ಇದೆ, ನಾನು ಇವತ್ತು ಡಿಸೈಡ್ ಮಾಡಿದ 50 ಜನರಿಗರ ಮಿನಿಮಮ್ ಇವತ್ತು 50 ಜನ ಕೂಡ್ಬೇಕು ನಾನು ಮುಂದಂತ ಡಿಸೈಡ್ ಮಾಡಿದೆ. ನಿಮ್ಗೆ ಗೊತ್ತಾ ಟೋಟಲ್ ಎಷ್ಟಾಯ್ತು? 101 ಆಗಿದೆ ಬರೋರು ಹೋಗೋರು ಹಿಡಿದ್ರೆ. ನಾನು ಡಿಸೈಡ್ ಮಾಡಿದ್ದು ಓನ್ಲಿ 50, 50 ಬಂದ್ರೆ ಸಾಕಂದ್. ಮತ್ತೆ ನಿಜವಾಗ್ಲೂ ಹೇಳ್ರಿ ಲಾಸ್ಟ್ ತನಕ ಕುಂತವ್ರು ಎಷ್ಟ್ ಜನ ಇದ್ರಿ? ಟಾರ್ಗೆಟ್ ರೀಚ್ ಆಯ್ತ ನಂದು? ಅವೆಲ್ಲ ಬಂದಿಂದೆಲ್ಲ ಕಾಂಜಿ ಪಿಂಜಿ, ಬಂದು ಹೋದು ಹಾರ್ದು ಬಿಟ್ಟು ಅದು ಏನ್ ಲೆಕ್ಕದಿಲ್ಲ. ರಿಯಲ್ ಗೋಲ್ಡನ್, ರಿಯಲ್ ಡೈಮಂಡ್ಸ್ ಯಾರಿದ್ರೆ ಅಂದ್ರೆ ನೀವೇ ಇದ್ರಿ. ಒಂದ್ಸಲ ಚಪ್ಪಾಳೆ ಹಾಕಿ ನಿಮ್ ಸಲ ಇಲ್ಲಿ ತನಕ ನಿಮ್ ರಿಯಲ್ ದಾಗ ಪೇಷನ್ಸ್ ಇದೆ ನಿಮ್ಗೆ. ಅಷ್ಟು ಈಸಿ ಅದನ್ನ ತಿಳ್ಕೊಬೇಡ್ರಿ. ಒಂದು ಒಂದೂವರೆ ತಾಸು ಯಾವ ಟ್ರೈನರ್ ಮುಂದ್ ಕೂಡೋದು, ಇಲ್ಲೇನ್ ಮಜಾ ಬರಂಗಿಲ್ಲ. ಹಿಂಗೆ ಹೇಳ್ತೀವಿ ಕೇಳ್ಬೇಕಷ್ಟೇ, ಉಲ್ಟಾ ನನ್ ಕೈ ಬೈಸ್ಕೊಳೋರಿ ಎಲ್ಲರು. ಎಟ್ಟೆ ಬೈದ ಹೇಳ್ರಿ ಎಲ್ಲಾರಿಗ್, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಎಲ್ಲ. ಇಷ್ಟೆಲ್ಲ ಪೇಷನ್ಸ್ ಲಿಂದ ಕುಂತೀರಿ ಅಂದ್ರೆ ರಿಯಲ್ ಆಗಿ ಸಕ್ಸಸ್ಫುಲ್ ಯಾರಾದ್ರೂ ಇದ್ರು ಅದು ನೀವಿದ್ರಿ, ಇದರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಏನಾಗುತ್ತೆ ಅಂದ್ರ, ನೀವು ಅಂದುಕೊಂಡಿರ್ತ್ರಿ, ಆ ಅಂದುಕೊಂಡಿರುವುದಕ್ಕೆ ಒಂದು ಸೂತ್ರ ಇದೆ, ಆ ಸೂತ್ರವನ್ನ ಬಳಸಿ ಅಲ್ಲಿ ಅಫರ್ಮೇಶನ್ ಮಾಡೋದಿಲ್ಲ. ಅದನ್ನ ನಾನು ಇಲ್ಲಿ ಅಲ್ಲಿ ನಿಮ್ಗೆ ಸಂಪೂರ್ಣ ಫ್ರೀಯಾಗಿ ಕಲಿಸ್ತೀನಿ. ಅದಾದ್ಮೇಲೆ ನೀವು ಯಾವುದೇ ಬಿಸ್ನೆಸ್ ಮಾಡ್ರಿ, ಅಲ್ಲಿ ನೀವು ಸಕ್ಸಸ್ ಆಗೋದಕ್ಕೆ ಬ್ಲೂ ಪ್ರಿಂಟ್ ಬೇಕು ಅಂತ. ವಿದೌಟ್ ಬ್ಲೂ ಪ್ರಿಂಟ್ ನೀವು ಏನಾದ್ರೂ ಕೆಲಸ ಮಾಡ್ತೀರಿ ಅಂದ್ರೆ ಫೇಲ್ಯೂರ್ ಆಗ್ತೀನಿ. ಸೊ ಅದನ್ನ ನಾನು 49,999 ತೋತೀನಿ ನೋಡ್ರಿ, ಅದು ಸಂಪೂರ್ಣ ನಿಮ್ಗೆ ಅಲ್ಲಿ ಫ್ರೀಯಾಗಿ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇದೆ ನೋಡ್ರಿ, ಹೆಲ್ತ್ ಮೇಲೆ ನಾನು ಕೆಲಸ ಮಾಡ್ತೀನಿ. ಆರೋಗ್ಯವೇ ಭಾಗ್ಯ, ಆರೋಗ್ಯ ಇಲ್ಲ ಅಂದ್ರೆ ಏನು ಇಲ್ಲ ಜೀವನದಲ್ಲಿ, ನೆನ್ಪಿಟ್ಕೋರಿ. ಸೊ ಹಾಗಾಗಿ ಆ ಆರೋಗ್ಯದ ಮೇಲೆ ಕೆಲಸ ಮಾಡೋದಕ್ಕೆ 16,000 ಅಂತ ಓದ್ತೀನಿ ನೋಡ್ರಿ. ಅದು ಅಲ್ಲಿ ಬಂದವರಿಗೆ ಬೋನಸ್ ನಲ್ಲಿ ಫ್ರೀ 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 ಇದೆ. ಅದಾದ್ಮೇಲೆ ಒನ್ ಆಫ್ ದ ಫೇವ್ರೇಟ್ ನನ್ ಸಬ್ಜೆಕ್ಟ್ ಯಾವುದು ಅಂದ್ರೆ ಮನಿ ಮ್ಯಾಗ್ನೆಟ್. ಈ ರೀತಿ ನಿಮ್ಗೆಲ್ಲಾನು ಹೇಳ್ತೀವಿ, ಆಕ್ಟಿವಿಟಿ ಬೇಸ್ ಇವೆ, ಈ ರೀತಿ ಎಲ್ಲ ಸಾಮಾನುಗಳು ತರೋದಿರುತ್ತೆ. ನಿಮ್ಮ ಮನೆಯಿಂದಾನೇ ತರಬೇಕು, ಅಲ್ಲೇ ಮಾಡ್ಕೊಂಡು ಮತ್ತೆ ಎನರ್ಜಿ ವಾಪಸ್ ತರೋದಿರುತ್ತೆ. ಸೊ ಹಾಗಾಗಿ ಮನಿ ಮ್ಯಾಗ್ನೆಟ್ ಅನ್ನುವಂಥ ಒಂದು ಅರ್ಧ ದಿನದ ಸೆಷನ್ ನಡೆಯುತ್ತೆ. ದುಡ್ಡು ಹೆಂಗ್ ಇನ್ಕಮ್ ಮಾಡ್ಬೇಕು ಅನ್ನುವಂಥದ್ದು ಒಂದು, ಅದನ್ನ ಉಳಿಸ್ಬೇಕು ಹೆಂಗ ಅನ್ನೋದು, ಈ ಎರಡು ಟಾಪಿಕ್. ಜೊತೆಗೆ ನಮ್ಮ ರಿಲೇಶನ್ ಕರೆಕ್ಟ್ ಇದ್ರೆ ನಮ್ಮ ಲಕ್ಷ್ಮಿ ಯಾವ ರೀತಿ ಬರ್ತಾಳ ಅನ್ನುವಂಥದ್ ಮೂರನೇ ಟಾಪಿಕ್. ಈ ಎಲ್ಲಾದ್ರ ಮೇಲೆ ನೀವೇನಾದ್ರೂ ಸ್ಪೆಷಲ್ ಕೋರ್ಸ್ ತಗೊಂಡ್ರ 50,000 ಇದೆ, ಅದು ಯಾರು ಬರ್ತೀರಿ ಅದು ಬೋನಸ್ ನಲ್ಲಿ ಫ್ರೀ ಇದೆ. ಅದಾದ್ಮೇಲೆ ಆಕ್ಟಿವ್ ಮೆಡಿಟೇಷನ್ಸ್ ಗಳನ್ನ ನಾವು ಮಾಡಿಸ್ತೀವಿ. ಆಕ್ಟಿವ್ ಮೆಡಿಟೇಷನ್ ಒಳಗೆ ಏನಾಗುತ್ತೆ ಅಂದ್ರ, ನೀವು ನಿಮ್ಮ ಪೂರ್ವ ಜನ್ಮದ ಜೊತೆಗೆ ಕನೆಕ್ಟ್ ಆಗ್ತೀರಿ. ಇವತ್ತಿನ ತನಕ ಪರಿಹಾರ ಆಗ್ಲಾರದಂತ ಅದು ಎಷ್ಟೋ ಸಮಸ್ಯೆಗಳಿಗೆ ನಿಮಗೆ ಅಲ್ಲಿ ಪರಿಹಾರ ಆಗುತ್ತೆ. ಇದು 100% ಮನಿ ಬ್ಯಾಗ್ ಗ್ಯಾರಂಟಿ, ಇದು ನಿಮ್ಗೆ ಫ್ರೀ ಇದೆ. ಅದಾದ್ಮೇಲೆ ಬೆಳಗಿನ ಅವಧಿಯಲ್ಲಿ 6 ಗಂಟೆಯಿಂದ 8 ಗಂಟೆಯವರೆಗೂ ಸಮೇತ ಒಂದು ಸೆಷನ್ ನಡೆಯುತ್ತೆ, ಕಾಸ್ಮಿಕ್ ಹೀಲಿಂಗ್ ಸೆಷನ್ ಅಂತ. ಅಲ್ಲಿ ವಿಶ್ವದ ಜೊತೆಗೆ ಯಾವ ರೀತಿ ಕನೆಕ್ಟ್ ಆಗ್ಬೇಕು, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಥಾಟ್ ಪ್ರೊಸೆಸ್ ಯಾವ ರೀತಿ ಕನ್ವರ್ಟ್ ಟು ಸಕ್ಸಸ್ ಆಗ್ಬೇಕು, ಅದನ್ನ ನಾನು ಇಲ್ಲಿ ಕಲಿಸ್ತೀನಿ. ಅದು ಸಂಪೂರ್ಣ ಏನಿದೆ ಅಂದ್ರೆ ಫ್ರೀ ಆಗಿ ನಾವು ಮಾಡ್ತೀವಿ. ಅದಾದ್ಮೇಲೆ ಬಿಸ್ನೆಸ್ ಗ್ರೋತ್ ಪ್ಲಾನ್ ಅಂತ ಇದೆ, ಅದು 51,000 ಇದೆ. ನಿಮ್ಗೆ ಹೇಳ್ತೀನಿ ಒಂದು ಮಾತು, ನೀವು ಯಾರು ಯಾವುದೇ ಬಿಸ್ನೆಸ್ ಮಾಡಿ ಅದ್ಲ 100% ಅಚೀವ್ಮೆಂಟ್ ಮಾಡೋ ಶಕ್ತಿ ಮತ್ತು ಸಾಮರ್ಥ್ಯ ನಿಮ್ಮಲ್ಲೇ ಇದೆ. ಬಟ್ ನಿಮ್ಮ ಮೈಂಡ್ ಪ್ಯಾಟರ್ನ್ ಇದೆ ನೋಡಿ, ಅದು ಕನ್ವರ್ಟ್ ಟು ಬಿಸ್ನೆಸ್ ಆಗಿಲ್ಲ. ಆ ಬಿಸ್ನೆಸ್ ಮಾಡೋದಕ್ಕೆ ಒಂದಿಷ್ಟು ಪ್ಲಾನ್ ಇರುತ್ತೆ, ಆ ಪ್ಲಾನ್ ಅನ್ನ ನಾನು ನಿಮ್ಗೆ ಅಲ್ಲಿ ಹೇಳ್ಕೊಡ್ತೀನಿ, ಅದು ನಿಮ್ಗೆ ಅಲ್ಲಿ ಫ್ರೀ ಸಿಗುತ್ತೆ. ಸೊ ಇದು ನಡೆಯೋದು 3 ಡೇಸ್ ನ ರೆಸಿಡೆನ್ಸಿಯಲ್, ನೊಳಗ ನೀವು ಅಲ್ಲೇ ಇರ್ಬೇಕು. ನಾವೇ ಹೋಟೆಲ್ ಮಾಡ್ಕೋತೀವ್ರಿ, ನಾವೇ ಇರ್ತೀವಿ ಅಂದ್ರೆ ನಾನು ಅವಕಾಶ ಕೊಡೋದಿಲ್ಲ. ಒಂದ್ಸಲ ನೀವು ನಮ್ ಇದ್ರೊಳಗೆ ಬಂದ್ರ ನಮ್ಮ ಹತ್ತಿರನೇ 3 ದಿನ ಇದ್ದು ನೀವು 3 ದಿನ ಕಲಿಬೇಕು, ತೊಡಗಿಸ್ಕೊಳ್ಬೇಕು, ನೀವು ಅಲ್ಲಿ ಕಲಿಬೇಕು, ಅದನ್ನ ಅನುಭವಿಸ್ಬೇಕು, ಆಕ್ಟಿವಿಟಿ ಮಾಡ್ಬೇಕು. ಸಂಪೂರ್ಣ ಎಲ್ಲಾ ಮಾಡಿದ್ಮೇಲೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್. ನಮ್ಮಲ್ಲಿ ಹೇಳ್ತೀನಿ, 20 ವರ್ಷದ ಸಮಸ್ಯೆಗಳಿಗೆ 3 ದಿನದಲ್ಲಿ ಅಲ್ಲಿ ಪರಿಹಾರ ಆಗಿದೆ. ಇಲ್ಲಿ ಬಹಳ ಜನ ನನಗೆ ಕೇಳ್ತಾರ 3 ದಿನದಲ್ಲಿ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಒಂದ್ ದಿನದ ಭೂಮಿ ತಿರುಗ್ತದ ಗೊತ್ತದ ನಿಮ್ಗೆಲ್ಲರಿಗಿ? ಇಷ್ಟು ದೊಡ್ಡ ಗೋಲಾಕಾರವಾಗಿರುವಂತ ನಮ್ಮ ಪೃಥ್ವಿ 24 ತಾಸದಲ್ಲಿ ತಿರುಗ್ತದ, ನಮ್ಮ ಮೈಂಡ್ ತಿರುಗಲ್ಲ 3 ದಿವಸನಾಗ. ಸೈಂಟಿಫಿಕ್ ಯೋಚನೆ ಮಾಡ್ರಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದ್ ಎಷ್ಟು ಪವರ್ ಇದೆ ಅಂದ್ರ, ಒಂದು ಮೈಂಡ್ ಇದೆ ನೋಡ್ರಿ, ಅದ್ರಲ್ಲಿ ಎಷ್ಟು ವಿದ್ಯುತ್ ಶಕ್ತಿ ಉತ್ಪತ್ತಿ ಮಾಡುತ್ತೆ ಅಂದ್ರ, ಬಾಂಬೆ ನಗರಕ್ಕೆ ಕರೆಂಟ್ ಸಪ್ಲೈ ಮಾಡ್ಬೋದಂತ ಒಂದೇ ಬ್ರೇನ್ಲಿಂದ. ಶ್ರೀದೇವಿ ಹೂಗಾರ್ದು ಒಂದೇ ಸಾಕು, ಅಷ್ಟು ಶಕ್ತಿ ಇಟ್ಕೊಂಡು ನಮಗ್ ನಾವು ಬಹಳ ಕಮ್ಜೋರ್ ಮಾಡ್ಕೊಂಡಿವಿ. ನನ್ ಕೈಲಾಗೋದಿಲ್ಲ, ನನಗ್ ಸಪೋರ್ಟ್ ಮಾಡೋದಿಲ್ಲ, ಇಲ್ಲ 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 ಇಲ್ಲಗಳು ಒಂದ್ಸಲ ತೆಗ್ದಾಕ್ರಿ, ನಾನು ಇದ್ದೀನಿ ನಿಮ್ಗೆ ಸಹಾಯ ಮಾಡೋದಕ್ಕೆ. ನಾನು ನನ್ನ ಮಗಳಿಗೆ ಕಳ್ಕೊಂಡು ಜೀವನದಾಗ ಏನೇನೋ ಸೋಲ್ಗಳನ್ನ ಅನುಭವಿಸಿ ಇಲ್ಲಿ ಬಂದು ನಾನ್ ಸಕ್ಸಸ್ ಆಗಿನಿ ಅಂದ್ರೆ, ನನ್ ಸಕ್ಸಸ್ ನ ಸೀಕ್ರೆಟ್ ಗಳನ್ನ ನಿಮ್ಗೆ ಕಲಿಸ್ಬೇಕಂತ ನಾನು ನಿಂತೀನಿ. ನೀವು ಇವತ್ ನೀವು ಏನ್ ನನ್ಗೇನ್ ಕೊಡ್ತೀರಿ ನೋಡ್ರಿ, ಅದ್ರ 100 ಪಟ್ಟು. ಯಾರ್ಯಾರು ನಮ್ಮಲ್ಲಿ ರೇಖಿದಾಗ ಬಂದಾರ, ಚಕ್ರ ಬ್ಯಾಲೆನ್ಸಿಂಗ್ ಯಾರು ಬಂದಾರ ನೋಡ್ರಿ, ಅವ್ರು ಎಷ್ಟು ಫೀಸ್ ಪೇ ಮಾಡ್ಯಾರ ಅದ್ರ 100 ಪಟ್ಟು ಕೊಟ್ಟಿನಿ ನಾನು. ಭಯ ಸರ್ ನೆನ್ಪಿದೆನಾ?
ಚಕ್ರ ಬ್ಯಾಲೆನ್ಸಿಂಗ್ ಅಲ್ಲಿ ಯಾರು 5,000 ಪೇ ಮಾಡಿದ್ರಿ, ಮಿನಿಮಮ್ 50,000 ರೂಪಾಯಿ ರಿಸಲ್ಟ್ ಕೊಟ್ಟಿನಿ ಮಿನಿಮಮ್. ಅದು ನನ್ಗೆ ಯಾರು ಎಷ್ಟೇ ಪೇ ಮಾಡ್ತೀರಿ ನೋಡ್ರಿ, ಅದ್ರ 10 ಪಟ್ಟು ಹೆಚ್ಚಿಗೆ ಕೊಡ್ತೀನಿ. ಇದು ನನ್ನ ಚಾಲೆಂಜ್. ಯಾಕಂದ್ರೆ ನಾನು ಯಾರ ಮೇಲೆ ಮಾಡ್ಲತ್ತೀನಿ, ನನ್ನ ಮಗಳ ಸಲಿಂದ ಮಾಡ್ಲತ್ತೀನಿ. ನನ್ನ ಮಗಳಿಗೆ ಇದೇ ಗಿಫ್ಟ್ ಅದ. ನೀವೇನ್ ಬರ್ತೀರಿ ನೋಡ್ರಿ, ಅದ ಗಿಫ್ಟ್ ಇದೆ ನನ್ನ ಮಗಳಿಗೆ ಕೊಡೋದು. ಯಾಕಂದ್ರೆ ನನಗೆ ಜಗತ್ತಲ್ಲಿ ಏನೋ ಒಂದು ಪರಿವರ್ತನೆ ಮಾಡೋದಿದೆ, ಅದಕ್ಕೆ ನಾನು ಬಂದಿನಿ ಅಂತ ತಿಳ್ಕೊಂಡಿನಿ. ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ನಾನಂತೂ ಬಂದಿಲ್ಲ. ನನಗೆ ಅನಿಸ್ತು ನೀವು ಬಂದಿಲ್ಲ, ನೀವು ಅರ್ಥ ಮಾಡ್ಕೊರಿ, ಬದಲಾಗ್ರಿ. ಎಸ್. ಸೊ ಈ 3 ಡೇಸ್ ನ ರೆಸಿಡೆನ್ಸಿಯಲ್ಲಿ ಏನಿದೆ ನೋಡ್ರಿ, ನಾವು ಸುಮ್ಮನೆ ಮೇಲ್ ಮೇಲೆ ಏನಾದ್ರು ಲೆಕ್ಕ ಮಾಡಿದ್ರ, ಫಂಕ್ಷನ್ ಹಾಲು, ಫುಡ್ಡು, ರೂಮ್ಸ್, ಆಕ್ಟಿವಿಟಿ, ಮಟೀರಿಯಲ್ದು, ಫೋಟೋದು, ವಿಡಿಯೋ, ಮೈಕ್ ಸಿಸ್ಟಮ್, ಇದೆಲ್ಲಾನು ಹಿಡಿದ್ರ 40,000 ಆಗುತ್ತೆ 1 ಪರ್ಸನ್. ಬಟ್ ನಮ್ಗೆ 40,000 ಬೀಳೋದಿಲ್ಲ. ಯಾಕೆ ಬೀಳೋದಿಲ್ಲ ಅಂದ್ರೆ ಅಲ್ಲಿ ಟೀಮ್ ವರ್ಕ್ ಇರುತ್ತೆ, ಜಾಸ್ತಿ ಜನ ಇರ್ತಾರ, ಹಾಗಾಗಿ ನಮ್ಗೆ ಇಲ್ಲಿ ಖರ್ಚು ಸಾಕಷ್ಟು ಕಡಿಮೆ ಆಗಿರುತ್ತೆ. ಇದರಲ್ಲಿ ನಾನು ಒಪ್ತೀನಿ. ಸೊ ನಾನು 3 ಡೇಸ್ ನಲ್ಲಿ ಒಟ್ಟು ಟೋಟಲ್ ಏನಾದ್ರು ನ್ಯಾಷನಲ್ ಲೆವೆಲ್ ದಲ್ಲಿ ಇದು ವರ್ಕ್ ಮಾಡಿದ್ರೆ 2,85,919 ಅಂತ ತಗೋತೀನಿ. ನಾ ಒಂದು ದಿನ ಅದು ತಗೊಂಡೆ ತಗೋತೀನಿ, ನೀವು ನೋಡಟ್ರಿ ಬಂದಿನಿ. ಸದ್ಯಕ್ಕೆ ನಾನು ಕರ್ನಾಟಕನಲ್ಲಿ ಯಾಕೆ ಕೆಲಸ ಮಾಡತ್ತೀನಿ ಅಂದ್ರ, ಇಲ್ಲಿ ಮಾಡೋರು ಯಾರು ಇಲ್ಲ. ನೀವು ಮಾಡೋದಕ್ಕೆ ರೆಡಿ ಆಗ್ರಿ. ನಾನು ನಾಳೆನೆ ನನ್ನ ಟ್ರೈನಿಂಗ್ ಸಿಸ್ಟಮ್ ಇದೆ ನೋಡ್ರಿ, ಅದು ನ್ಯಾಷನಲ್ ಲೆವೆಲ್ ದಾಗ ತಂದು ನಿಂದಿರ್ಸ್ತೀನಿ. ಯಾಕಂದ್ರೆ ನಾನು ಟ್ರೈನರೇ ನ್ಯಾಷನಲ್ ಲೆವೆಲ್ ಇದ್ದೀನಿ, ನಾನು ಸ್ಟೇಟ್ ಲೆವೆಲ್ ಇಲ್ಲ. ಸ್ಟೇಟ್ ನಾಗ ಮಾಡೋರು ಯಾರು ಇಲ್ಲ. ನಮ್ಮವ್ರಿಗೆ ಮೊದ್ಲ ನಾನು ಕೈ ಹಿಡಿಯೋಣ, ನನ್ನವ್ರಿಗೆ ನಾನು ಬೆಳೆಸೋಣ. ನನ್ನವ್ರಿಗೆ ಬದಲಾವಣೆ ಆದ್ರೂ ಒಂದ್ 30-40 ಟ್ರೈನರ್ಸ್ ರೆಡಿ ಆದ್ರು ಅಂದ್ರೆ ಅವ್ರು ತಾನೇ ಕೆಲಸ ಮಾಡ್ತಾರ, ನಾನು ನ್ಯಾಷನಲ್ ಲೆವೆಲ್ ನಾಗ ಮಾಡ್ರ ಅಂತ ರೆಡಿ ಆಗಿ ಇರ್ತೀನಿ. ಸೊ ಹಾಗಾಗಿ 2,85,000 ಏನ್ ಟ್ರೈನಿಂಗ್ ಇದೆ ನೋಡ್ರಿ, ಅದ್ರ ಜೊತೆಗೆ ಪ್ಲಸ್ ನಿಮ್ಗೆ ಸಿಗ್ತಾ ಇರೋದು ರಿಲೇಷನ್ಶಿಪ್ ದು ಫ್ರೀ ಸಿಗ್ತಾ ಇದೆ, ಲಾ ಆಫ್ ಅಟ್ರಾಕ್ಷನ್ ದು ಫ್ರೀ ಸಿಗ್ತಾ ಇದೆ, ಸಕ್ಸಸ್ ದು ಫ್ರೀ ಸಿಗ್ತಾ ಇದೆ, ಹೆಲ್ತ್ ನು ಫ್ರೀ ಸಿಗ್ತಾ ಇದೆ, ಮನಿ ಮ್ಯಾಗ್ನೆಟ್ ಫ್ರೀ ಸಿಗ್ತಾ ಇದೆ, ಆಕ್ಟಿವ್ ಮೆಡಿಟೇಷನ್ ಫ್ರೀ ಸಿಗ್ತಾ ಇದೆ, ಕಾಸ್ಮಿಕ್ ಹೀಲಿಂಗ್ ಫ್ರೀ ಸಿಗ್ತಾ ಇದೆ, ಬಿಸ್ನೆಸ್ ಗ್ರೋತ್ ಸಿಗ್ತಾ ಇದೆ, ಇಷ್ಟು ಎಲ್ಲಾನು ಫ್ರೀ ಸಿಕ್ಕು. ಈ 40,000 ಸಮೇತ 50% ಆಫರ್ ನಲ್ಲಿ ನಾನು ಕೊಡ್ತಾ ಇದ್ದೀನಿ. ಅದು ಎಷ್ಟು ಕೊಡ್ತಾ ಇದ್ದೀನಿ ಅಂದ್ರ, ಓನ್ಲಿ 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 19,999 ಮಾತ್ರ ಇದೆ. ಯಾರ್ಯಾರಿಗೆ ಇದು ಬೆಸ್ಟ್ ಪ್ಲಾನ್ ಅನಿಸ್ತದ ಹೇಳ್ರಿ ನನ್ಗೆ. 2,85,000 ಯಾರಿಗೆ ಅನಿಸ್ತದ ಓನ್ಲಿ 19,999, ಎಲ್ಲಾರು ನನ್ಗೆ ಹಿಂಗ್ ಮಾಡ್ರಿ, ಬೆಸ್ಟ್ ಆಫರ್ ಇದೆ. ನೀವು ಬರೋದು ಹೋಗೋದು ಸೆಕೆಂಡ್ರಿ, ನಿಮ್ ಮನೆ ಬರ್ದಾಗಿದ್ರೆ ತಾನೇ ಬರ್ತೀನಿ. ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಯಾರು ಕಾಲಾಗಿನ ಶನಿ ಸರ್ದು ನೋಡ್ರಿ, ಅವರಿಗೆ ಶ್ರೀದೇವಿ ಸಿಗ್ತಾಳ. ದೇವ್ರಾಣಿ ಹೇಳ್ತೀನಿ, ನನ್ಗೆ ಒಬ್ಬೊಬ್ರು 3-3 ವರ್ಷ ಆಯ್ತು ಫಾಲೋ ಮಾಡ್ಲತ್ತಾರ, ಅವ್ರಿಗೆ ನಾ ಸಿಕ್ಕೇ ಇಲ್ಲ. ಅವ್ರಿಗೆ ಅವ್ರು ಒಂದ್ ಪಾಪ ಎಲ್ಲೋ ಬರ್ಬೇಕಂತಾರೆ, ಏನರ ಒಂದ್ ಎಡವಟ್ಟು ಬರ್ತ ಅಡ್ಮಿಷನ್ ಮಾಡ್ಕೊಂಡು ಬರ್ಲಿಕ್ಕೆ ಆಗ್ಲಾರ್ದಂತ ದುರ್ದೈವಿಗಳು ನಮ್ಮ ಹತ್ರ ಇದ್ದ. ಸೊ ಇದ್ರೊಳಗಿನ ಸರಿ ಬೇಕು ನೋಡ್ರಿ, ಕಾಲಾಗಿನ ಸರಿ ಸರಿ ತಂದ್ರೆ ನೋಡ್ರಿ ಒಳ್ಳೆ ಮಾರ್ಗ ಸಿಗುತ್ತೆ. ಸೊ ನೀವು ಇವತ್ತು ಕುಂತು ಥಿಂಕ್ ಮಾಡ್ರಿ, ಯಾವ್ದ್ಯಾವ್ದು ಎಲ್ಲೋ ಬರುತ್ತೆ, ಎಲ್ಲೋ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ ಹೋಗುತ್ತೆ, ಆ ಕಡೆ ಒಂದ್ ಊರಿಗೆ ಹೋಗಿ ಬಂದ್ ಅರೆ ಬಾಳ ಇಲ್ಲ, ನಮ್ಮ ಮಕ್ಕಳು ಬರ್ಡೇ ಮಾಡಿದ್ರೆ 50,000-50,000 ರೂಪಾಯಿ ಖರ್ಚು ಮಾಡತ್ತೀವಿ ಒಂದ್ ಬರ್ಡೇ. ಬಟ್ ನಾವು ಕಲಿಯೋದಕ್ಕೆ ಖರ್ಚು ಮಾಡೋದಿಲ್ಲ ನೋಡ್ರಿ, ಎಷ್ಟು ವಿಚಿತ್ರ ಇದೆ ನಮ್ಮ ಮೈಂಡ್ ಸೆಟ್ ನೋಡ್ರಿ. ಯೂನಿವರ್ಸ್ ಹೇಳುತ್ತೆ ನಿನ್ ಬೀಜ ಆದ್ರೂ ಕೊಡು, ನಾನು ಬೆಳಿ ಕೊಡ್ತೀನಿ. ವಿಶ್ವೇಶ್ವರಪ್ಪ ಸರಿ ಒಂದೇ ಮಾತು ಹೇಳ್ದ, ಸರ್ ಬರ್ರಿ ಟ್ರೈನಿಂಗ್, ಅವತ್ತೆ ಟಿಕೆಟ್ ಮಾಡಿಸಿದ್ರು. ಜಗನ್ನಾಥ್ ಸರಿ ಒಂದೇ ಹೇಳಿನಿ, ಅವ್ರ ಮತ್ತೆ ಅವರೇ ಕೇಳ್ಯಾರ ಉಲ್ಟ ಎಷ್ಟಾಯ್ತದ್ರಿ ಫೀಸ್. ಈಗ 3 ದಿನ ಆಯ್ತು ಫೋನ್ ಹಚ್ಚಾರ ಅವ್ರು, ಎಷ್ಟದ ಫೀಸ್ ನಾವು ಹೇಳೇ ಇಲ್ಲೇ. ನೋಡಿ ಬರಟ್ ಹ್ಯಾಂಗು ಅಡ್ಮಿಷನ್ ಮಾಡ್ರಿ ಬರಟ್, ಮಂಜುಳಾ ಅಮ್ಮ ಹಾಕಿದ್ದಾರೆ, ಪ್ರತಿಯೊಬ್ರು ಧೈರ್ಯ ಮಾಡ್ತಾ ಇದ್ದಾರೆ, ನೀವು ಧೈರ್ಯ ಮಾಡಿ. 3 ದಿನದಾಗ ಏನ್ ನಿಮ್ ದುನಿಯಾ ಮುಳುಗೋಗಲ್ಲ. ನೀವೇನ್ ನರೇಂದ್ರ ಮೋದಿ ಇದ್ರೆ ಓಟ್ 3 ದಿನದಾಗ ನಿಮ್ದು ಏನೋ ಅಲ್ಲೋಲ್ ಕಲ್ಲೋಲ್ ಆಗ್ಲದು, ಏನಾಗೋದಿಲ್ಲ. ಇಲ್ಲಿಂದ ವಾಪಸ್ ಹೋದ್ಮೇಲೆ 100 ಪಟ್ಟು ಎನರ್ಜಿ ಸಮೇತ ವಾಪಸ್ ಹೋಗ್ತೀರಿ ನೀವು. ನಿಮ್ ಆಗೋ ಕೆಲಸಗಳು ಯಾವುದು ಎಡವಟ್ಟಾಗಿ ಕೆಲಸ ಇವೆ, ಯಾವ್ದಾದ್ರು ಕೆಲಸ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಬರ್ಕೊಂಡು ಬರ್ರಿ. ಹಳದಿ ಕಲರ್ ಡ್ರಾಯಿಂಗ್ ಶೀಟ್ ನೋಡ್ಗ, ರೆಡ್ ಕಲರ್ ಸ್ಕೆಚ್ ಪೆನ್ ಲಿಂದ ನಿಮ್ದು ಯಾವ್ದು ಕೆಲಸ ಆಗ್ಬೇಕಂತ ಬರ್ಕೊಂಡ್ ಬರ್ರಿ. ನನ್ ಕೈದೊಳಗ್ ಕೂಡ್ರಿ. 3 ದಿನ ಟ್ರೈನಿಂಗ್ ಮಾಡಿ ಹೋದ್ಮೇಲೆ ಅದು ಆಟೋಮೆಟಿಕ್ ಆಗ್ಲಿಲ್ಲ ಅಂದ್ರ ನನ್ನ ಹೆಸರು ಬದಲಾಯಿಸ್ಕೊಡ್ತೀನಿ. ಇದು ನಂದು ಓಪನ್ ಚಾಲೆಂಜ್ ಇದೆ. ನೀವು ಇಷ್ಟು ವರ್ಷ ಆಗಿ ಬಡದಾಡ್ಲತ್ತೀರಿ, ಗುದ್ದಾಡ್ಲತ್ತೀರಿ, ಒಂದ್ರ ಒಂದಾಗ್ಲತ್ತಿಲ್ಲ. ಬಟ್ ಒಬ್ಬ ಗುರುವಿನ ಹತ್ರ ಒಂದು ಶಕ್ತಿ ಇದೆ. ಇವತ್ ನನ್ ಬಳಿ ಇಷ್ಟು ಹಿಮ್ಮತ್ ಬರ್ಲಕ್ಕೆ ಏನ್ ಕಾರಣ ಅಂದ್ರ, ನನಗೆ ಆ ಲೆವೆಲ್ ನ ಗುರುಗಳು ಸಿಕ್ಕ. ನನ್ಗೊಬ್ರು ಗುರು ಇದ್ದಾರೆ, ಅವ್ರು ಏನು ಕಲಿಸೋದಿಲ್ಲ, ನಾನ್ ಏನ್ ಕಲಿಬೇಕಂತ ಹೇಳ್ತಾರಟ್ಟೆ. ನನ್ಗೆ ಒಂದಿನ ಹೇಳಿದ್ರು NLP ಸಿಕೋ, NLP ಕಲ್ತಾನೆ. ಮತ್ತೊಂದಿನ ಹೇಳಿದ್ರು ಏನು ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸಿಕೋ, ಟೈಮ್ ಮ್ಯಾನೇಜ್. ಅವ್ರು ಬರೀ ಸಿಕೋ ಅಂತ ಹೇಳೋದಕ್ಕೆ 1 ಲಕ್ಷ ಕೊಡ್ತೀನಿ ನಾನು. 6 ತಿಂಗಳಿಗೆ 1 ಲಕ್ಷ ರೂಪಾಯಿ ಪೇ ಮಾಡ್ತೀನಿ. ಯಾಕಂದ್ರೆ ಅವ್ರು ಏನ್ ಕಲಿ ಅಂತ ಅಷ್ಟೇ ಹೇಳೋದಕ್ಕೆ. ಅಟ್ಟು ನಂಗೆ ಗೊತ್ತಾಗೋದಿಲ್ಲಲ್ಲ, ಏನ್ ಈ ಫೀಲ್ಡ್ ನಾಗ ವರ್ಕ್ ಮಾಡತ್ತೀವಿ. ನನಗೆ ಇನ್ನೊಂದಿಷ್ಟು ಕಲಿಯೋದು ಉದ್ದೇಶ ಇದೆ, ಮತ್ತೆ ಕಲಿಸೋ ಉದ್ದೇಶ ಇದೆ. ನೀವು ಬಂದ್ರೆ 100% ನಾನು ರಿಸಲ್ಟ್ ಕೊಡ್ತೀನಿ. ಓನ್ಲಿ ಇರೋದೇನ್ ಬಹಳ ದೊಡ್ಡದಿಲ್ಲ. ಮತ್ತೆ ಇದ್ರಲ್ಲಿ ಹೇಳ್ತೀನಿ ನೋಡಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸುಳ್ಳಾಡೋದಿಲ್ಲ. ಯಾಕೆ ಆಡೋದಿಲ್ಲ ಅಂದ್ರೆ, ಇದೆಲ್ಲ ನನ್ನ ಮಗಳ ಹೆಸರು ಮೇಲೆ ಮಾಡ್ತಾ ಇರೋ. ನೀವು ಕೊಡೋ 20,000 ಅಲ್ಲಿ 12,000 ರೂಪಾಯಿ ನಿಮ್ದೇ ಖರ್ಚಿದೆ. ಅದು 3 ದಿವಸ ರೂಮ್ ಮಾಡ್ಬೇಕು, 3 ದಿವಸ ಫಂಕ್ಷನ್ ಹಾಲು, 3 ದಿವಸ ಊಟ ತಿಂಡಿ ಕೊಡ್ಬೇಕು. ನಂದೆಲ್ಲ ಟೀಮ್ ಇದೆ, ಟೀಮಿನ ಖರ್ಚು ತೆಗಿಬೇಕು. ಅಡ್ವರ್ಟೈಸ್ಮೆಂಟ್ ಫೇಸ್ಬುಕ್ಕಿಗೆ 1 ಮಂತಿಗೆ 30,000 ಫೇಸ್ಬುಕ್ ಆಡ್ ಇಗ್ಬೇಕು ನಮ್ಗೆ.
ಅಡ್ವರ್ಟೈಸ್ಮೆಂಟ್ ಬೇಕು, ನಮ್ಗೆ ಮೈಕ್ ಸಿಸ್ಟಮ್ ಬೇಕು, ಪ್ರತಿಯೊಂದು ಎಲ್ಲಾನು ಹೋದ್ರೆ ಒಬ್ಬರಿಂದ 12,000 ಹೋಗುತ್ತೆ, ನನ್ನ ಟ್ರಸ್ಟಿಗೆ 8,000 ರೂಪಾಯಿ ಉಳಿಯುತ್ತೆ. ಸೊ ನಾನು ಇದನ್ನ 8,000 ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ್ರಿ. ಬಟ್ ಅಷ್ಟು ಕೊಟ್ರೆ ನಿಮ್ದು ಠೀಕ್ ಆಯ್ತದ ಮೈಂಡ್, ಇಲ್ಲರ ಆಗೋದಿಲ್ಲ. ಫ್ರೀ ಅಂದ್ರೆ ಯಾರು ಚೇಂಜ್ ಆಗೋದಿಲ್ಲ, ನನಗೆ ಗೊತ್ತಿದೆ. ಸೊ ಇದು ಪ್ಲಾನ್ ಎ ಅಲ್ಲಿ ಬರುತ್ತೆ. ಸೊ ನೀವೇನಾದ್ರೂ ಒಂದೇ ಮನೆಯಿಂದ, ಇವತ್ತು ಶಶಿ ಚೌಡಿ ಮ್ಯಾಮ್ ಇದಾರೆ ನೋಡ್ರಿ, ಅವ್ರ ಇಬ್ರು ಗಂಡ ಹೆಂಡತಿ ಬರ್ತಾ ಇದ್ದಾರೆ, ಮಗಳು ವಿತ್ ಪೂರ್ತಿ ಫ್ಯಾಮಿಲಿ ಬರ್ತಾ ಇದೆ. ಸೊ ಆ ರೀತಿ ನೀವ್ ಏನಾದ್ರೂ ಫ್ಯಾಮಿಲಿ ಜೊತೆಗೆ ಬಂದ್ರೆ ಅಲ್ಲಿ ನಮ್ಗೂ ಉಳಿತಾಯ ಆಗುತ್ತೆ. ಅಂದ್ರೆ ಹೆಚ್ಚಿಗೆ ನೀವು ಜನ ಬಂದ್ರೆ ನಮಗ್ ರೂಮ್ ಆಗ್ಲಿ ಮತ್ತೊಂದ್ ವ್ಯವಸ್ಥೆಯಲ್ಲಿ ದಿಕ್ಕತ್ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಮತ್ತೆ ನಾವು ನಿಮ್ಗೆ ಆಫರ್ಸ್ ಗಳನ್ನ ಕೊಡ್ತೀವಿ. ನೀವೇನಾದ್ರೂ ಇಬ್ರು ಗಂಡ ಹೆಂಡತಿ ಬಂದ್ರೆ ಒಬ್ರಿಗೆ 20,000 ಆಗೋದಿಲ್ಲ, ಒಬ್ರಿಗೆ ಓನ್ಲಿ 18,000 ಆಗುತ್ತೆ. 20% ಆಫ್ ಇದೆ. ಯಾಕ್ ನಾವು ಆಫರ್ ಕೊಡ್ತಾ ಇದೀವಿ ಇಬ್ರಿಗೆ ಅಂದ್ರ, ಸುಮ್ನೆ ಬರೋದಕ್ ಹೋಗೋದಕ್ ಬಸ್ಸಿನ ಖರ್ಚರ ನಿಮ್ದು ಉಳಿತೀವಿ. ನಮಗೂ ನಿಮ್ ಮೇಲೆ ಕಾಳಜಿ ಇದೆ, ಆದಷ್ಟು ನಿಮ್ ಕಡಿಮೆ ಮಾಡ್ಬೇಕು, ಆದಷ್ಟು ನಿಮ್ಗೆ ಹೆಚ್ಚಿಗೆ ನಾವು ಸವಲತ್ ಮಾಡ್ಕೊಡ್ಬೇಕು ಅನ್ನುವಂಥದ್ ಯೋಚನೆ ಇದೆ. ಸೊ ಇದು ಇಬ್ರು ಪಾರ್ಟ್ನರ್ಸ್ ಬಂದ್ರೆ. ಆನಂತರ ಮೂರನೇದಿದೆ, ಯಾರು ನನ್ನ ಎದುರಿಗೆ 55ಕ್ಕಿಂತ ಜಾಸ್ತಿ ವಯಸ್ಸಿದೆ ಅವ್ರಿಗೆ ಓನ್ಲಿ 10,000 ಮಾತ್ರ ಇದೆ, ಅವ್ರ ನಯಾ ಪೈಸೆನು ನಮಗ್ ಬೇಡ. ಪೇರೆಂಟ್ಸ್ ಸಲುವಾಗಿ ನಾನಿದು ಸ್ಪೆಷಲಿ ನಮ್ ತಾಯಿ ತಾಯಿ ಸಲುವಾಗಿ ಮಾಡೋದು. ಮೊನ್ನೆ ಯುಗಾದಿಗೆ ನಮ್ ತಾಯಿ ಅವ್ರದ್ದು ಡೆತ್ ಇದ್ದಿತ್ತು, ಹಾಗಾಗಿ ನಮ್ ತಾಯಿ ಸಲಿಂದ ತಂದೆ ಸಲಿಂದ ಏನಾದ್ರು ಮಾಡೋಣ ಅಂತೇಳಿ ಈ ಪ್ಲಾನ್ ಅನ್ನ ನಾವು ಇದರಲ್ಲಿ ಆಡ್ ಮಾಡಿವಿ. ವಯಸ್ಸಾದವರಿಗೆ ಅಂದ್ರೆ 55ಕ್ಕಿಂತ ಜಾಸ್ತಿ ಇದ್ದವರಿಗೆ ಓನ್ಲಿ 10,000 ಇದೆ, ಅದು ಅವ್ರದೇ ಖರ್ಚಿದೆ, ನಮ್ಗೆ ಏನು ಇಲ್ಲ. ಅವ್ರ ಆಶೀರ್ವಾದ ಕೊಟ್ರು ಸಾಕು, ನಮ್ದು ಹಿಂಗೇನ್ ನಡೀಲ ಅಂತ. ಆಶೀರ್ವಾದ ಇದೆ ನೋಡ್ರಿ, ಅದು ಎಲ್ಲದಕ್ಕ ದೊಡ್ಡ ಖಜಾನೆ ಇದೆ ಅಂತ ತಿಳ್ಕೊಂಡಿನಿ ಹಿರಿಯರು. ಇವತ್ ನಾನು ನಿಮ್ ಮುಂದ್ ಕುಂತೀನಿ ನೋಡ್ರಿ, ನನಗ್ ನನ್ನ ಅಜ್ಜಿ ಆಶೀರ್ವಾದ ಇದೆ. ನಮ್ಮವ್ವ 10 ವರ್ಷದವಳು ಇದ್ದಾಗ ನಮ್ ತಾಯಿ ತೀರ್ಕೊಂಡ್ರೆ ನಮ್ಮ ಅಜ್ಜಿ ನಮಗ್ ಬೆಳೆಸ್ಯಾರ. ಅವಳ ಆಶೀರ್ವಾದದಿಂದ ಇಲ್ಲಿ ತನಕ ಬಂದಿನ ಅಂದ್ರೆ ನಂದು ಸೇವೆ ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಯಾರು 55ರ ಮೇಲಿದ್ರಿ ಅವ್ರಿಗೆ ಓನ್ಲಿ 10,000 ಮಾತ್ರ ಇದೆ. ಅದಾದ್ಮೇಲೆ ಮಕ್ಕಳಿಗೆ ನಾನು ಹೇಳಿದ್ ನೋಡ್ರಿ, ಮೊಬೈಲ್ ಎಡಿಕ್ಷನ್ ಸಲುವಾಗಿ ಏನ್ ಮಕ್ಕಳಿಗೆ ಪ್ಲಾನ್ ಮಾಡಿದೆವು, ಮಗುವಿಗೆ ನಿಮ್ಮ ಮಗು ಏನಾದ್ರೂ 12 ವರ್ಷಕ್ಕಿಂತ ಒಳಗಿದೆ ಅಂದ್ರೆ ಅದು 10,000 ಇದೆ, 12 ವರ್ಷಕ್ಕಿಂತ ದಾಟಿದೆ ಅಂದ್ರೆ ಮತ್ತೆ 20,000 ಅನ್ನ ನೀವು ಪೇ ಮಾಡಿದ್ರಿ. ಮಕ್ಕಳಿಗಾಗಿ ಇದು 50% ಆಫರ್ ಇದೆ. ಇದರಲ್ಲಿ ಮೊಬೈಲ್ ಎಡಿಕ್ಷನ್ ಎಲ್ಲಾನು ಬರುತ್ತೆ, ಮತ್ತೆ ಸ್ಪೆಷಲ್ ಎರಡು ಹಾಲ್ಗಳನ್ನ ನಾವು ಬುಕ್ ಮಾಡ್ತಾ ಇದ್ದೀವಿ. ಇದು ಈ ಸಲನೇ, ಮೊದ್ಲೆಲ್ಲ ನಾವು ಮಾಡಿಲ್ಲ. ಎಸ್, ಅದಾದ್ಮೇಲೆ ನಾನು ಇದನ್ನ, ಇದು ಒಂದು ಪ್ಲಾನ್. ಪ್ಲಾನ್ ಈ ಇದೆ ನೋಡ್ರಿ, ಇದು ನಮ್ ಚುಕ್ಕಿ ಸಲುವಾಗಿ ಅಂದ್ರೆ ನಮ್ ಮಗಳ ಸಲುವಾಗಿ. ಯಾವ ಮಗುವಿಂದ 10 ವರ್ಷಕ್ಕಿಂತ ಒಳಗಿವೆ ನೋಡ್ರಿ ಮಕ್ಕಳು, ಹೆಣ್ಣು ಮಕ್ಕಳು, ಹೆಣ್ಣು ಹುಡುಗಿಯರಷ್ಟೇ, ಅವ್ರಿಗೆ ಓನ್ಲಿ 6,000 ಇದೆ. ಅವ್ರದ್ದು ಊಟ ಮತ್ತು ಫಂಕ್ಷನ್ ಹಾಲ್ ಎರಡೇ, ಉಳಿದಿದ್ದೆಲ್ಲ ನಾವೇ ಕೊಡ್ತೀವಿ. ಉಳಿದಿದ್ದೆಲ್ಲ ಟ್ರೈನಿಂಗು, ಖರ್ಚು, ವೆಚ್ಚ, ಸರ್ಟಿಫಿಕೇಟ್, ಮೆಡಲ್ ಎಲ್ಲಾನು ನಮ್ ಕಡೆಯಿಂದ ಕೊಡ್ತೀವಿ, ನಮ್ ಟ್ರಸ್ಟ್ ಅವರಿಗೆ ಪ್ರೊವೈಡ್ ಮಾಡುತ್ತೆ. ಸೊ ಆ ಹೆಣ್ಮಕ್ಳಿಗೆ ಓನ್ಲಿ 6,000 ಇದೆ. ಸೊ ಹಾಗಾಗಿ ಯಾರಿಗೆ ನಿಮ್ಗೆ ಆಕ್ಷನ್ ಟೇಕರ್ಸ್ ಇದ್ದೀರಿ, ಜೀವನದೊಳಗೆ ಎಲ್ಲೆಲ್ಲೇ ಬರುತ್ತೆ ಎಲ್ಲೋ ಹೋಗುತ್ತೆ, ನಿಮ್ ಸಲುವಾಗಿ ನೀವು ಬದಲಾಗೋದಕ್ಕೆ ನೀವು ತಯಾರಿದ್ರಿ, ಒಂದು ಸಲ ಹಿಮ್ಮತ್ ಹಚ್ಚರಿ ನೋಡ್ರಿ. ಸುಮ್ ಸುಮ್ನೆ ಯಾರೋ ಏನೋ ಹೇಳಿ ಲಕ್ಷಾಂತರ ರೂಪಾಯಿ ಮೊಬೈಲ್ ಅಲ್ಲಿ ಹಾಕಿದವ್ರು ಇದ್ರಿ, ಅದು ಎಷ್ಟೋ ಎಲ್ಲೆಲ್ಲೋ ಲಾಸ್ ಹೋಗಿದ್ದಿದೆ. ಬಟ್ ನಿಮ್ ಸಲುವಾಗಿ ನೀವು ಯಾರು ಯೋಚನೆ ಮಾಡ್ತೀರಿ ನೋಡ್ರಿ, ಅವ್ರ ಸಲುವಾಗಿ ನಾನು ಮಾಡೋದಕ್ಕೆ ತಯಾರಿದ್ದೀನಿ. ಯಾರಿಗೆ ಬರೋದಿದೆ, ಆಕ್ಷನ್ ಟೇಕರ್ಸ್ ಇದ್ದೀರಿ, ಮತ್ ಇಮ್ಮಿಡಿಯೇಟ್ಲಿ ಯಾರು ಆಕ್ಷನ್ ತಗೊಳ್ಳೋರಿದ್ರಿ, ಅವರು ಮೊದಲು ನನಗೆ 5,000 ಅನ್ನ ಕೊಟ್ಟು ಅಡ್ಮಿಷನ್ ಮಾಡ್ಬೇಕು ಫಸ್ಟ್. ಉಳಿದಿರೋ ಪೇಮೆಂಟ್ ಏನಿದೆ ನೋಡ್ರಿ, ಅದು ಬರೋದ್ರ ಒಳಗಾಗಿ ನಮ್ಗೆ ಕ್ಲಿಯರ್ ಮಾಡ್ಬೇಕು. ಬಂದ ಮೇಲೆ ಕ್ಲಿಯರ್ ಮಾಡೋದಿಲ್ಲ, ಬರೋದು ಒಳಗಾಗಿ ಅದನ್ನ ಸಂಪೂರ್ಣ ಕ್ಲಿಯರ್ ಮಾಡ್ಬೇಕು. ನಾನು ಬಂದ ಮೇಲೆ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಇನ್ನೊಂದ್ ಬ್ಯಾಚಿಗೆ ಬರ್ಬೇಕು. ನೀವು ಬಂದ ಮೇಲೆ ಕ್ಲಿಯರ್ ಮಾಡೋರು ಹೋದ್ ಸಲ ಸಿಕ್ಕಾರ ನಮ್ಗೆ, ನಾವು ಪೆಟ್ ತಿಂದಿದೀವಿ ಅವ್ರ ಕೈಲಿ. 25,000 ಹಿಂಗೆ ಬಂದ ಮೇಲೆ ಕೊಡ್ತೀನಿ ಅಂದ್ರೆ ಇವತ್ತಿ ಪತ್ತ ಇಲ್ಲ, 25,000 ಮುಗಿಸ್ಯಾರ ನಮ್ದು. ಸೊ ಹಾಗಾಗಿ ನಾವು ನೋಡ್ರಿ ಎಲ್ಲರಿಗ್ ನಂಬಿ ನಂಬಿನೂ ನಮ್ದು ಹಾಲತ್ ಖರಾಬ್ ಆಗೋಗ್ಯದ. ಒಬ್ಳಿಂದ 8,000 ಉಳಿತದ, ಒಬ್ರೇ 25,000 ಮುಗಿಸ್ಕೊಂಡ್ರೆ ನಮ್ ಟ್ರಸ್ಟ್ ಎಲ್ಲಿ ನಡೀತದ ಹೇಳ್ರಿ, ನಡೆಯೋದಿಲ್ಲ. ಸೊ ಹಾಗಾಗಿ 5,000 ಕೊಟ್ಟು ಅಡ್ಮಿಷನ್ ಮಾಡ್ಕೊಳ್ಬೇಕು. ಅಡ್ಮಿಷನ್ ಮಾಡ್ಕೊಂಡು ಬರೋಕ್ಕಿಂತ ಮುಂಚೆ ಮತ್ತೆ ನೀವು ಯಾವ ಪ್ಲಾನ್ ನಲ್ಲಿ ಇದ್ದೀರಿ, ಪ್ಲಾನ್ ಎ ದಲ್ಲಿದ್ರಿ, ಪ್ಲಾನ್ ಬಿ ಅಲ್ಲಿದ್ರಿ, ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಮತ್ತೆ ನೀವು ನಿಮ್ಮ ಮಕ್ಕಳಿಗೆ ಹೆಂಡತಿಗೆ ಸಂಸಾರಕ್ಕೆ ಕೊಡೋ ದೊಡ್ಡ ಗಿಫ್ಟ್ ಇದೆ ಇದೆ. ನಿಮ್ಮ ಹೆಂಡತಿ ಒಳ್ಳೆ ಸೀರೆ ಕೊಟ್ರಕ್ಕೆ ಖುಷಿ ಪಡ್ತಾಳೆ ಇಲ್ಲ ನಂಗೆ ಗೊತ್ತಿಲ್ಲ, 3 ದಿನ ತಂದು ಟ್ರೈನಿಂಗ್ ಕೊಡ್ರಿ, ಲೈಫ್ ಟೈಮ್ ನೀವು ಏನ್ ಹೇಳ್ತೀರಿ ಅದಕ್ಕೆ ಹೇಳ್ತಾರೆ, ಇದು ನನ್ ಗ್ಯಾರಂಟಿ ಇದೆ, ಪ್ರಾಮಿಸ್ ಮಾಡಿ ಹೇಳ್ತೀನಿ. ಅಂತದೆಲ್ಲ ಬಹಳಷ್ಟು ಚೇಂಜಸ್ ಮಾಡೀನಿ. ಸೊ 5,000 ಇದೆ ನೋಡ್ರಿ, ಅದನ್ನೇ ಈ ನಂಬರ್ಗೆ ನೀವು ಪೇ ಮಾಡೋದಿದೆ, 8073084423, 8073084423. ಈ ನಂಬರ್ಗೆ ಓನ್ಲಿ 5,000 ಅನ್ನ ನೀವು ರಜಿಸ್ಟ್ರೇಷನ್ ಮಾಡ್ಕೋಬೇಕು. ಒಬ್ರು ಬರೋದಿದ್ರು 5, ಇಬ್ರು ಬರೋದಿದ್ರು 10. ಸೊ ಇದೀಗ ನಮ್ಮ ದಾನೇಶ್ವರಿ ಒಂದ್ 2 ನಿಮಿಷ ನಿಮ್ಗೆ ಮಾತಾಡ್ತಾರೆ. ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಮೈಂಡ್ ದಾನೇಶ್ವರಿ. ನನ್ ಲೈಫ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ ಬಹಳಷ್ಟು ಚೇಂಜಸ್ ಆಗಿವೆ ಅಂತ. ಮೊತ್ತ ಮೊದಲು ನಾನು ಮ್ಯಾಮ್ ಗೆ ಸಿಕ್ಕಿದ್ದು ಆನ್ಲೈನ್ ಮಾಸ್ಟರ್ ಮೈಂಡ್ ಕೋರ್ಸ್ ನಲ್ಲಿ ಫಸ್ಟ್ ಜಾಯಿನ್ ಆಗಿದ್ದು. ನಾನು ಆನ್ಲೈನ್ ಮಾಸ್ಟರ್ ಮೈಂಡ್ ಕೋರ್ಸ್ ಅಲ್ಲಿ ನನ್ಗೆ
ಮೆಂಟಲಿ ಆಗಿ ನಾನು ಫುಲ್ ರಿಲೀಫ್ ಆಗ್ತಾ ಬಂದೆ. ಯಾವ ರೀತಿ ಅಂದ್ರೆ ಸಮಾಜದ ಭಯ ಆಗಿರ್ಬೋದು, ಸಮಾಜ ನನಗೆ ಕೊಟ್ಟಿರುವಂತ ಟಾರ್ಚರ್ ಅಂದ್ರೆ ನೀನ್ ದಪ್ಪ ಇದೀಯಾ, ನೀನ್ ಆ ರೀತಿ ಇದೀಯಾ, ನೀನ್ ಈ ರೀತಿ ಇದೀಯಾ, ಹಾಗಿದೆಯಾ ಹೀಗಿದೆ, ಸಮಾಜ ಕೊಡುವಂತ ಟಾರ್ಚರ್ ಇಂದಲೇ ನಾನು ಒಂಟಿತನಕ್ಕೆ ಒಳಗೋಗ್ಬಿಟ್ಟು ಡಿಪ್ರೆಷನ್ ಗೆ ಒಳಗಾದೆ. ನನ್ನ ರಿಲೇಷನ್ ಅಲ್ಲಿ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಆಗಿರ್ಬೋದು, ಅವ್ರಿಂದ ಅವರೇ ಕಾರಣ ಆದ್ರೂ ನನ್ಗೆ ಡಿಪ್ರೆಷನ್ ಅಲ್ಲಿ ಹೋಗೋಕೆ. ಸೊ ಅದರಿಂದ ನಾನು ಹೊರಗೆ ಬರೋದಕ್ಕೆ ಟ್ರೈ ಆಯ್ತು, ಸಾಧ್ಯವಾಯ್ತು ಮ್ಯಾಮ್ ದಿಂದ. ಮತ್ ಅದೆಲ್ಲ ಆದ್ಮೇಲೆ ನನಗೆ ಚಕ್ರ ಬ್ಯಾಲೆನ್ಸಿಂಗ್ ಮತ್ತು ರೇಖಿ ಅಂತೂ ವರದಾನವಾಗಿ ಬಂದಿತ್ತು. ಯಾಕೆಂದ್ರೆ ನನಗೆ ಬಹಳಷ್ಟು ಚೇಂಜಸ್ ಮಾಡ್ತು. ಕಾಲು ಉಗುರಿಂದ ಹಿಡ್ಕೊಂಡು ತಲೆ ಕೂದಲವರೆಗೂ ರೋಗ ಇತ್ತು. ಥ್ರೋಟ್ ಪ್ರಾಬ್ಲಮ್ ಇತ್ತು, ನೋಸ್ ಪ್ರಾಬ್ಲಮ್ ಇತ್ತು, ಐಸ್ ಪ್ರಾಬ್ಲಮ್ ಇತ್ತು, ಸ್ಕಿನ್ ಪ್ರಾಬ್ಲಮ್ ಇತ್ತು, ಫ್ಯಾಟ್ ಇದ್ದೆ, ಮತ್ತೆ ಅಂದ್ರೆ ಕಾಲಿನ ಮೇಲೆ ಮೊಡವೆಗಳು, ಇವೆಲ್ಲ ಸಾಕಷ್ಟು ಪ್ರಾಬ್ಲಮ್ಗಳು ಅಲ್ಲಿ ನಿವಾರಣೆ ಆದವು. ಮತ್ತೆ ನಾನು ಫಿಸಿಕಲಿ ಮತ್ತೆ ಮೆಂಟಲಿ ಆಗಿ ನಾನು ರಿಲೀಫ್ ಆಗಿತ್ತು ನಮ್ಮ ಆಫ್ಲೈನ್ ಟ್ರೈನಿಂಗ್ ಅಲ್ಲಿ. ಅದು ಒಂದು ಲೈಫ್ ಚೇಂಜ್, ಲೈಫ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅಂತ ಹೇಳ್ತಾರಲ್ಲ, ಡೆಫಿನೆಟ್ಲಿ ಅದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಇದೆ. ಇಲ್ಲಿ ಯಾರ್ಯಾರು ಬರ್ತಿದ್ದೀರಾ ಮತ್ತೆ ಬನ್ನಿ, ನಿಮ್ಗೆ ಹೇಳ್ತಿರೋದು ನಾನು. ನಾನು ಅವಾಗ ಯೋಚನೆ ಮಾಡ್ತಿದ್ದೆ ಅಂತ ಅಂದ್ರೆ ಇಷ್ಟು ನಿಮ್ ಎದುರುಗಡೆ ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ, ಇಷ್ಟು ಏಬಲ್ ಇರ್ಲಿಲ್ಲ ನಾನು. ಜಸ್ಟ್ ಸಾಂಗ್ ಹಾಡ್ತಿದ್ದೆ, ಓಕೆ ಲೈಕ್ ಓಕೆ. ಮ್ಯಾಮ್ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಓನ್ಲಿ ಸಾಂಗ್ ಹಾಡಿ ಕೂತ್ ಬಿಡ್ತಿದ್ದೆ, ಅವ್ರದವ್ರೆ ಸ್ಟಾರ್ಟ್ ಮಾಡೋದು. ಬಟ್ ಇವಾಗ ನಾನು ಇಷ್ಟು ಏಬಲ್ ಮಾಡಿದಾರಲ್ಲ, ನನ್ ವಿಡಿಯೋಸ್ ಮಾಡೋ ತರ, ನನ್ ಮೊದಲನೇ ವಿಡಿಯೋಸ್ ನೀವು ನೋಡಿರ್ಬೋದು ಹೇಗಿದ್ದೆ ನಾನು ಹೇಗಾದೆ ಅಂತ. ಬಹಳಷ್ಟು ಚೇಂಜಸ್ ನನ್ ಲೈಫ್ ಅಲ್ಲಿ ಆಗಿವೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅನ್ಕೊಳ್ತಿರ್ಬೋದು ಏನಪ್ಪಾ ಇವ್ರಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ, ನಮ್ಮಷ್ಟೇನೆ ನಿಮ್ಮಷ್ಟೇನ್ ಆಗಿಲ್ಲ, ಆದ್ರೂ ಹಿಂಗಿಂತ ಕಡಿಮೆನೂ ಆಗ್ಲಿಲ್ಲ. ಬಹಳಷ್ಟು ನೋವು ಅನುಭವಿಸಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ನನ್ನ ಸ್ವಂತ ಫ್ಯಾಮಿಲಿ ಅಲ್ಲ ಅಂದ್ರೆ ರಿಲೇಟಿವ್ಸ್, ತಂದೆ ತಾಯಿ ನನ್ನ ತಮ್ಮಂದಿರು ಏನು ಮಾಡ್ಲಿಲ್ಲ ನನ್ಗೆ. ಏನಾದ್ರು ರಿಲೇಟಿವ್ಸ್ ಆಗಿದ್ದಾಳೆ, ನಿನ್ ಮಗಳು ಹೀಗಿದ್ದಾಳೆ, ಅದೇ ರೀತಿ ಇದ್ದಾಳೆ, ಇದೇ ರೀತಿ ಇದ್ದಾಳೆ, ಫೇಸ್ ಆಗಿದೆ. ಔಟರ್ ಬ್ಯೂಟಿ, ನನ್ನ ಔಟರ್ ಬ್ಯೂಟಿ ನೋಡಿದ್ರೆ ಹೊರತು ಇನ್ನರ್ ಬ್ಯೂಟಿ ನೋಡಿದ್ದು ಶ್ರೀದೇವಿ ಹೋಗಾಮ. ಅವ್ರಿಗೆ ನನ್ನ ಗುರುತಿಸಿ ಅವ್ರಿಗೂ ಬಹಳ ಚೆನ್ನಾಗಿ ಅಂದ್ರೆ, ಅವ್ರು ಒಂದ್ ಮಾತು ನನ್ಗೆ ಅವ್ರು ಹೇಳಿದ್ರು ನಿಮ್ ಬಗ್ಗೆ ಹಾಗಂದ್ರೆ ನಿಮ್ ಮ್ಯಾಮ್ ಒಂದ್ ಮಾತು ಹೇಳಿದ್ರು ಅಂತ. ಅವ್ರಿಗೂ ಹೇಳಿಲ್ಲ ಅನ್ಕೋತೀನಿ. ಅವ್ರು ಏನ್ ಹೇಳಿದ್ದಾರೆ ಅವ್ರಿಗೆ ಅಂದ್ರೆ, ಅವಳ್ದು ಔಟರ್ ಫೇಸ್ ನೋಡಿ ನಾನು ಅವಳು ಯಾವತ್ತಿಗೂ ಜಡ್ಜ್ ಮಾಡ್ಲಿಲ್ಲ, ಅವಳಿಗೆ ಮಗಳಂತ ಎಕ್ಸೆಪ್ಟ್ ಮಾಡ್ಲಿಲ್ಲ. ಅವಳು ಒಳಗಿರುವಂತ ಇನ್ನರ್ ಬ್ಯೂಟಿ ನಾನು ನೋಡಿ ನಾನು ಅವಳಿಗೆ ಎಕ್ಸೆಪ್ಟ್ ಮಾಡಿದ್ದೀನಿ. ರಿಯಲಿ ನನ್ನ ಲೈಫ್ ಅಲ್ಲಿ ಅವರು ಏನ್ ಬಂದಿದಾರಲ್ಲ, ಒಂದು ವರದಾನವಾಗಿ ಬಂದಿದ್ದಾರೆ 2022 ಅಂತ ಹೇಳ್ತೀನಿ ನಾನು. ಇಲ್ಲಾಂದ್ರೆ ಈ ಟೈಮಿಗ್ ನಾನು ಎಲ್ಲಿರ್ತಿದ್ದೆ ಹೇಗಿರ್ತಿದ್ದೆ ನನಗಂತೂ ಗೊತ್ತಿಲ್ಲ. ಒಂದೇ ತಲೆಯಲ್ಲಿ ಇತ್ತು, ಡಿಗ್ರಿ ಮಾಡ್ತಾರೆ, ಮಾಡಿಸಿ ಎಜುಕೇಶನ್ ಮುಗಿಸ್ತಾರೆ, ಮುಗಿಸ್ಬಿಟ್ಟು ಒಂದ್ ನೌಕರಿ ಹಚ್ಚಿಸ್ತಾರೆ, ಹಚ್ಚಿಬಿಟ್ಟು ಮದುವೆ ಮಾಡ್ಕೊಡ್ತಾರೆ, ಇಷ್ಟೇ ಹುಡುಗಿಯರ್ ಲೈಫ್ ಅಂತ ಅನ್ಕೊಂಡ್ಬಿಟ್ಟು. ಆಮೇಲೆ ಗೊತ್ತಾಯ್ತು, ನೋ, ಹುಡುಗಿಯರ್ ಲೈಫ್ ಇಷ್ಟಕ್ಕೆ ಸೀಮಿತ ಅಲ್ಲ, ಸಕ್ಸಸ್ ಆಗೋದಿದೆ, ಬಹಳಷ್ಟು ಜನರ ಬಾಯಿ ಒಳಗಡೆ ಬರೋದಿದೆ. ಇವೆಲ್ಲ ಸಂಪೂರ್ಣವಾಗಿ ಆಕ್ಟಿವ್ ಮೆಡಿಟೇಷನ್ಸ್ ಆಗುತ್ತೆ ಅಲ್ಲಿ. ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಮೆಡಿಟೇಷನ್ಸ್ ಇರುತ್ತೆ, ರಾಡ್ ಬೆಂಡಿಂಗ್ಸ್ ಇರುತ್ತೆ, ನಿಮ್ಮ ಸಕ್ಸಸ್ ಗೆ ನೀವು ಹೇಗ್ ರೀಚ್ ಆಗ್ಬೇಕಂತ ಇರುತ್ತೆ, ಫೋನ್ ಅಡಿಕ್ಷನ್ ಈಗ ನಾವು ರೀಸೆಂಟ್ ಆಗಿ ಸೇರಿಸಿದೀವಿ, ಇದಂತೂ ಬಹಳ ಅದ್ಭುತವಾದ ಸೆಷನ್ ನಡೆಯುತ್ತೆ ನಮ್. ಆಲ್ರೆಡಿ ಮ್ಯಾಮ್ ಬಹಳಷ್ಟು ಮಕ್ಕಳು 2000ಕ್ಕಿಂತ ಹೆಚ್ಚು ಮಕ್ಕಳದ್ದು ಆಲ್ರೆಡಿ ಬಿಡಿಸಿದ್ದಾರೆ ಗೇಮ್ ಅಡಿಕ್ಷನ್ ಅಲ್ಲಿ. ಬಹಳಷ್ಟು ಜನ ಆಲ್ರೆಡಿ ಬಿಟ್ಟಿದ್ದಾರೆ. ಮತ್ತೆ ಅಲ್ಲಿ ನಾವ್ ಏನೇನ್ ಕಲಿತೀವಿ ಅಂತ, ತಿಂದವನಿಗೆ ಗೊತ್ತು ಬೆಲ್ಲದ ರುಚಿ ಅಂತಾರಲ್ಲ, ಬೆಲ್ಲದ ರುಚಿಯನ್ನು ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ 2 ಕಿಲೋದಷ್ಟು ಬಹಳ ಚೆನ್ನಾಗಿತ್ತು ಅಂತ ಹೇಳಕ್ ಆಗುತ್ತಾ? ಆಗೋದಿಲ್ಲ. ಅನುಭವಿಸಿದವರಿಗೆ ಗೊತ್ತಾಗುತ್ತಲ್ಲ ಟ್ರೈನಿಂಗ್ ಏನಿದೆ ಹೇಗಿದೆ. ಇಲ್ಲೇ ಕೂತು ಬಿಟ್ಟ ಅಷ್ಟು ಹೋಗ್ತಾರೆ ಇಷ್ಟು ಹೋಗ್ತಾರೆ, ಹಂಗಾಗಲ್ಲ ಹಿಂಗಾಗಲ್ಲ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ನಾವು ಕಮೆಂಟ್ ಪಾಸ್ ಮಾಡಿದ್ರೆ, ಕಮೆಂಟ್ ಪಾಸ್ ಮಾಡ್ತಾನೆ ಇರ್ತಾರೆ ಹೊರತು ನೀವು ಯಾವತ್ತೂ ಲೈಫ್ ಅಲ್ಲಿ ಪಾಸ್ ಆಗೋದಿಲ್ಲ. ಕಮೆಂಟ್ ಪಾಸ್ ಮಾಡೋದನ್ನ ಬಿಡಿ, ಆಕ್ಷನ್ ಟೇಕರ್. ಯಾವಾಗ ನೀವು ನಿಮ್ಮ ವರ್ಡ್ಸ್ ಗಳನ್ನ ಆಕ್ಷನ್ ಅಲ್ಲಿ ತರ್ತೀರ ನೋಡಿ, ಆವಾಗ ನಿಮ್ ಲೈಫ್ ಒಂದ್ ಲೆವೆಲ್ ಗೆ ರೀಚ್ ಆಗುತ್ತೆ. ನನ್ ಲೈಫ್ ಅಲ್ಲಿ ನಾನು ಹೇಳ್ತೀನಿ, ಇಲ್ಲಿಗಿಂತನೂ ಹೆಚ್ ಆಕ್ಟಿವ್ ನಾನು ಆಫ್ಲೈನ್ ಅಲ್ಲಿ ಇರ್ತೀನಿ. ಅಲ್ಲಿನೂ ಅಲ್ಲಿನ ದಾನೇಶ್ವರಿನೇ ಬೇರೆ ಇರ್ತಾಳೆ, ಆನ್ಲೈನ್ ಅಲ್ಲಿ ದಾನೇಶ್ವರಿನೇ ಬೇರೆ. ಬಹಳಷ್ಟು ಡೈನಮಿಕ್ ಎನರ್ಜಿ ಬಂದ್ಬಿಡುತ್ತೆ ನೀವು ಅಲ್ಲಿ ಬಂದಿದ್ ನೀವು ಈಗೇನ್ ನೀವು ಅಲ್ಲಿ ಒಂದು ಸಾಧಾರಣ ವ್ಯಕ್ತಿ ಆಗಿ ಹೋಗ್ತೀರಾ, ಆದ್ರೆ ಅಲ್ಲಿಂದ ವಾಪಸ್ ನೀವು ಮನೆಗೆ ಬರುವಾಗ ನೀವು ಆ ವ್ಯಕ್ತಿ ಇರೋದಿಲ್ಲ, ಸಾಧಾರಣ ವ್ಯಕ್ತಿ ಇರೋದಿಲ್ಲ. ನಮ್ಮ ಫುಲ್ ಫ್ಯಾಮಿಲಿ ಪರೇಷನ್ ಇದೆ, ಇವ್ಳು ಹೇಗೆ ಚೇಂಜ್ ಆದ್ಲು. ಅಂದಿನವ್ರಿಗೆಲ್ಲ ತಿರುಗುತ್ತರ ಬೀಳ್ತು, ನಾನ್ ಚೇಂಜ್ ಆಗೋದ್ ನೋಡಿ, ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗೋದ್ ನೋಡಿ, ದೊಡ್ಡ ಪ್ಲಾಟ್ಫಾರ್ಮ್ಸ್ ಗಳ ಮೇಲೆ ಹೋಗೋದ್ ನೋಡಿ. ಬಹಳಷ್ಟು ಈಗ ಆಲ್ರೆಡಿ ಬಹಳಷ್ಟು ಜನ ಎನ್ರೋಲ್ ಆಗಿದ್ದಾರೆ, ಜಗನ್ನಾಥ್ ಸರ್, ರಜಿನಿ ಮ್ಯಾಮ್, ಮತ್ತೆ ನಮ್ದು ಮಂಜುಳಾ ಅಮ್ಮ, ಮತ್ತೆ ಬಹಳಷ್ಟು ಜನ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ. ನೀವು ಕೂಡ ಆಗಿ
ಒಂದು ಕೊಟೇಶನ್ ನಾನು ಎಲ್ಲ ಸೆಷನ್ನಲ್ಲಿ ಹೇಳ್ತೀನಿ, ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಇದು ಏನಿದೆ ನೋಡಿ, ಇದು ಮ್ಯಾಮ್ ಕೊಟ್ಟಿರುವಂತೆ ಎಲ್ಲ ಕೋರ್ಸ್ಗಳ ರಿಸಲ್ಟ್, ರಿಸಲ್ಟ್ ಇದು ರಿಸಲ್ಟ್ ನಿಮ್ಗೆ ಮಾತಾಡ್ತಿದೆ. ಯಾವ್ದು ಯಾವತ್ತು ರಿಸಲ್ಟ್ ಮಾತಾಡೋದಿಲ್ಲ, ಓನ್ಲಿ ನೋಡ್ತೀರ. ಆದ್ರೆ ಇದು ನನ್ನ ರಿಸಲ್ಟ್ ನಿಮ್ಗೆ ರಿಸಲ್ಟ್ ಹೇಳ್ತಿದೆ ಅಂದ್ರೆ ನಿಮ್ಮ ರಿಸಲ್ಟ್ ಯಾವ ರೀತಿ ಇರ್ಬೋದು ಯೋಚನೆ. ನನ್ಗಿಂತ ಹೆಚ್ಚು ಅನುಭವ ನಿಮ್ಗಿದೆ. ಲೈಫ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತು, ಸ್ಪಿರಿಚುವಲ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತು, ಯಾವ ಜನ ಹೇಗಿರ್ತಾರೆ ಅಂತ ಗೊತ್ತು, ಹಣದ ಬೆಲೆ ನಿಮ್ಗೆ ಗೊತ್ತು, ರಿಲೇಶನ್ಶಿಪ್ ಬೆಲೆ ನಿಮ್ಗೆ ಗೊತ್ತು, ನಿಮ್ಗೆಲ್ಲ ಗೊತ್ತಿದೆ. ಆದ್ರೂ ಕೂಡ ಒಂದು ವಿಶ್ವಾಸ ಮಾಡಿ ನೀವೇನು ಇಲ್ಲಿ ಬರ್ತೀರ ನೋಡಿ, ಒಂದು ವಿಶ್ವಾಸ ನಿಮ್ಮ ಲೈಫ್ ಚೇಂಜ್ ಮಾಡಿ, ಒಂದೇ ಒಂದು ವಿಶ್ವಾಸ, ನಂಬಿಕೆ ಮ್ಯಾಮ್ ಮೇಲೆ. ಮತ್ತೆ ಹೇಳ್ತೀನಿ, ಮ್ಯಾಮ್ ಮೇಲೆ ನಂಬಿಕೆ ಇಟ್ಟವರು ಯಾವತ್ತೂ ಲಾಸ್ ಅಲ್ಲದೆ, ಯಾವತ್ತೂ ಲಾಸ್ ಅಲ್ಲದೆ. ನಾನು ಮೀಡಿಯಂ ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್ ಆಗಿ ಬಂದಿದ್ದೀನಿ, ಮತ್ತಿಷ್ಟೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ರ್ಯಾಂಕ್ ಸ್ಟೂಡೆಂಟ್. ನಮ್ಮ ಟ್ರಸ್ಟಿನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ, ನಾನು ಸಿಂಗರ್ ಇದ್ದೀನಿ, ಸಿಂಗರ್ ಕಲಿಸ್ತೀನಿ, ಮತ್ತೆ ಕ್ಲಾಸ್ ತಗೊಳ್ತೀನಿ, ಅವ್ರಿಗೆ ಮೋಟಿವೇಶನ್. ಆದ್ರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ ಯಾಕೆ ಅಂದ್ರೆ ಮ್ಯಾಮ್ ಹೇಳಿರುವಂತ ಮಾತುಗಳು. ನೀನು ಒಬ್ಬ ಸ್ಟೂಡೆಂಟ್ ಕೂಡ ಇದೀಯ, ಒಬ್ಬ ಟ್ರೈನರ್ ಕೂಡ ಇದೀಯ, ಒಬ್ಬ ಗೈಡ್, ಎಲ್ಲಾನು ನೀನ್ ಹೇಗ್ ಮೇಂಟೈನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಟೆನ್ಷನ್ ಫ್ರೀ ಆಗಿರೋದು, ಸ್ಟ್ರೆಸ್ ರಿಲೀಫ್ ಆಗಿರೋದು. ಯಾವ ಇವತ್ತ ನಮ್ಗೆ ಸ್ಟ್ರೆಸ್ ಕಟ್ಟಿಟ್ಟ ಬುತ್ತಿ ಮಾಡ್ಕೊಂಡಿದ್ದಾರೆ ಲೈಫ್ ಅಲ್ಲಿ. ಸ್ಟ್ರೆಸ್ ಸ್ವಲ್ಪ ಏನೋ ನಿಮ್ಗೆ ಅಂದ್ರು, ಸ್ವಲ್ಪ ಗದ್ರದ್ರು ಕೂಡ ಅವ್ರು ನನ್ಗೆ ಯಾಕಂದ್ರು, ಟೆನ್ಷನ್ ಟೆನ್ಷನ್ ಮಾಡ್ಕೊಂಡು ನಿದ್ದೆಗೆಡೋದು. ನಿದ್ದೆಗೆಟ್ರೆ ಮೈಗ್ರೇನ್ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್ ಚಶ್ಮಾ ತಗೋರಿ, ಅದು ತಗೋರಿ, ಇದು ತಗೋರಿ, ಎಲ್ಲ ತಗೋರಿ. ನಾವ್ ಇನ್ವೈಟ್ ಮಾಡ್ತಾ ಇದೀವಿ ರೋಗಗಳನ್ನು, ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಬನ್ನಿ ನಮ್ಮ. ಅದಕ್ಕೋಸ್ಕರ ನನ್ನ ಹತ್ರನು ಬಹಳಷ್ಟು ರೋಗ ಇತ್ತು, ನಾನು ನಿಮ್ಗೆ ಹೇಳ್ತೀನಿ. ರೇಖಿ ಕ್ಲಾಸ್ ಅಲ್ಲಿ ಕಾಲಿನ ಉಗುರು ಹಿಡಿದು ತಲೆ ಕೂದಲ್ವರೆಗೂ ನನಗೆ ಚೇಂಜ್ ಆಗಿದೆ. ಆಫ್ಲೈನ್ ಅಲ್ಲಿ ನಾನು ಸಂಪೂರ್ಣವಾಗಿ ಚೇಂಜ್ ಆದೆ. ನೀವು ಒಂದು ಬೆಸ್ಟ್ ಅಪಾರ್ಚುನಿಟಿ ಇದೆ, ಬೆಸ್ಟ್ ಅಂದ್ರೆ ಬೆಸ್ಟ್, ಎಕ್ಸಲೆಂಟ್ ಅಪಾರ್ಚುನಿಟಿ ಇದು ನಿಮ್ಗೋಸ್ಕರ ಬಂದಿದೆ. ಮತ್ತೆ ಯೂನಿವರ್ಸ್ ನಿಮ್ಗೆ ಯಾಕೆ ಚೂಸ್ ಮಾಡಿದೆ, ಇವತ್ತು 4,000ಕ್ಕಿಂತ ಹೆಚ್ಚು ಜನರಿಗೆ ಹೋಗಿದೆ ಲಿಂಕ್. ಆದ್ರೂ ಕೂಡ ನೀವೇ ಯಾಕೆ ಬಂದಿದ್ದೀರಾ, ಒಂದ್ ಸಲ ನೀವು ಯೋಚನೆ ಮಾಡಿ ಆಕ್ಷನ್ ಅನ್ನ ತಗೊಳ್ಳಿ. ಆಕ್ಷನ್ ಟೇಕರ್ಸ್ ಸಕ್ಸಸ್ ಗೆ ರೀಚ್ ಆಗ್ತಾರೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಕ್ಷಣ ಕ್ಷಣಾತಿ ಧನ್ಯವಾದ. ಎಸ್, ಸೊ ನಮ್ಮ ದಾನೇಶ್ವರಿಗೆ ಮತ್ತೊಂದು ಸಲ ಕ್ಷಣಾರ್ಥಿ. ನನಗೂ ಸಾಕಷ್ಟು ಸಲ ಹೇಳ್ತಾರ, ಆಕಿಗೆ ಯಾಕೆ ದತ್ತು ತಗೊಂಡಿರಿ ಸುಮ್ ಸುಮ್ನೆ, ಬಾಳ ಮಕ್ಕಳು ಸಿಗ್ತಾರ ನಿಮ್ ಅಲ್ಲಿ. ನನಗ ಸರ್ಚ್ ಮಾಡಿ ಅವ್ರು ಏನೋ ಬೆಸ್ಟ್ ಇದ್ದವರು ನನಗ್ ಬೇಕಾಗಿಲ್ಲ, ನನಗ ಒಪ್ಪಿಕೊಳ್ಳೋರು ಬೇಕಿಲ್ಲ, ಅಪ್ಪಿಕೊಳ್ಳೋರು ಬೇಕಂತ. ನನ್ನ ಜೊತೆಗೆ ನಿಂದ್ರವ್ರು ಬೇಕು, ಅದಕ್ಕೆ ನಾನು ಆಕಿ ತಗೊಂಡಿದ್ದೆ. ಇವತ್ ನನ್ನ ಜೊತೆಗೆ ನಿಂತಾಳ, ಮತ್ ನನಗ್ ವಿಶ್ವಾಸ ಅದ ನನ್ ನಂತರನು ಇದು ನಡೆಸ್ತಾಳ. ನನ್ ಟ್ರಸ್ಟು, ನನ್ ಸಮಾಜ ಸೇವೆ, ನನ್ ಬಹಳ ದೊಡ್ಡ ಡ್ರೀಮರ್ ಇದ್ದೀನಿ ನೋಡ್ರಿ. ನಿಮ್ಗೆ ಹೇಳ್ತೀನಿ, ನಾನು ಈ ಭೂಮಿ ಮೇಲೆ ಹೊರ ಹೋಗೋಕ್ಕಿಂತ ಮುಂಚೆ 1 ಕೋಟಿ ಜನರದರ ಜೀವನ ಪರಿವರ್ತನೆ ಮಾಡಿ ಹೋಗ್ತೀನಿ. ನಾನು ಬಿಡದೇ ಇಲ್ಲ ಅದು, ನೀವು ಬರ್ತೀರಿ ಬರ್ರಿ ಇಲ್ರಿ ಬಿಡ್ರಿ, ಎರಡನೇ ಮಾತಿಲ್ಲ. ಬಟ್ 1 ಕೋಟಿ ಜನರಿಗ ಬಿಡೋದಿಲ್ಲ, ಲಾಸ್ಟ್ ಉಸಿರಿರೋ ತನಕ ಹೋರಾಟ ಮಾಡಿ. ನಿಮ್ಗೆ ಹೇಳ್ತೀನಿ, ನಂದು ಇಡೀ ನನ್ನ ಕುಟುಂಬ, ನನ್ನ ತವ್ರ ಮನೆಯವ್ರು ಎಲ್ಲರಿಗೂ ಟೆನ್ಷನ್ ಏನಂದ್ರೆ ಈಕಿ ಯಾಕೆ ಇಟ್ಟು ಬಡದಾಡ್ತಾಳ. ಎಲ್ಲ ಕೊಟ್ಟ ಅಂದಿ, ಅವ್ರು ಗಂಡಗ್ ನೌಕರಿ, ಅಕ್ಕಿಗ್ ನೌಕರಿ ಅದ, ಹೊಲ ಇದೆ, ಮನಿ ಇದೆ, ಫೈನಾನ್ಸ್ ಇದೆ, ಒಬ್ಬನೇ ಮಗ, ಎಲ್ಲ ಇದ್ದು ಯಾಕೆ ಹೋರಾಟ ಮಾಡ್ತೀನಿ ಅಂದ್ರ, ನಾನು ನೊಂದು ಬೆಂದು ಎಲ್ಲದ್ರಲ್ಲಿ ಎಲ್ಲ ಅನುಭವಿಸ್ತೀನ. ಮತ್ತೆ ನಾನು ಹೊರಗೆ ಬಂದೀನಿ ಅಂದ್ರೆ ಉಳಿದವ್ರಿಗೆ ಯಾರು ಹೊರಗೆ ತರಬೇಕು? ನೀವು ಈಗ ಇಲ್ಲೆಲ್ಲ ಕುಂತವ್ರು ಇದೀವಿ, ಯಾರು ಸುಖಿ ಇದ್ದೇವೆ ಹೇಳ್ರಿ ನನ್ಗೆ? ಎಲ್ಲಾರು ಒಂದಲ್ಲ ಒಂದು ನೋವು ಇಟ್ಕೊಂಡೆ ಮತ್ತೆ ನಗ್ಲತ್ತೀವಲ್ಲ, ಆ ನೋವನ್ನ ಬುಡ ಸಮೇತ ಕಿತ್ತೋ ಪ್ರಯತ್ನ ಇದೆ. ನನ್ನ ಜೊತೆಗೆ ನಿಂದಿರ್ನಿ. ಹಾ, ಖರ್ಚಿದೆ, ಬರೀ ಮಾರ್ಕೆಟ್ ನವಳಿಂದ ಕರಿಬೇಕು ಕೊತ್ಮೀರಿ ಫ್ರೀ ಇಲ್ಲ, ಮತ್ತೆ ನಾನು ಟ್ರೈನಿಂಗ್ ಹೆಂಗ್ ಫ್ರೀ ಕೊಡ್ಲಿ ಹೇಳ್ರಿ ನನ್ಗೆ? ಹಂಗಂತ ನನ್ಗೆ ಏನಾದ್ರು ಫ್ರೀ ಸಿಕ್ಕಿನ ಇಲ್ಲ. ನಾನು 3.5 ಲಕ್ಷ ಕೊಟ್ಟಿನಿ ಇಲ್ಲಿ ತನಕ, ಸುಮಾರು 10ರಿಂದ 12 ಲಕ್ಷ ಖರ್ಚು ಮಾಡಿ ನಿಮ್ ಮೈಂಡ್ ಸಲುವಾಗಿ. ಅವಾಗ ಬಂದ ನಿಮ್ ಮುಂದೆ ಟ್ರೈನರ್ ಆಗಿನಿ. ಆ ಬಾಳ ಎನರ್ಜಿ ಬೇಕು, 1 ತಾಸು ಮಾತಾಡೋದು 4 ಕಿಲೋಮೀಟರ್ ನಡೆದದಕ್ಕ ಈಕ್ವಲ್ ಎನರ್ಜಿ ಬೇಕು. ಒಂದ್ ದಿನಕ್ ಮಿನಿಮಮ್ 5-6 ತಾಸು ಮಿನಿಮಮ್ ಮಾತಾಡ್ತೀನಿ ಅಂದ್ರ ಅದು ಎಷ್ಟು ಶಕ್ತಿ ನಂಬಲ್ ನಾ ತಗೊಂಡಿರ್ಬೇಕು, ಎಷ್ಟು ಖರ್ಚು ಮಾಡಿರ್ಬೇಕು ಯೋಚನೆ ಮಾಡ್ರಿ. ಇದು ಆಪ್ಷನ್ ನಿಮ್ಗೆ ಕೊಡ್ತಾ ಇದ್ದೀನಿ, ನಾನು ಅವಕಾಶ ಕೊಡ್ತಾ ಇದ್ದೀನಿ. ಅದಕ್ಕೆ ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಒಂದೇನು ಅಂದ್ರ ಆಕಾಶಕ್ಕಿಂತನು ದೊಡ್ಡದು ಯಾವ್ದಾದ್ರು ಇದ್ರೆ ಅದು ಅವಕಾಶ. ಮತ್ತೆ ನಮ್ ದಾನೇಶ್ವರಿ ಹೇಳಿದ್ರು ನೋಡ್ರಿ, ಯೂನಿವರ್ಸ್ ನಿಮ್ಗೆ ಒಂದು ಅವಕಾಶ ಕೊಟ್ಟಿದೆ. ಆ ಅವಕಾಶವನ್ನ ಎಲ್ಲೋ ದುಡ್ಡಿನ ಸಲುವಾಗೋ, ಎಲ್ಲೋ ಟೈಮ್ ಇಲ್ಲ ಅಂತ ಅನ್ಕೊಂಡು, ಅಥವಾ ನನಗೆ ಹೆಲ್ತ್ ಸಮಸ್ಯೆ ಇದೆ, ಬೀದರ್ ಬಹಳ ದೂರ ಇದೆ, ಬೀದರ್ ಏನ್ ಚಂದ್ರಲೋಕದಾಗ ಅದೇನು? ನನ್ಗೆ ಯಾರಾದ್ರೂ ಹೇಳ್ರಿ ಮೇಡಮ್ ಬೀದರ್ ಒಂದ್ ಚಂದ್ರಲೋಕದಾಗ ಅದರಿ ಅಂತ. ಅರೆ, ಚಂದ್ರಲೋಕದಾಗ ಅದಂದ್ರೆ ಮಜಾ ಮಾಡ್ಕೊಂಡ್ ಬರ್ರಿ, ಚಂದ್ರಲೋಕಕ್ಕೆ ಹೋಲತ್ತಿನ ಫೀಲ್ ಮಾಡ್ಕೊಂಡ್ ಬರ್ರಿ, ಅದನ್ನು ಪ್ಲಸ್ ಪಾಯಿಂಟ್ ಇದೆ. ಸೊ ಯಾವ್ದು ಹೆಂಗ್ ತಗೋತ್ರಿ ನೋಡ್ರಿ, ಹಂಗದ ನೀವ್ ಏನ್ ತಗೊಂಡ್ರಿ. ಮತ್ ಬರ್ಬೇಕು ಮಾಡ್ಬೇಕನ್ನೋ ಮನುಷ್ಯ ಇದ್ದಾನ ನೋಡ್ರಿ, ಏನ್ ಬೇಕಾಗಿನ್ ಮಾಡ್ತಾನು ಬಂದೇ ಬರ್ತಾನ. ನಾನ್ ಮಾಡ್ಬೇಕಂತ ಡಿಸೈಡ್ ಮಾಡ್ದೆ,
ನನ್ನ ಬಳಿ ಎಲ್ಲಿಂದ ದುಡ್ಡು ಬಂದು ಹೆಂಗ್ ಬಂದು ಏನ್ ಬಂದು ನನಗೇನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದು ಆಯ್ತು, ಯೂನಿವರ್ಸ್ ನನಗೆ ಹೆಲ್ಪ್ ಮಾಡ್ತು, ಗೊತ್ತಿಲ್ಲ ಯೂನಿವರ್ಸ್ನು ಇಷ್ಟು ದೊಡ್ಡ ಪ್ಲಾನ್ ಇಟ್ಟಿತ್ತು, ಇಷ್ಟೆಲ್ಲಾ ಮಾಡೋದು ನನ್ನ ಕೈಲಿಂದ ಆಗ್ಬೇಕು ಅಂತ ಹೇಳಿ, ನನಗೆ ಇದು ಸಾಧ್ಯ ಇದೆ ಅಂತ ನಾನು ಇಲ್ಲಿ ಕುಂತೀನಿ. ಮತ್ತೆ ಇದು ನಿಮಗೂ ಸಾಧ್ಯ ಇದೆ, ಯಾವುದು ಒಬ್ಬ ವ್ಯಕ್ತಿಗೆ ಸಾಧ್ಯ ಇದೆ ನೋಡ್ರಿ, ಅದು ಎಲ್ಲರಿಗೂ ಸಾಧ್ಯ ಇದೆ. ಒಂದು, ಎರಡನೇದು ನಿಮ್ ಸಲುವಾಗಿ ಇಲ್ದ್ರ ಇಲ್ಲ ನಿಮ್ ಮಕ್ಳ ಸಲುವಾಗ್ರೆ ಯೋಚನೆ ಮಾಡ್ರಿ, ಇದು ಮತ್ತೆ ಲಾಸ್ಟ್ ಬ್ಯಾಚ್ ಇದೆ, ಮತ್ತೆ ಮುಂದಿನ ವರ್ಷದ ತನಕ ನೀವು ವೇಟ್ ಮಾಡ್ಬೇಕು. ಇದೇ ಸೆಷನ್ ಗಳು ಬೇಕು, ಇದೇ ಟ್ರೈನಿಂಗ್ ಬೇಕಂದ್ರ 1 ವರ್ಷ ವೇಟ್ ಮಾಡ್ಬೇಕು, ಅಲ್ಲಿ ತನಕ ಮತ್ತೆ ಮಕ್ಳಿಗೆ ನಾವು ಚಾನ್ಸ್ ಕೊಡೋದಿಲ್ಲ. ಸೊ ಹಾಗೆ ಕೊನೆಗೆ ನಮ್ಮ ಮಂಜುಳ ಅಮ್ಮ ಇದಾರೆ, ಅವ್ರು 1-2 ನಿಮಿಷ ಮಾತಾಡ್ತಾರೆ, ಆನಂತರ ನಾವು ಎಂಡ್ ಮಾಡೋಣ. ಅಮ್ಮ ಶರಣು ಶರಣಾರ್ತಿ. ಮೇಡಮ್ ಶರಣು ಶರಣಾರ್ಥಿ, ಶರಣು ಶರಣಾರ್ತಿ ಹೇಳ್ರಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮಂಜುಳ ಅಂತ, ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ನಾನು ಕಳೆದ ಡಿಸೆಂಬರ್ 26, 27, 28 3 ದಿವಸ ಮೇಡಮ್ ಅವರು ಆಫ್ಲೈನ್ ಟ್ರೈನಿಂಗ್ ಕೊಟ್ಟಿದ್ರು, ಅದಕ್ಕೆ ನಾನು ಅಟೆಂಡ್ ಆಗಿದ್ದೆ. ಅಲ್ಲಿ ಹೋಗೋಕ್ ಮೊದಲು ನಾನು ತುಂಬಾ ಡಿಪ್ರೆಷನ್ ಅಲ್ಲಿದ್ದೆ, ಮತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು, ಮತ್ತೆ ನಾನು ಸ್ವಲ್ಪ ತುಂಬಾ ಸಂಕೋಚ ಸ್ವಭಾವ ಮೊದ್ಲಿಂದಾನು ಹಾಗೇನೆ. ನನಗೆ ಯಾರ ಹತ್ರ ನಮ್ಮ ಮನಸ್ಸು ಬಿಚ್ಚಿ ಮಾತಾಡೋದೇ ಇಲ್ಲ. ಅಲ್ಲಿ ಹೋದಾಗ್ಲೂ ಹಾಗೇನೆ, ನಾನು ಫಸ್ಟ್ ಡೇ ಹೋದಾಗ ಒಂಥರ ಯಾರೋ ಅನ್ನೋನ್ ಪರ್ಸನ್ ತರ ಒಂದ್ ಕಡೆಗೆ ಇರ್ತಾ ಇದ್ದೆ ಅಷ್ಟೇನೆ. ಅಲ್ಲಿ ಹೋದ್ಮೇಲೆ 2ನೇ ದಿನದಿಂದ ನನ್ನ ಸ್ವಲ್ಪ ಬದಲಾವಣೆ ಕಂಡು ಅದಕ್ಕೆ ಟ್ರೈನಿಂಗ್ ಕಾರಣ. ಆಮೇಲೆ ನಾನು ಸ್ವಲ್ಪ ಎಲ್ಲರ ಜೊತೆ ಮಿಂಗಲ್ ಆಗ್ಲಿಕ್ಕತ್ತಿದೆ. 3ನೇ ದಿವಸದಿಂದ ತುಂಬಾ, 3ನೇ ದಿನ ಕೊನೆ ದಿನ ಆವತ್ತು, ಆವತ್ತು ತುಂಬಾ ನಾವು ಖುಷಿಯಾಗಿ ಎಲ್ಲ ಮಿಂಗಲ್ ಹಾಕೊಂಡು ಮೇಡಮ್ ನಡೆಸಿದ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಪಾಲ್ಗೊಂಡು ಅದು ಒಳ್ಳೆ ರಿಸಲ್ಟ್ ಅನ್ನೇ ಕೊಡ್ತು ನನಗೆ. ಅಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಎಷ್ಟು ಅಗಾಧವಾದ ಪ್ರತಿಭೆ, ಶಕ್ತಿ, ಧೈರ್ಯ, ಸಾಮರ್ಥ್ಯ ಎಲ್ಲ ಇದೆ. ಆದ್ರೆ ನಮ್ಗೆ ಗೊತ್ತೇ ಇರಲ್ಲ, ಅದು ಏನೂ ಗೊತ್ತಿರಲ್ಲ. ನಮ್ಗೊಂದು ಸಬ್ ಕಾನ್ಸಿಯಸ್ ಮೈಂಡ್ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಅರಿವಿಗೆ ಬಂದಿರಲ್ಲ. ನಾವ್ ಏನು ಬೇಡ, ತುಂಬಾ ಪರಿಶ್ರಮ ಹಾಕೋದು ಬೇಡ, ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಸಾಕು, ಒಂದು ಯೂನಿವರ್ಸ್ ಶಕ್ತಿ ನಮ್ಮಲ್ಲಿ ಬರುತ್ತೆ, ನಾವು ಕೇಳಿದ್ದನ್ನೆಲ್ಲ ಅದು ಕೊಡುತ್ತೆ. ಅದರಲ್ಲಿ ನಂಬಿಕೆ ಮತ್ತೆ ದೃಢವಾದ ಇದು ನಂಬಿಕೆ ಇಟ್ಕೋಬೇಕು, ಆಮೇಲೆ ಅದನ್ನ ಪ್ರಯತ್ನ ಮಾಡಬೇಕು, ಅದನ್ನ ಆಕ್ಟಿವಿಟಿನ ನಾವು ಫಾಲೋ ಮಾಡ್ತಿರಬೇಕು. ಆಮೇಲೆ ಧ್ಯಾನ, ಯೋಗ ಇವನ್ನೆಲ್ಲ ಅಂತೂ ಮಸ್ಟ್ ಅಂಡ್ ಶುಡ್ ನಾವು ಫಾಲೋ ಮಾಡಲೇಬೇಕು. ಆಮೇಲೆ ಮೇಡಮ್ ಹೇಳಿದಂತ ಪ್ರತಿಯೊಂದು ಧ್ಯಾನಗಳು, ಪ್ರತಿಯೊಂದು ಆಕ್ಟಿವಿಟೀಸ್ ಅನ್ನು ನಾವು ಕಂಟಿನ್ಯೂ ಈಗ್ಲೂ ಮಾಡ್ತಾ ಇದ್ದೀವಿ. ಅಲ್ಲಿ ಅವ್ರ ಕ್ಲಾಸ್, ಅಲ್ಲಿಂದ ನಾವು ಬಂದ್ಮೇಲೆ ಮತ್ತೆ ಮೇಡಮ್ ನಮಗೆ ಕಂಟಿನ್ಯೂ ಕ್ಲಾಸ್ ತಗೊಂಡ್ರು. ನಾವು ಅದನ್ನೆಲ್ಲ ಅಳವಡಿಸ್ಕೊಂಡು ಅಳವಡಿಸ್ಕೊಂಡು ಈಗ ಮೇಡಮ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ಈಗ ಬೆಳಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕಿನ್ನು ಸ್ವಲ್ಪ ಅವಕಾಶ ಬೇಕು. ಆದ್ರೆ ತುಂಬಾ ಬದಲಾವಣೆ ಅಂತಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಆದಂತ ನಾನು ಅಡಿಗೆ ಮನೆ ಬಿಟ್ರೆ ಹೊರಗಡೆ ಹೋಗೋದು ಗೊತ್ತಿಲ್ಲ. ಅಫ್ಕೋರ್ಸ್ ನಾನು ರಿಟೈರ್ಡ್ ಎಂಪ್ಲಾಯಿನೇ, ಆದ್ರೂ ನನಗೆ ನನ್ನ ಡ್ಯೂಟಿ ಮನೆ ಬಿಟ್ರೆ ಬೇರೆ ಗೊತ್ತಿದ್ದಿಲ್ಲ. ಇವತ್ತು ಏನೋ ಒಂದು ಹೊಸ ಪ್ರಪಂಚ ಅದು ಈ ವಯಸ್ಸಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಮೇಡಮ್ ನೀವೆಲ್ಲ ಇನ್ನು ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದೀರಾ, ದಯವಿಟ್ಟು ನೀವು ಈ ಉಪಯೋಗನ ಪಡ್ಕೊಂಡ್ರೆ ನಿಮ್ಮ ಅರ್ಧ ಲೈಫ್ ತುಂಬಾ, ಅದು ಹೇಳಕ್ಕಾಗಲ್ಲ, ಆ ಮಟ್ಟದಲ್ಲಿ ನೀವು ಲೈಫ್ ಅನ್ನು ಲೀಡ್ ಮಾಡ್ತೀರಾ. ನಿಮ್ಮ ಮಕ್ಕಳಿಗೆ, ನಿಮ್ಮ ಅಕ್ಕಪಕ್ಕದವ್ರಿಗೆ, ನಿಮ್ಮ ಸಂಬಂಧಿಕರಿಗೆ ಮಾರ್ಗದರ್ಶಕರಾಗ್ತೀರಾ. ಒಂದು ಹೊಸ ಪ್ರಪಂಚ ಕಟ್ಟಕ್ಕೆ ನಿಮ್ಮಿಂದ ಎಲ್ಲ ಸಹಾಯ ಆಗುತ್ತೆ. ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಅಟೆಂಡ್ ಆಗಲಿ. ನಮಸ್ಕಾರ ಮೇಡಮ್. ಓಕೆ ಅಮ್ಮ, ಥ್ಯಾಂಕ್ ಯು. ಮತ್ತೆ ಇನ್ನೂ ಒಂದಿದೆ, ಯಾರಿಗಾದ್ರೂ ನನ್ನ ಜೊತೆಗೆ 1-to-1 ಮಾತಾಡೋದಿದೆ, ಏನೋ ನಿಮ್ದು ಹೇಳ್ಕೊಳ್ಳೋದಿದೆ, ನನ್ ಒಂದ್ ತಾಸ್ ಕ್ಲಾಸ್ ಬೇಕಂದ್ರು ನೀವು 999 ಅನ್ನ ಪೇ ಮಾಡಿದ್ರೆ 1 ತಾಸಿನ ಕ್ಲಾಸ್ ನಿಮ್ಗೆ ಸಿಗುತ್ತೆ. ಸ್ಪೆಷಲಿ ಸ್ಪೆಷಲ್ ಕ್ಲಾಸ್ 1 ತಾಸಿನ ಮಾತ್ರ 999 ಪೇ ಮಾಡ್ಬೇಕು ನೀವು, ಯಾರಿಗಾದ್ರೂ ಬೇಕು ಅನ್ಸಿದ್ರೆ. ಮತ್ತೆ ಇನ್ನೊಂದು ಎರಡನೇದು ಒಂದು ಆಪ್ಷನ್ ಇದೆ, ಏನು ಅಂದ್ರೆ 1 ಮಂತ್ ವೀಕ್ಲಿ 3 ಡೇಸ್ದು ಒಂದು ಆಫ್ಲೈನ್ ನಲ್ಲಿ ಬರ್ಲಿಕ್ ಆಗದೇ ಇರುವಂತವ್ರು, ಬರ್ಲಿಕ್ ಆಗೋದಿಲ್ಲ ಅನಿವಾರ್ಯ ಇದೆ ಏನೋ ಇದೆ ಅಂದ್ರೆ, ಅವ್ರು ಆನ್ಲೈನ್ ಅಲ್ಲಿ 1 ಮಂತ್ ಕೋರ್ಸ್ ಇದೆ, ಅದು 5,000 ಮಾತ್ರ ಇರೋದು, ಬಟ್ ವೀಕ್ಲಿ 3 ಡೇಸ್ ಇದೆ. ವೀಕ್ಲಿ 3 ಡೇಸ್ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ರಾತ್ರಿ 9 ರಿಂದ 10 ಗಂಟೆ ತನಕ ನಡೆಯುತ್ತೆ, ಅದು ಆನ್ಲೈನ್ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇದೆ. ಇದು ಒಂದು ಆಪ್ಷನ್ ಇದೆ. ಎರಡನೇದು ಮತ್ತೆ 1-to-1 ಒಳಗೆ 999 ನೀವು ಏನ್ ಮಾಡಿದ್ರು ಪೇ ಮಾಡ್ಲೇಬೇಕು, ಯಾಕಂದ್ರೆ ಟ್ರಸ್ಟ್ ಇದೆ, ಟ್ರಸ್ಟ್ ಅಡಿಯಲ್ಲಿ ನಾನು ಇದ್ದೀನಿ ನೋಡ್ರಿ, ನಾನು ಸೇವೆನೆ ಕೊಡ್ತಾ ಇದ್ದೀನಿ. ನಿಮಗ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಈ ತಿಂಗಳ ಪೇಮೆಂಟ್ ಬಂತಂದ್ರೆ ಮೊದ್ಲು 6,000 ನಮ್ ಟ್ರಸ್ಟಿಗೆ ಹೋಗ್ತೀನಿ, ನನ್ಗೆ 60,000 ಇದೆ, ಮೊದ್ಲು 6,000 ಅದಕ್ಕೆ ಹಾಕ್ತೀನಿ. ಯಾವಾಗ ನಾನ್ ಕೊಟ್ರೆ ಎಲ್ಲರೂ ಕೊಡ್ತಾರ ನನ್ಗೆ ಗೊತ್ತಿದೆ, ಎನರ್ಜಿ ಯೂನಿವರ್ಸ್ ಹೆಂಗ್ ಕೆಲಸ ಮಾಡುತ್ತೆ ನನಗೆ ಸೀಕ್ರೆಟ್ ಗೊತ್ತಿದೆ. ಸೊ ಹಾಗಾಗಿ ನಿಮ್ಮ ಸಹಾಯ ಸಹಕಾರದಿಂದ ಸಾಕಷ್ಟು ಜನರಿಗೆ, ಸಾಕಷ್ಟು ಮಕ್ಕಳಿಗೆ, ಹಿರಿಯರಿಗೆ ಎಲ್ಲಾನು ಸಪೋರ್ಟ್ ಮಾಡಿದಂಗ ಆಗುತ್ತೆ, ಮತ್ತೆ ನಿಮ್ಮ ಪರಿವರ್ತನೆ ಆಗುತ್ತೆ. ನಿಮ್ಮ ಲೈಫ್ ನಲ್ಲಿ ನನಗೆ ಇಷ್ಟು ದೊಡ್ಡದೊಂದು ಬಳಗ ಇದೆಯಪ್ಪ, ನಾನೇ ಟೆನ್ಷನ್ ತಗೋಲಿ, ಈ ಒಂದು ಭಾವ ಇದೆ ನೋಡ್ರಿ, ಅದು ನಿಮ್ಮ ಹತ್ರ ಬರುತ್ತೆ.
ಸೊ ಹಾಗಾಗಿ ಯಾರಿಗಾದ್ರೂ ಅನಿಸಿದೆ ನಾನು ಆನ್ಲೈನ್ ಬರ್ತೀನಿ ಅಂದ್ರೆ ನೀವು ಬರ್ಬೋದು, ಇದೇ ನಂಬರಿಗೆ ನೀವು ಪೇ ಮಾಡ್ಬೇಕು. ಏನಾದ್ರೂ ಆನ್ಲೈನ್ ನಾಗ ನನ್ ಒನ್ ಮಂತ್ ಬೇಕು ಅಂದ್ರೆ 2000 ನ ಪೇ ಮಾಡೋದಿರುತ್ತೆ, ಉಳಿದಿದ್ದನ್ನ 3000 ಆಮೇಲೆ ಮಾಡ್ಬೇಕು, ಇದೇ ನಂಬರ್. ಇಲ್ಲ ನಾನು 999 ನ 1-to-1 ಮಾಡ್ತೀನಿ ಅಂದ್ರೆ ಅದಕ್ಕೆ ಮಾಡ್ಬೋದು. ಇಲ್ಲ ನಾನು ಫೇಸ್ ಟು ಫೇಸ್, ಎಲ್ಲದಕ್ಕಿಂತ ಬೆಸ್ಟ್ ಅಂತೂ ನನ್ನ ಪ್ರಕಾರ ಫೇಸ್ ಟು ಫೇಸ್ ಇದೆ ನೋಡ್ರಿ, ಒನ್ ಆಫ್ ದ ಬೆಸ್ಟ್ ಇದೆ. ಅದು ಯಾವುದಕ್ಕೂ ಕೇಳೋದಿಲ್ಲ, ಬಟ್ ಅನಿವಾರ್ಯ ಇದೆ ಅಂದ್ರೆ ನೀವು ಈ ಮೂರು ಆಪ್ಷನ್ ಗಳಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಮಾಡ್ರಿ. ಅಟ್ ಲೀಸ್ಟ್ ನೀವು ಆನ್ಲೈನ್ ಆದ್ರೂ ತಗೊಂಡ್ ನೋಡ್ರಿ ಏನ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಇಲ್ದ್ರೆ ಏನೂ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಯಾರಿಗಾದ್ರೂ ನನ್ಗೆ ಕ್ವಶನ್ಸ್ ಏನಾದ್ರೂ ಇದ್ರೆ ನನಗೆ ಕೇಳ್ರಿ, ಒಂದ್ 2 ನಿಮಿಷದಲ್ಲಿ ನಾನು ಮಾತಾಡ್ತೀನಿ. ಏನಾದ್ರೂ ಡೌಟ್ಸ್ ಕ್ವಶನ್ಸ್ ಇದ್ರೆ, ಇಲ್ಲಾಂದ್ರೆ ನಾವು ಎಂಡ್ ಮಾಡೋಣ. ಜಗನ್ನಾಥ್ ಸರ್ ಏನಾದ್ರೂ ಕ್ವಶನ್ಸ್ ಇದೆ? ರಮೇಶ್ ಅಣ್ಣ ನಮ್ಮ ಅಣ್ಣಗಂತೂ ಬಿಡದೇ ಇಲ್ಲ ಅದು. ಏನಿಲ್ಲರಿ ಮೇಡಮ್, ಎಸ್ ಏನಿಲ್ಲ ಮೇಡಮ್. ಓಕೆ. ಸೊ ಏನಾದ್ರೂ ಕ್ವಶನ್ಸ್ ಇದ್ರೆ ನನಗೆ ಕೇಳ್ರಿ, ಇಲ್ಲಾಂದ್ರೆ ನೀವು 1 ತಾಸ್ ಕ್ಲಾಸ್ ಮಾಡ್ಬೇಕಂದ್ರೆ ಮಾಡ್ಬೋದು, ಬಟ್ 999 ನೀವು ಪೇ ಮಾಡ್ಬೇಕು, ಇದಂತೂ ಕಂಪಲ್ಸರಿ. ಸೊ ಹಾಗಾಗಿ ಇವತ್ತು ನೀವೆಲ್ಲರೂ ನನಗೆ ಸಮಯವನ್ನ ಕೊಟ್ಟಿರಿ, ಮತ್ತೆ ಮೊಬೈಲ್ ಅಡಿಕ್ಷನ್ದು ಒಂದ್ವೇಳೆ 29 ಮೆಂಬರ್ಸ್ ಮಾತ್ರ ಉಳ್ಕೊಂಡಿರಿ, ಇವ್ರು ಲೆಫ್ಟ್ ಆಗೋದವ್ರು ಏನು ಗೊತ್ತಿಲ್ಲ. ನೀವೇನಾದ್ರೂ 29 ಮೆಂಬರ್ಸ್ ಎಸ್ ನಾಳೆನೂ ಸಮೇತ ನಮ್ಗೆ ಇದು ಮೊಬೈಲ್ ಅಡಿಕ್ಷನ್ ಇನ್ನೂ ಡೆಪ್ತ್ ಆಗಿ ಬೇಕು, ಇದು ಯಾಕೆ ಬರುತ್ತೆ, ಇದ್ರಲ್ಲಿ ಹೆಂಗ್ ಹೊರಗ್ ಬರ್ಬೇಕು, ಇದು ಎಲ್ಲಾನು ಬೇಕು ಅಂದ್ರೆ ಮತ್ತೆ ನಾವು ಕಂಟೆಂಟ್ ಅನ್ನ ರೆಡಿ ಮಾಡ್ತೀವಿ. ಮತ್ತೆ ನಾಳೆ ಸೇಮ್ ಟೈಮಿಗೆ 7ರಿಂದ ಮತ್ತೆ 8 ಗಂಟೆ ನಾಳೆ ಒಂದೇ ತಾಸ್ ನಡೆಯುತ್ತೆ, ಯಾಕಂದ್ರೆ ನಮ್ದು ಆನ್ಲೈನ್ ಕ್ಲಾಸ್ ನಾಳೆ ಮತ್ತೆ ಇರುತ್ತೆ. ಎಸ್ ಸೊ ಎಸ್ ಮಂಜುಳಾ ಅಮ್ಮ ಹೇಳ್ತಾರೆ, ಯಾರಿಗ್ ಬೇಕು ಅಂತಿದೆ ನೋಡ್ರಿ ನನಗೆ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ, ಅಂದ್ರೆ ನಾನು ಮಾಡ್ತೀನಿ. ಅದು 10 ಮೆಂಬರ್ಸ್ ಕಿಂತಾರ ಜಾಸ್ತಿ ಆಗ್ಬೇಕು, 10ಕ್ಕಿಂತ ಹೆಚ್ಚಿಗಾದ್ರೆ ನಮಗೂ ಮಜಾ ಬರ್ತದೆ, ಇದ್ರೆ ಬರೋದಿಲ್ಲ, ಬಹಳ ಕಷ್ಟ ಪಡ್ಬೇಕಾಗುತ್ತೆ. ಎಸ್ ರಜನಿ ಮ್ಯಾಮ್, ಎಸ್ ಆಶಾ ಮ್ಯಾಮ್, ರಾಜೇಶ್ವರಿ, ಶಿವಾನಂದ್, ಎಸ್ ಎಸ್ ಜಗನ್ನಾಥ್ ಸರ್, ಶಶಿ ಮ್ಯಾಮ್, ಗುರುರಾಜ್ ಅಡಕಿ, ಎಸ್ ಎಸ್. ಸೊ ನಾಳೆ ಯಾರ್ಯಾರು ಎಸ್ ಬರಿತಾ ಇದ್ರಿ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗ್ಬೇಕು, ಅಂದ್ರೆ ಸಂಪೂರ್ಣ ನಿಮ್ಗೆ ತಿಳ್ಕೊಳ್ಳಕ್ ಸಾಧ್ಯ ಇದೆ. ಸರ್ ಏನೋ ಕ್ವಶನ್ ಇದೆ ಜಗನ್ನಾಥ್ ಸರ್? ಅದು ಆಫ್ಲೈನ್ ಬಿಫೋರ್ ಎಲ್ಲ ಹೇಳ್ತಾರಲ್ಲ ಮೇಡಮ್, ಏನೇನ್ ಇದು ಎಲ್ಲ ಮಾಡ್ಬೇಕು, ಏನ್ ಬರ್ತಾರೆ ಹೇಳ್ತೀವಿ, ನಿನ್ನೆ ಟೈಮಿಂಗ್. ಒಂದು ಮೀಟಿಂಗ್ ತಗೋತೀವಿ ಸರ್, ನೀವು ಅಡ್ಮಿಷನ್ ಮಾಡಿರಲ್ಲ ಸ್ವಲ್ಪ ಅಡ್ಮಿಷನ್ ಪ್ರೊಸೆಸ್ ನಡೆದದೆ. ಎಷ್ಟು 27 ಆಗ್ಯಾವ? ಎಸ್ ಈಗ 27 ಆಗ್ಯಾವ ಸರ್. ಇನ್ನೂ ಒಂದು ಬಾಳ ಆದ್ರೆ ಒಂದು ವಾರದಲ್ಲಿ ಕ್ಲೋಸ್ ಮಾಡ್ತೀವಿ ನಾವು, ನಮ್ಗೆ ಅಲ್ಲಿ ನಮ್ದು ಪ್ಲೇಸ್ ಇಲ್ಲ, 30-35 ಆದ್ರೆ ಸಾಕು, ನಮ್ಗೆ ಜಾಸ್ತಿ ಹತ್ತಂಗಿಲ್ಲ, ನನಗೂ ಜಾಸ್ತಿ ಬಂದ್ರೆ ಮತ್ತೆ ವಜ್ಜಿ ಆಯ್ತು. ಓಕೆ, ಸೊ ಎಲ್ಲಾನು ಮಾಹಿತಿಯನ್ನ ಕೊಡ್ತೀನಿ, ಒಂದ್ಸಲ ಆಕ್ಷನ್ ಟೇಕರ್ಸ್ ಆಗ್ರಿ. ಮತ್ತೆ ನಿಮ್ಗೆ ಹೇಳ್ತೀನಿ ಈ ಫೀಲ್ಡ್ ಎಷ್ಟು ದೊಡ್ಡ ಸಮುದ್ರ ಇದೆ ಅಂದ್ರೆ, ನೀವು ತಿರುಗಿ ನೋಡೋದು ಬೇಕೇ ಆಗೋದಿಲ್ಲ, ಅಷ್ಟು ದೊಡ್ಡ ಸಮುದ್ರ ಇದೆ, ಅವಕಾಶ ಇದೆ, ಇದು ಯಾರು ತಪ್ಪಿಸ್ಕೋಬೇಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ, ಧನ್ಯವಾದ. ನಿಮ್ಮ ಸಮಯಕ್ಕೆ ನಾನು ಮೊದಲ ಧನ್ಯವಾದ, ಇಂಥ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಗೆ ಟೈಮ್ ಕೊಟ್ಟಿದ್ರಿ ಅದಕ್ಕೆ ಧನ್ಯವಾದ. ಯಾವ್ದನ್ನ ಕೇಳಿದ್ರಿ ಅದನ್ನ ಅಳವಡಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ. ಮತ್ತೆ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂದ್ರೆ, ನಿಮ್ಮ ಮಕ್ಕಳಿಗೆ ಕರ್ಕೊಂಡು ದಯವಿಟ್ಟು ಬರ್ರಿ, ಮಕ್ಕಳ ಫೀಸ್ ಅಲ್ಲಿ ಇನ್ನೊಂಚೂರ ಏನಾದ್ರು ಬೇಕಾದ್ರೆ ನಾನು ಹೆಚ್ಚು ಕಡಿಮೆ ಮಾಡೋದಕ್ಕೆ ರೆಡಿ ಇದ್ದೀನಿ, ಯಾಕಂದ್ರೆ ನಾನ್ ಮಗಳಿಗೆ ಕಳ್ಕೊಂಡಿನಲ್ಲ. ನೀವಾದ್ರೂ ಈಗ ನೋಡ್ರಿ, ಮೊನ್ನೆ ಶಿವನಗರದಾಗ ಅದು ಐತಿ, ಎಷ್ಟು ಘಾತ ಆಗ್ಬೇಡ್ದು ಹೇಳ್ರಿ ತಾಯಿ, ಏನ್ ದೊಡ್ಡ ತಪ್ಪದ ಹೇಳ್ರಿ, ಸುಮ್ನೆ ಮೊಬೈಲ್ ಕಳ್ಸ್ಕೊಂಡ್ರ ಆತ್ಮಹತ್ಯೆ ಮಾಡ್ಕೊಂಡು ಏನ್ ನಡೀಲತ್ತದ ಹೇಳ್ರಿ. ಸೊ ನಮ್ ಮಕ್ಕಳು ಅಂತದೊಂದು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ, ನೆನ್ಪಿಟ್ಕೋರಿ ಇದು ಮಾತು, ಅದರಿಂದ ಹೊರಗ್ ತರೋದಕ್ಕೆ ಒಂದು ಅವಕಾಶ ಇದೆ. ದಯವಿಟ್ಟು ಯಾರಾದ್ರೂ ಅಜ್ಜಿ ತಾತ ಬರ್ತಾ ಇದ್ದೀರಿ, ಅವ್ರ ತಂದೆ ತಾಯಿ ಬರಲ್ಲ ಅಂದ್ರೆ ಮೊಮ್ಮಕ್ಳಿಗೆ ಕೈದಾಗ ಹಿಡ್ಕೊಂಡ್ ಕರ್ಕೊಂಡ್ ಬರೋ, ಬಿಡೇ ಬಿಡಿ. ನಾವ್ ಇಲ್ಲಿ ಮಾಡ್ತೀವಿ ರಿಪೇರಿ, ಎಲ್ಲಾ ಸ್ಕ್ರೂಗಳವ ನಮ್ಮ ಹತ್ರ ಪಿಟ್ ಮಾಡೋ, ಅಷ್ಟು ಎಲ್ಲ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶನು ಶನಾರ್ತಿ, ಧನ್ಯವಾದ, ಶುಭರಾತ್ರಿ, ಶುಭವಾಗಿ. ಥ್ಯಾಂಕ್ ಯು ಅಂಡ್ ಗ್ರಾಟಿಟ್ಯೂಡ್.